ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಮುಂಡಕೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಇವತ್ತು ಮೂರನೆಯ ಮುಂಡಕದ ಒಂದನೆಯ ಖಂಡಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ಒಂದು ಥರ ಒಂದು ಟ್ರಾನ್ಸ್ಮಿಷನ್ ಪೀರಿಯಡ್. ಎಲ್ಲ ಅಧ್ಯಾತ್ಮ ವಿದ್ಯಾರ್ಥಿಗಳಿಗೆ ಈ ಉಪನಿಷತ್ತು ಅಂತೇನಲ್ಲ, ಯಾವುದೇ ಉಪನಿಷತ್ತು ಆದರೂ ಇದೊಂದು ಟ್ರಾನ್ಸ್ಮಿಷನ್ ಪೀರಿಯಡ್. ಅದಕ್ಕೋಸ್ಕರನೇ ಈ ಮುಂಡಕೋಪನಿಷತ್ತು ಭಾಳ ಪ್ರಧಾನವಾಗಿರ್ತಕ್ಕಂಥ ಅದ್ದು ಅಂತ ಹೇಳಿ ಭಾಳ ಪ್ರಸಿದ್ಧವಾಗಿದೆ. ಇದರಲ್ಲಿ ಬರುವ ಮೊದಲನೇ ಮಂತ್ರವು ಕೂಡ ಲೋಕ ಪ್ರಸಿದ್ಧವಾದದ್ದು, ಅಷ್ಟೇ ಗೊಂದಲಮಯವಾದದ್ದು, ಅಷ್ಟೇ ವಾದವಿವಾದಕ್ಕೆ ಇಲ್ಲಿಯವರೆಗೂ ಈಡಾಗಿರುವ ಮಂತ್ರವಾಗಿದೆ. ಯಾಕೆ ಇದನ್ನು ಕೇಳಬೇಕು ಅದಿಲ್ವಾ? ಆದರೆ ಎಲ್ಲ ವಿಧಗಳಿಗೂ ಆಯಾ ಕಾಲದಲ್ಲಿ ಅದಕ್ಕೆ ತಕ್ಕಂತೆ ಎಲ್ಲ ನಮ್ಮ ಮಹನೀಯರು ಮಹಾತ್ಮರು ಎಲ್ಲ ಗುರು ಪರಂಪರೆಯಲ್ಲಿ ಇದಕ್ಕೆ ಸಾವಧಾನವನ್ನು ಸಮಾಧಾನವನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದು ನಮಗೆ ಅರ್ಥ ಆಗೋದೇನು ಕಷ್ಟ ಏನಿಲ್ಲ. ಹಿಂದಿನವರೆಲ್ಲರೂ ಒಂದು ಈಗ ನಿಮ್ಮಷ್ಟು ಜಾಣರು ಇರಲಿಲ್ಲ ಅವರೆಲ್ಲ, ಆಗಿನವ್ರಿಗೆಲ್ಲ ಜಾಣರು ಇರಲಿಲ್ಲ. ಯಾಕೆಂದರೆ ಪ್ರಶ್ನೆ ಮೂಡ್ತಿರಲಿಲ್ಲ ಅವ್ರಿಗೆ. ಹೌದಾ? ಕರೆಕ್ಟ್, ಜಸ್ಟ್ ಫಾಲೋ. ನಮ್ಮಲ್ಲಿ ಹಾಗಿಲ್ಲ, ಪ್ರಶ್ನೆ ಮೂಡುತ್ತದೆ. ಪ್ರಶ್ನೆ ಮೂಡುವುದರಿಂದ ಜಾಣರು. ಎಲ್ಲಿಯವರೆಗೂ ನಮಗೆ ಪ್ರಶ್ನೆ ಮೂಡುತ್ತಲೋ ಇರುತ್ತದೋ ಅಲ್ಲಿಯವರೆಗೂ ನಮಗೆ ಉತ್ತರ ಸಿಗುವುದಿಲ್ಲ ಉಪನಿಷತ್ತಲ್ಲಿ. ಯಾವಾಗಲೂ ಎಂದು ಎಷ್ಟು ಉತ್ತರ ಸಿಗುತ್ತದೋ ಅಲ್ಲಿ ಪ್ರಶ್ನೆಯ ಅವಕಾಶವೇ ಅವಶ್ಯಕತೆ ಇರುವುದಿಲ್ಲ. ಅವಕಾಶ ಅಲ್ಲ, ಅವಶ್ಯಕತೆನೇ ಇರುವುದಿಲ್ಲ. ಹೌದಲ್ವಾ? ಇವಾಗ ಕತ್ತಲಲ್ಲಿ ನಿಮ್ಮನ್ನು ನಿಲ್ಲಿಸಿದ್ರು ಕೂಡ ಚಂದ್ರಮೌಳಿ ಅಂದರೆ ಆಂತೀರಾ? ಹೌದಲ್ವಾ? ಯಾರು ಕೂಗಿದ್ರು, ಏನು ಕೂಗಿದ್ರು, ಏನೂ ಇಲ್ಲ ಇಲ್ಲ. ಯು ನೋ ಯುವರ್ ಸೆಲ್ಫ್, ಹೌ ಯು ಆರ್ ಅಡ್ರೆಸ್ಸಿಂಗ್ ದಿ ಸೆಲ್ಫ್. ನಾನು ಇಲ್ಲಿದ್ದೀನಿ ಅಂತೀರಾ, ಎಲ್ಲಿದ್ದೀನಿ ಅಂತ ಆಮೇಲೆ ಹೇಳೋದು ನಾನು ಇಲ್ಲಿದ್ದೀನಿ ಅಂತೀರಾ. ನಾನು ಇಲ್ಲಿದ್ದೀನಿ ಎನ್ನುವಾಗ ನೀವು ರೆಪ್ರೆಸೆಂಟ್ ಮಾಡೋದು ಏನನ್ನ ಅಂದರೆ ಎರಡು ರೀತಿಲಿ ಮಾಡ್ತೀರಾ. ಅಂದರೆ ಇವಾಗ ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಏನು ಪ್ರಸ್ತಾವನೆ ನಾನು ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಮುಂಚೆ ನಾವು ಮಂಗಳಾಚರಣೆಯನ್ನು ಹೇಳ್ಬೋಣ. ಆಮೇಲೆ ಒಂದು 5-6 ನಿಮಿಷದ ಪ್ರಸ್ತಾವನೆ ಮಾಡ್ತೀನಿ ಭಾಗಕ್ಕೆ. ಅದನ್ನು ಗಟ್ಟಿಯಾಗಿ ಇಟ್ಕೋಬೇಕು ನೀವು. ನಂಗೆ ಮರ್ತೋಯ್ತು, ಬೇರೆ ಏನೋ ಬಂತೀವೆಲ್ಲ ಸುದ್ದಿ ಎತ್ಕೊಡ್ದು. ಮರ್ತೋದ್ರು ಯಾರಿಗೂ ಹೇಳ್ಕೊಡ್ದು. ಯಾಕೆ ಅಂದರೆ ನನಗೆ ಮರ್ತೋಗಿದೆ ಅನ್ನೋದನ್ನು ಕೂಡ ಮರ್ತೋಡ್ಬೇಕು. ಹಾಗಿದ್ರೆ ನೀವು ನೋಡಿ ಬ್ರಹ್ಮಜ್ಞಾನಿ ಹಾಗೆ ಆಗ್ತೀರಿ. ಹಾಗೆ ಆಗ್ತೀರಲ್ಲ, ಆಗೋಗಿದ್ರಿ ಗೊತ್ತಾಗತ್ತೆ ಅಷ್ಟೆ. ಏನು ಹೇಳುತ್ತೆ ನೋಡಿ, ಮೂರನೇ ಮುಂಡಕ ಒಂದನೇ ಖಂಡ, ಒಂದನೇ ಮಂತ್ರ. ಜೀವನಿಗೂ ಪರಮಾತ್ಮನಿಗೂ ಇರುವ ಸ್ವಭಾವ ವೈಲಕ್ಷಣ್ಯ. ನೋಡಿ, ಜೀವನಿಗೂ ಪರಮಾತ್ಮನಿಗೂ ಇರುವ ಸ್ವಭಾವ ವೈಲಕ್ಷಣ್ಯ. ಈ ಸ್ವಭಾವ ಅನ್ನೋದೊಂದು ರೌಂಡ್ ಮಾಡ್ಕೋಬೇಕು, ವೈಲಕ್ಷಣ್ಯ ಅನ್ನೋದು ರೌಂಡ್ ಮಾಡ್ಕೋಬೇಕು. ಹೌದಲ್ವಾ? ವೈಲಕ್ಷಣ್ಯ ಲಕ್ಷಣವೂ ಅಲ್ಲ, ಅವಲಕ್ಷಣವೂ ಅಲ್ಲ, ಅದು ವಿಲಕ್ಷಣ. ಆ ವಿಲಕ್ಷಣ ಏನದು? ಆ ಸ್ವಭಾವದ ವಿಲಕ್ಷಣ ಏನು? ಆ ಜೀವದ ಸ್ವಭಾವದ ವೈಲಕ್ಷಣ ಏನು? ಪರಮಾತ್ಮನ ಭಾವದಲ್ಲಿರ್ತಕ್ಕಂಥದ್ದು ವೈಲಕ್ಷಣ ಏನು ಅನ್ನೋದಕ್ಕೆ ಈ ಮುಂದಿನ ಭಾಗ ಹೊರಟಿದೆ. ಆದರೆ ಶಂಕರ ಭಗವತ್ಪಾದರು ಇದೀಗ ಈಗ ಶ್ಲೋಕವನ್ನು ಹೇಳಿ, ಇವರು ಈ ಮಂತ್ರವನ್ನು ಹೇಳಿ ತದನಂತರ ಅರ್ಥವನ್ನು ಹೇಳ್ತಾರೆ. ಆಮೇಲೆ ಶಂಕರ ಭಗವತ್ಪಾದರು ಹಿಂದಿನ ಮತ್ತು ಈ ಮುಂದಿನ ಗ್ರಂಥದ ಈ ಭಾಗಕ್ಕೆ ಕನೆಕ್ಟ್ ಮಾಡೋದಕ್ಕೆ ಒಂದು ಮಾತಾಡ್ತಾರೆ, ಆ ಸಂಬಂಧವನ್ನು ಕಲ್ಪಿಸ್ತಾರೆ. ಅದನ್ನು ಹೇಳಿದ್ಮೇಲೆ ನಾನು ಮಾತಾಡ್ತೀನಿ. ದ್ವಾಸುಪರ್ಣ ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತಿ ಅನಶ್ನನ್ಯೋ ಅಭಿಜಾತ ಶೀತಿ ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ವರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ಯತಿ ಅನಶ್ನನ್ಯೋ ಅಭಿಜಾತ ಶೀತಿ. ಈ ಮಂತ್ರನೇ ಅತ್ಯಂತ ಪ್ರಸಿದ್ಧವಾದದ್ದು ಉಪನಿಷತ್ತು. ಆದಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಇದು ಭಾಳ ಭಾಳ ಪ್ರಮುಖವಾದದ್ದು. ಯಾಕೆಂದರೆ ನಮಗೆ ಈಗಲೂ ಕೂಡ ಎಲ್ಲರಲ್ಲೂ ಈ ವೇದಾಂತದ ವಿಚಾರ, ದೇವರ ವಿಚಾರ, ಜನ್ಮ ಅದು ಇದು ಎಲ್ಲ ಮಾತಾಡುವಾಗ ನಮ್ಮೆಲ್ಲರಿಗೂ ಕನ್ಫ್ಯೂಷನ್ ಇರೋದು ಇಲ್ಲೇನೆ. ಜೀವ ಆತ್ಮ ಪರಮಾತ್ಮ ಇದೆರಡರ ಹೊಡೆದಾಟನೇ ಎಲ್ಲರಲ್ಲೂ ಇರೋದು. ಅದು ಅಲ್ವಾ? ಹಾಂ, ನಿಮ್ಗಳಿಗೂ ಅದೇನಾ?
ಜೀವಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ನಾನು ಜೀವಾತ್ಮನೋ ಪರಮಾತ್ಮನೋ, ಅದಲ್ವಾ? ಯಾವುದು ಅಂತ ಆಗೋಕ್ಕೆ ಮುಂಚೆನೂ ಎಷ್ಟೋ ಜನ್ಮಗಳು ಕಳೆದೋಗಿರುತ್ತೆ, ಹೌದಲ್ವಾ? ಅದಕ್ಕೆ ನಿರ್ಣಯಾತ್ಮಕವಾಗಿರತಕ್ಕಂಥ ಈ ಉಪನಿಷತ್ತಿನ ವಾಕ್ಯಗಳನ್ನು ಮನಸ್ಸಲ್ಲಿ ಧಾರಣೆ ಮಾಡಬೇಕು. ಅದಕ್ಕೆ ಈ ಶಬ್ದಗಳೇನಿದೆ, ಈ ಮಂತ್ರವನ್ನೇನು ಕೇಳಿದ್ದೀರಿ, ಇದನ್ನು ಪುನಃ ಪುನಃ ಮನೆಯಲ್ಲಿ ಒಂದು ನೆಕ್ಸ್ಟ್ ಬರೋದಕ್ಕೆ ಮುಂಚೆ ಒಂದು 10 ಸತಿನಾದರೂ ಈ ಮಂತ್ರ ಓದ್ಕೊಂಡಿರಬೇಕು. ಯಾರಿಗೋಸ್ಕರ? ಜೀವಾತ್ಮಕೋ ಪರಮಾತ್ಮಕೋ? ಅದು ನೋಡೋಣ, ಅದಂತೂ ಮಾಡಿ. ಆದರೆ ಈ ಶಬ್ದಗಳ ಅರ್ಥ ಏನಿದೆ, ಶಬ್ದಗಳ ಅರ್ಥವನ್ನು ನೋಡಿ, ಅರ್ಥವನ್ನು ಹೇಳ್ತಾರೋ ಅನ್ನೋ ಶಬ್ದಕ್ಕೆ ಅರ್ಥನ ತಿಳ್ಕೊಂಡ್ಬಿಡಿ, ಛಂದದಲ್ಲಿ ಇಟ್ಕೊಂಡು ಮುಂದೆ ಶಂಕರ ಭಗವತ್ಪಾದರು ಇದರ ಸಂಬಂಧವನ್ನು ಒಂದು ಕಲ್ಪಿಸ್ತಾರೆ. ಕನ್ಫ್ಯೂಷನ್ ಥರ ಕಾಣುತ್ತೆ, ಅದನ್ನು ನಿಧಾನಕ್ಕೆ ಚರ್ಚೆ ಮಾಡೋಣ. ಈಗ ಇದರ ಅರ್ಥ ಏನು ಅಂತ ಹೇಳ್ತಾರೆ ನೋಡಿ. ಸಯುಜ ಸರ್ವದಾ ಜೊತೆಯಲ್ಲಿರುವ, ಸಖಾಯ ಮಿತ್ರರಾಗಿರುವ, ದ್ವಾ ಎರಡು ಸುಪರ್ಣ ಪಕ್ಷಿಗಳು, ಸಮಾನಂ ವೃಕ್ಷಂ ಒಂದೇ ಮರವನ್ನು ಪರಿಷಸ್ವಜಾತೆ ಆಶ್ರಯಿಸಿಕೊಂಡಿದೆ. ತಯೋ ಅವೆರಡರಲ್ಲಿ ಅನ್ಯ ಒಂದು ಸ್ವಾದು ಸವಿಯಾದ ಪಿಪ್ಪಲಂ ಅರಳಿ ಮರದ ಹಣ್ಣನ್ನು ಅತ್ತಿ ತಿನ್ನುತ್ತಿದೆ. ಅನ್ಯ ಇನ್ನೊಂದು ಅನಶ್ನನ್ ಹಣ್ಣನ್ನು ತಿನ್ನದೆ ಅಭಿಚಾಕಶೀತಿ ನೋಡುತ್ತಿದೆ. ನೋಡಿದ್ರಾ, ಇದು ನಮಗೆ ಒಂದು ಉಪಮಾನ, ಒಂದು ಉದಾಹರಣೆ ತರ ಕಾಣುತ್ತೆ, ಒಂದು ಕಥೆಯ ಹಾಗೆ ಕಾಣುತ್ತೆ. ಒಂದು ಮರವನ್ನ ನೋಡ್ತಾ ಇದ್ದೀನಿ ನಾನು, ಒಂದು ಮರದಲ್ಲಿ ಎರಡು ಹಕ್ಕಿಗಳು ಕುಳಿತಿದೆ, ಎರಡು ಹಕ್ಕಿಗಳು ಕೂಡ ಸಮಾನವಾಗಿ ಕಾಣುತ್ತಿದೆ. ಸಖ ಒಬ್ರು ಒಂದೇ ತರ ಇದ್ದಾರೆ, ಮಿತ್ರರ ತರ ಇದ್ದಾರೆ, ಆ ಮಿತ್ರರಾಗಿದ್ದಾರೆ. ಒಂದು ಹಣ್ಣನ್ನು ತಿನ್ನುತ್ತಾ ಇದೆ, ಇನ್ನೊಂದು ಪಕ್ಕದಲ್ಲೇ ಇದೆ, ಆದ್ರೆ ಅದು ಹಣ್ಣು ತಿಂತಾ ಇಲ್ಲ, ಇದನ್ನೇ ನೋಡುತ್ತಿದೆ. ಇದನ್ನೇ ನೋಡುತ್ತಿದೆ ಅಂದ್ರೆ ಏನರ್ಥ? ಇದು ಏನೇನು ಮಾಡ್ತಾ ಇದೆಯೋ, ಪ್ಲಸ್ ಅದನ್ನ ಮತ್ತು ಮಾಡುವ ಎಲ್ಲ ಕ್ರಿಯೆಗಳನ್ನ ಇನ್ನೊಂದು ಪಕ್ಷಿ ನೋಡ್ತಾ ಇದೆ. ಆ ಹಣ್ಣನ್ನ ಪಿಪ್ಪಲ ಅಂತ ಕರೆದರು, ಅಂದರೆ ಈ ಅರಳಿ ವೃಕ್ಷದಲ್ಲಿರ್ತಕ್ಕಂಥ, ಅರಳಿ ಒಂದು ವೃಕ್ಷದಲ್ಲಿ ಕುಳಿತಿದೆ, ಎರಡು ಹಕ್ಕಿಗಳಿದೆ, ಸುಪರ್ಣ ಅಂದರೆ ಅದನ್ನು ನಿಜವಾಗ ಚಂದದಲ್ಲಿ ಹಾರಾಡಬಲ್ಲಂಥ ಅಂದವಾದ ಎರಡು ಹಕ್ಕಿಗಳು ಅಂತ ವಿವರಣೆ ಇರೋದು. ಅಂದವಾದ ಎರಡು, ಸುಪರ್ಣ ಅಂದರೆ ಚೆನ್ನಾಗಿರೋ ಆ ರೆಕ್ಕೆಯನ್ನು ಚೆನ್ನಾಗಿ ಬಡಿಯಬಲ್ಲಂಥದ್ದು ಅಂತ ಎರಡು ಇದೆ. ಈ ಎರಡೂ ಕೂಡ ಕೂತಿದೆ, ಒಂದು ಹಣ್ಣನ್ನು ತಿಂತಾ ಇದೆ, ಒಂದು ಅರಳಿ ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ಆ ಹರಳಿ ಹಣ್ಣು ತಿನ್ನುವುದನ್ನು, ಆ ಪಕ್ಷಿ ತಿನ್ನುವುದನ್ನು ಇನ್ನೊಂದು ಕೇವಲ ನೋಡುತ್ತಿದೆ. ನೀವು ಕೇವಲ ಅಂತ ಸೇರಿಸ್ಕೊಳ್ಳಬೇಕು ಅಧ್ಯಾತ್ಮದಲ್ಲಿ. ಕೇವಲ ನೋಡುತ್ತಿದೆ ಅಂದರೆ ಏನರ್ಥ? ಕೇವಲ ನೋಡುವುದು ಎಂದರೆ ಯಾವುದರಲ್ಲೂ ಭಾಗವಹಿಸದೆ ತಾನು ಕೇವಲ ಸಾಕ್ಷಿಯಾಗಿ ನಿಲ್ಲುವುದು. ಕೇವಲ ನೋಡೋದು ಅಂದ್ರೇನು? ಸಾಕ್ಷಿಯಾಗಿ ನಿಲ್ಲುವುದು. ಗೊತ್ತಾನೆ? ಇದ್ರೊಳಗೇನು ಅನುಮಾನ ಇಲ್ವಲ್ಲ. ಕೇವಲ ನೋಡುವುದು ಅಂದರೆ ಸಾಕ್ಷಿಯಾಗಿ ನೋಡೋದು, ಇನ್ನು ಇಟ್ ಇಸ್ ನಾಟ್ ಪಾರ್ಟಿಸಿಪೇಟಿಂಗ್ ಅಂತ ಇದು ಉಪಮಾನವನ್ನೊಂದು ಕೊಡ್ತಾ ಇದ್ದಾರೆ. ಇದಿಷ್ಟು ಈ ಮಂತ್ರದಲ್ಲಿ ಇರತಕ್ಕಂಥ ಮೇಲ್ನೋಟದ ಪದದ ಅರ್ಥ ಮಾತ್ರ, ಇದು ಪದಾರ್ಥ ಮಾತ್ರ. ಆದರೆ ನೋಡಿ, ಇದಕ್ಕೆ ಒಂದು ಇಲ್ಲಿಂದನೇ ನಿಮಗೆ ತಯಾರಿಗೋಸ್ಕರವಾಗಿ ಕೆಲವು ವಿಚಾರನ ಹೇಳ್ತೀನಿ. ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಈ ಪ್ರಧಾನವಾಗಿರೋ ಕೆಲವು ನೀವು ಬೇಕಾದಂಥ ಏನು ಸಾಮಗ್ರಿ ಬೇಕೋ ನಿಮಗೆ ಅದನ್ನು ಅಲ್ಲಲ್ಲಲ್ಲೇ ಒಂದೊಂದು ಇದನ್ನು ನಾಪ್ ಕಟ್ಕೊಳ್ಳಿ, ಇದನ್ನು ನಾಪ್ ಕಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನಿಮಗೆ. ಅದನ್ನು ನೀವು ತಲೆನಲ್ಲಿ ಇಟ್ಕೊಂಡು ಅದನ್ನೊಂದು ಪಟ್ಟಿ ಮಾಡಿಕೊಂಡಾಗ ನಿಮಗೆ ಎಲ್ಲಿ ಸಂಶಯ ಬಂದರೂ ಈ ಪಟ್ಟಿ ತೆಗೆದು ಇದ್ರೊಳಗಡೆ ಸಿಕ್ಬಿಡುತ್ತೆ, ನೀವು ವೆಬ್ಸೈಟ್ ಮಾಡಿದ ಹಾಗೆ. ಈಗ ನೋಡಿ, ಇವಾಗ ನಾನು ನಿಮಗೆಲ್ರಿಗೂ ಗೊತ್ತಿರೋ ಪದಾನೇ, ಆದರೆ ತಪ್ಪು ತಪ್ಪಾಗಿ ತಿಳ್ಕೊಂಡಿರೋ ಸಂಭವ ಇರೋದ್ರಿಂದ ಅದರ ಬಗ್ಗೆ 2 ನಿಮಿಷ ಮಾತಾಡ್ತೀನಿ. ನಿಮಗೆಲ್ರಿಗೂ ಭಾವ ಅಂದರೆ ಗೊತ್ತು, ಗೊತ್ತಿದೆ ಅಲ್ವಾ? ಹಾಂ, ಏನು ಭಾವ ಅಂದರೆ? ಅಕ್ಕನ ಗಂಡ ಬಿಟ್ಟು ಬೇರೆ ಹೇಳಬೇಕು ನೋಡಿ. ಇವಾಗ ನಾನು ನಿಮಗೆಲ್ರಿಗೂ ಭಾವ ಅಂದರೆ ಗೊತ್ತು, ಆದರೆ ಭಾವ ಅಂದರೆ ಏನು ಹೇಳಿ ಅಂದರೆ ಅದು ಅಂತೀವಲ್ವ? ಭಾವನೇ ಬೇರೆ, ಭಾವ ಬೇರೆ, ಭಾವನೆ ನಾ ಎಲ್ಲ ಅದಕ್ಕೆ ಏನಾದ್ರು ಇನ್ನೊಂದು ಅಬ್ಜೆಕ್ಟಿವ್ ಸೇರಿಸಿದ್ರೆ ನಾನೇ ಸೇರಿಸಿದ್ರೆ ಅದೆಲ್ಲವೂ ವಿಕಾರ. ಭಾವ ಅದಕ್ಕೆ ಇನ್ನೂ ನಿಮ್ಗೆ ಸಮ ಅದನ್ನ ಭಾವ ಅನ್ನೋದು ಎಲ್ಲರೂ ಕೇಳಿದ್ದೀವಿ, ಬೇಕಾಷ್ಟು ಓದಿದ್ದೀವಿ, ಹೌದಲ್ವಾ? ಹೌದು. ಆದ್ದರಿಂದ ಭಾವ ಅನ್ನೋದು ಧಾತು ಮೂಲ, ಅದಕ್ಕೆ ಭಾವನೆ, ಭಾವನ, ಅನುಭಾವನ, ವಿಪರೀತ ಭಾವನ ಅಂತ ಬೇಕಾದಷ್ಟು ಅದಕ್ಕೆ ಸೇರಿಸ್ಕೊಂಡು ನಾವು ಜೀವನದಲ್ಲಿ ಕಂಡಿದ್ದೇವೆ. ಈಗ ಮೂಲ ಪ್ರಶ್ನೆ ಏನು ಅಂದರೆ, ಈ ಜೀವಿಗೆ ಅಂದರೆ ಈ ಮಾನವ ಜೀವಿಗೆ ಮನುಷ್ಯ ಜನ್ಮದಲ್ಲಿ ಭಾವ ಮೊದಲೋ ಜ್ಞಾನ ಮೊದಲೋ? ಮೆಲ್ಲಿಗೆ ಯೋಚನೆ ಮಾಡಿ, ತಕ್ಷಣ ಯಾರು ಪಟ್ಟಂತ ಉತ್ತರ ಹೇಳ್ಕೊಡೋದು ಒದೆ ಬೀಳುತ್ತೆ. ಒದೆ ಬೀಳುತ್ತೆ ಅಂದರೆ ತಪ್ಪು ತಿಳ್ಕೊಳ್ಳೋ ಸಂಭವ ಆಗುತ್ತೆ ಅಂತ ಯೋಚನೆ ಮಾಡಿ ಒಂದು ಸೆಕೆಂಡು. ಭಾವ ಮೊದಲೋ ಜ್ಞಾನ ಮೊದಲೋ? ಈಗ ನಿಮಗೆ ಒಳಗಡೆ ಹೋಗಿ ನೋಡ್ಕೊಳ್ಳಿ, ನಿಮಗೆ ಭಾವ ಮೊದಲೋ ಜ್ಞಾನ ಮೊದಲೋ? ಜ್ಞಾನ ಯಾವುದರಿಂದ ಬಂತು? ನಿಮ್ಮಲ್ಲಿ ಜ್ಞಾನದ ಭಾವ ಒಳಗಿದ್ದರೆ ಜ್ಞಾನ ಬರುತ್ತದೆ. ಈಗ ನೋಡಿ ಹೇಗೆ ಅಂದರೆ, ಮಗು ಹುಟ್ಟಿದ ತಕ್ಷಣ ಜ್ಞಾನ ಇರುತ್ತಾ?
ಇರುತ್ತೆ. ಆದ್ರೆ ಅದು ಭಾವ ಬರ್ಬೇಕಾದ್ರೆ ಮೊದಲು ಬೆಳೀತಾ ಬೆಳೀತಾ ತಾನೇ ಬರೋದು. ಯಾಕೆ ಆ ಬೆಳೆದ್ಮೇಲೆ ಬರುತ್ತೆ ಅಂದ್ರೆ ಮೊದಲಿಂದಲೂ ಇದ್ದದ್ದು ಭಾವವೇ, ಭಾವವನ್ನು ಆಶ್ರಯಿಸಿ ಜ್ಞಾನವು ಬೆಳೆಯುತ್ತದೆ. ಹಾಗಾದ್ರೆ ಮನುಷ್ಯನಿಗೆ ಜ್ಞಾನ ಈ ಜಗತ್ತಿನಲ್ಲಿ ಬೆಳೀತಾ ಬೆಳೀತಾ, ಈ ಶರೀರ ಬೆಳೀತಾ ಬೆಳೀತಾ ಬುದ್ಧಿ ಬೆಳೀತು ಅದು ಇದು ಅಂತ ಹೇಳ್ತೀವಲ್ಲ, ಈ ಭಾವ ಅನ್ನೋದು ಏನು ಉಂಟಾಗಿರುತ್ತೆ ಅದರಲ್ಲಿ ಅವನಿಗೆ ಜೀವನದಲ್ಲಿ ಜ್ಞಾನ ಬರೋದು ಎರಡು ಪ್ರಕಾರವಾಗಿ, ಒಂದು ಲೋಕಾನುಭವ, ಒಂದು ಸ್ವಾನುಭವ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಲೋಕಾನುಭವ, ಲೋಕಾನುಭವ ನಿಂತಿರೋದು ಭಾವದ ಮೇಲೇನೆ, ಸ್ವಾನುಭವ ನಿಂತಿರೋದು ಭಾವದ ಮೇಲೇನೆ. ಅಲ್ಲಿ ಲೋಕ ಅಂತ ಪದವನ್ನು ಬಳಸಲಾಗಿದೆ, ಇಲ್ಲಿ ಸ್ವಾ ಅನ್ನೋ ಪದವನ್ನು ಬಳಸಲಾಗಿದೆ, ಅದಲ್ವಾ? ಈಗ ನಮಗೆ ಬೆಳೀತಾ ಬೆಳೀತಾ ಸ್ಕೂಲ್ಗೆ ಹೋಗ್ತೀವಿ, ಯಾವ್ಯಾವುದೋ ಬೇರೆ ಫಿಸಿಕ್ಸ್ ಅದು ಇದು ಎಲ್ಲಾನು ಗ್ರಂಥಗಳಲ್ಲಿ ಇರತಕ್ಕಂಥದ್ದು ಬರುತ್ತೆ, ಇದೆಲ್ಲವೂ ಕೂಡ ಲೋಕಾನುಭವ. ಲೋಕದ ಅನುಭವ ಈಕ್ವಲ್ಸ್ ಲೋಕಾನುಭವ. ಮೇಷ್ಟ್ರು ಹೇಳ್ಕೊಡ್ತಾರೆ, ತಂದೆ ತಾಯಿ ಹೇಳ್ಕೊಡ್ತಾರೆ, ಹಿಂದಿನಿಂದಲೂ ವಂಶ ಪಾರಂಪರ್ಯವು ಬಂದಿದೆ, ಮನೆಯಲ್ಲಿ ಫೋಟೋ ಇದೆ, ಅದಕ್ಕೆ ಹಾರ ಹಾಕ್ತಾರೆ, ಅದಲ್ವಾ? ಇದನ್ನು ದೇವ್ರ ಫೋಟೋ ಅಂತಾರೆ, ಅದ್ರ ಮಗ್ಲಲ್ಲಿರೋದನ್ನ ನಿಮ್ಮ ಅಜ್ಜಿ ತಾತ ಅಂತ ಹೇಳ್ತಾರೆ, ಅಜ್ಜಿ ತಾತನು ದೇವ್ರ ಸಮಾನನೇ ಕಣಯ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೇನಾದ್ರು ಮಾಡುವಾಗ ಪಿತೃಕಾರ್ಯ ಅಂತಾರೆ, ಇದನ್ನ ಮಾಡುವಾಗ ವ್ರತ ಅಂತ ಕರೀತಾರೆ. ಇದೆಲ್ಲವೂ ನಮಗೆ ಅವ್ರು ಹೇಳ್ಕೊಡ್ತಾರಲ್ಲ, ಈ ಭಾವದ ಮೇಲೆ ಅವಲಂಬಿಸಿ ನಾವು ಒಂದು ಜ್ಞಾನವನ್ನ ಅಂದ್ರೆ ನಿಷ್ಕರ್ಷೆಯನ್ನು ಮಾಡ್ಕೋತೀವಿ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ನನ್ನ ಜಾತಿ, ಇದು ನನ್ನ ಕುಲ, ನಾನು ಒಳ್ಳೆಯವನು, ನಾನು ಗಂಡಸು, ನಾನು ಹೆಂಗಸು, ಇಷ್ಟೊಂದು ಓದ್ಕೊಂಡಿದ್ದೀನಿ, ಬೆಳಗಿದ್ದೀನಿ, ಕೆಟ್ಟಗಿದ್ದೀನಿ, ಇದೆಲ್ಲವೂ ನನಗೆ ಜ್ಞಾನದಿಂದ ಬರಬೇಕಾದರೆ ನನಗೆ ಆ ಭಾವ ಒಳಗಡೆ ಆಗಬೇಕು. ಈ ಭಾವವು ನಮ್ಮ ಒಳಗಡೆ ಆಗಬೇಕು ಅಂದ್ರೇನು, ಭಾವವು ವಿಕಾರ ಹೊಂದಿದಾಗ ನಮಗೆ ಜ್ಞಾನವಾಗುತ್ತದೆ. ನಮ್ಮ ಒಳಗಡೆ ಯಾವುದೋ ಒಂದು ಭಾವ ಬರುತ್ತೆ, ನೋಡಿದ ತಕ್ಷಣ ಯಾರೋ ಒಂದು ನಮ್ಗೆ ಭಾವ ಬಂತು, ಅದು ಆ ಭಾವ ಬಂದ ಮೇಲೆ ಅದರ ಬಗ್ಗೆ ಜ್ಞಾನ ಅರಿವು ತಿಳುವಳಿಕೆ ಮೂಡುತ್ತದೆ, ಒಳ್ಳೆಯದು ಕೆಟ್ಟದ್ದು ಇದೆಲ್ಲ, ಹೌದಲ್ವಾ? ಇದನ್ನು ಇಟ್ಟು ಯೋಚನೆ ಮಾಡಿ, ಏನಾದ್ರೂ ಒಂದು ನಾಲ್ಗೆ ಮೇಲೆ ಇಟ್ಕೋತೀವಿ, ನಾಲ್ಗೆ ಇಟ್ಟಿದಾಗ ನನಗೆ ಒಳಗೆ ಉಂಟಾಗುವ ಭಾವ ವಿಕಾರ ಏನು, ಹಾ ಅನ್ನುವುದು. ಅದರಿಂದ ನಾನು ಅದಕ್ಕೆ ಒಂದು ಅರ್ಥವನ್ನು ಕಲ್ಪಿಸ್ತೀನಿ, ಖಾರ, ಇದು ಬಹಳ ಉಪ್ಪಿನ ಉಪ್ಪಾಗಿದೆ, ಸಿಹಿಯಾಗಿದೆ, ಇದೆಲ್ಲವೂ ಬಂತಲ್ಲ ನಮಗೆ, ಸಿಹಿಯಾಗಿದೆ ಉಪ್ಪಾಗಿದೆ ಅಂತ ನಾನು ಹೇಳ್ತಾ ಇರೋದು ಜ್ಞಾನದಿಂದ. ಆದರೆ ಆ ಜ್ಞಾನವು ಬಂದದ್ದು ನನಗೆ ಆಗಿರ್ತಕ್ಕಂಥ ಇಂದ್ರಿಯ ಅನುಭವ, ಅನುಭಾವ, ಹೌದಲ್ವಾ? ಹಾಂ, ಸೊ ಆದ್ದರಿಂದ ತಿಳ್ಕೊಂಡಿರಿ, ಈ ಜಗತ್ತಿನ ಎಲ್ಲ ಜ್ಞಾನವು ಬರುವುದು ಭಾವದಿಂದಲೇ. ಅದಕ್ಕೋಸ್ಕರನೇ ನಾವು ಎಷ್ಟೋ ಸತಿ ಮಾತಾಡುವಾಗ ಭಾವದಿಂದ ಭಗವಂತ ಅಂತಿದೆ, ಜ್ಞಾನದಿಂದ ಭಗವಂತ ಅಂತ ಇಲ್ಲ, ಅದೇ ಅಲ್ವಾ? ನಿಶಬ್ದದಿಂದ ಶಬ್ದ, ಶಬ್ದದಿಂದ ಪದ, ಪದದಿಂದ ವಾಕ್ಯ, ವಾಕ್ಯದಿಂದ ಅರ್ಥ, ಅರ್ಥದಿಂದ ಭಾವ, ಭಾವದಿಂದ ಭಗವಂತ. ಇದು ವ್ಯಾಸಭಾವ, ಇದು ವಿಷ್ಣು ಭಾವ, ಇದು ಸಮರ್ಥನೆ ಅಲ್ಲ, ಇದು ಇರತಕ್ಕಂಥ ಪ್ರಮಾಣ. ಅದರಿಂದ ಭಾವವೇ ಭಾವಮಾಶ್ರಿತ ಭಗವದ್ಗೀತೆಯಲ್ಲೂ ಇದೆ, ಅದಲ್ವಾ? ಅದಕ್ಕೋಸ್ಕರ ಏನು ಹೇಳಿದೆ ಅವನಿಗೆ, ಸರ್ವೇಷು ಕಾಲೇಶು ಮಾ ಅನುಸ್ಮರ ಅನ್ನೋದು ಭಾವ. ಯಾತಕ್ಕಿದ್ದನ್ನು ಈ ಮಾತನ್ನು ಇಲ್ಲಿ ಹೇಳಬೇಕಾಗಿದೆ ನಿಮಗೆ ಅಂದರೆ, ಭಗವಂತ ಅನ್ನತಕ್ಕಂಥದ್ದು ಪರಿಪೂರ್ಣವಾಗಿರತಕ್ಕಂಥದ್ದು ತೀರ್ಮಾನ ಆಗೋದು ಭಾವದಲ್ಲಿಯೇ ಹೊರತು ಭಂಗಿಯಲ್ಲಿಯೋ ನಾಮರೂಪದಲ್ಲೋ ಅಲ್ಲ, ಅದು ಅಪೂರ್ಣವಾದದ್ದು. ನಾವು ನೋಡುವ ಈ ಕೃಷ್ಣ ವಿಗ್ರಹ, ಈ ಶಂಕರು ಇದು, ಅಥವಾ ಸತ್ಯನಾರಾಯಣ, ಆಂಜನೇಯ, ಗಣಪತಿ, ತಂದೆ ತಾಯಿ, ನಾನು ಅನ್ನುವ ಶರೀರ, ಗಂಡು ಹೆಣ್ಣು, ಪ್ರಕೃತಿಯಲ್ಲಿರತಕ್ಕಂಥ ಎಲ್ಲ ವಿಚಿತ್ರ ವಿಕಾರಗಳು, ನಾಮರೂಪಗಳು, ಇದೆಲ್ಲವೂ ಕೂಡ ಭಾವವನ್ನು ಆಶ್ರಯಿಸಿ ಪ್ರಕಟವಾಗುವ ಭಾವ ವಿಕಾರ ಮಾತ್ರ. ಇದನ್ನು ದಾಟದ ಹೊರತು ನಿಮಗೆ ಸ್ವ ಅನುಭವ ಆಗೋದಿಲ್ಲ. ಸ್ವ ಅಂದರೆ ಆತ್ಮ ಅಂತ. ಇಲ್ಲಿ ಇಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಇವತ್ತಿನ ಮಂತ್ರದಲ್ಲಿರೋದಕ್ಕೆ ಆಧಾರವಾಗಿ ಇನ್ನು ಮುಂದಕ್ಕೆ ನಿಮಗೆ ಬೇಕಾಗಿರೋದು ಭಾವ ಪ್ರಧಾನವಾದದ್ದೇ. ಅಂದ ಅರ್ಥ ಏನು ಮಾಡ್ಕೋಬೇಕು ಇವಾಗ, ನಾವು ಉಪನಿಷತ್ತಿನ ಎಲ್ಲ ಅಧ್ಯಯನಗಳು, ಅಧ್ಯಯನದಲ್ಲಿರೋ ಪರೀಕ್ಷೆಗಳು, ಪಾಠಗಳು, ಅದರ ಫಲಗಳು ಎಲ್ಲವೂ ಕೂಡ ಏನನ್ನು ಆಶ್ರಯಿಸಿದೆ, ಭಾವವನ್ನು ಆಶ್ರಯಿಸಿದೆ. ಭಾವವನ್ನು ಆಶ್ರಯಿಸಿದ ಏನರ್ಥ, ಅದು ಭಾವವೇ ಆಗಿದೆ. ವಿವೇಕ ಚೂಡಾವಣಿನಲ್ಲಿ 10 ಶ್ಲೋಕಗಳು ಪ್ರಮುಖ ಅಂತ ಹೇಳೋದನ್ನು ಏನಂತ ಶೀರ್ಷಿಕೆ ಕೊಟ್ಟಿದ್ದಾರೆ, ಬ್ರಹ್ಮ ಭಾವನ ನೋಡಿ. ಅಂದರೆ ಬ್ರಹ್ಮ ಅನ್ನುವತಕ್ಕಂಥ ಭಾವ ನಾ ಇದೆ, ಆ ನಾ ಇಲ್ಲದೆ ಇರುವಾಗ ಅದು ಬ್ರಹ್ಮ ಭಾವ ಮಾತ್ರ ನೋಡಿ. ತತ್ವಮಸಿ ಅನ್ನತಕ್ಕಂಥದ್ದು ಭಾವ ಮಾತ್ರ. ಅದಕ್ಕೋಸ್ಕರನೇ ಆ ಭಾವವನ್ನು ಹೇಳ್ತಾ ಹೇಳ್ತಾ ಅದು ನಮ್ಮೊಳಗೆ ಆಗಬೇಕಾದದ್ದು ಜ್ಞಾನ ನಿರ್ಣಯ ನಿಶ್ಚಯ. ಸೊ ಪರಮಾತ್ಮ, ಪರಬ್ರಹ್ಮ ವಸ್ತು, ಭಗವಂತ, ದೇವರು ಅನ್ನೋ ಬೇರೆ 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 ಪದಗಳೆಲ್ಲ ಕೇಳ್ತಾ ಇದ್ದೀವಲ್ಲ, ಇದೆಲ್ಲವನ್ನು ಇದು ಹೀಗೆಯೇ ಅಂತ ತೀರ್ಮಾನ ಮಾಡೋದಕ್ಕೆ, ಹೊರಗಡೆ ನಿಮಗೆ ತೋರಿಸುವುದಕ್ಕೆ ಯಾವುದೇ ರೀತಿಯಾದಂಥ ನಾಮರೂಪಗಳು ಭಗವಂತನಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಇರುವುದೇ ಇಲ್ಲ, ಅದು ಏಕವೇ ಆಗಿದೆ. ಏಕವಾಗಿರುವುದಕ್ಕೆ ನೀವೇನಾದ್ರೂ ಹೇಳ್ಬೋದು ನೋಡಿ,
ಒಂದು ಇಷ್ಟುದ್ದ ಕೋಲನ್ನ ಮೇಷ್ಟ್ರ ಕೈಯಲ್ಲಿ ಕೊಟ್ಟರೆ ಅದು ದಂಡನೆಗೆ ಇರತಕ್ಕಂಥ ಕೋಲು ಅಂತ ಹೇಳ್ತೀವಿ, ಹೌದಲ್ವಾ? ಮೂಲನಲ್ಲಿ ಇಟ್ಟರೆ ಅದನ್ನ ಮಡಿಗೋಲು, ಅದೇ ಕೊಲೆ. ಅಥವಾ ಛತ್ರಿಗೆ ಮಧ್ಯೆ ಹಾಕ್ಬಿಟ್ರೆ ಆ ಕೊಡೆ ಇಟ್ಕೊಳ್ಳೋದೆ ಕೊಡೆಗೆ ಇಟ್ಕೊಂಡ ಆಗಿರ್ತಕ್ಕಂಥದ್ದು, ಹೌದಾ? ಕೈನಲ್ಲಿ ಇಟ್ಕೊಂಡ್ರೆ ಊರುಗೋಲು. ಹೀಗೆ ಕೋಲು ಅಂತ ನಾವು ಅನ್ನುವಾಗ ಕೋಲು ಅನ್ನೋದು ಮೂಲ, ಅದು ನಾನಾ ರೀತಿಯಲ್ಲಿ ಕಾಣುತ್ತದೆ, ಉಪಯೋಗಕ್ಕೆ ಬರುತ್ತದೆ, ಉಪಯೋಗದಲ್ಲಿ ಇದ್ದಂತೆ ಕಾಣುತ್ತದೆ. ಆದರೆ ಪರಮಾತ್ಮ ಅನ್ನತಕ್ಕಂಥದ್ದು, ಆತ್ಮ ಅನ್ನತಕ್ಕಂಥದ್ದು, ಬ್ರಹ್ಮ ಅನ್ನತಕ್ಕಂಥದ್ದು ಏನಿದೆ, ತತ್ವ ನಿರ್ಣಯ ಇವತ್ತೇ ತಿಳ್ಕೊಂಡಿರಿ. ದೇವರು ದಿಂಡ್ರು ಅದು ಇದು ಎಲ್ಲ ಹೇಳಿದ್ರೆ ಎಲ್ಲವನ್ನ ಒಂದು ಕಡೆ ಇಟ್ಟುಬಿಡಬೇಕು. ಆ ಬ್ರಹ್ಮವೇ ಎಲ್ಲವೂ, ಸರ್ವಂ ಕಲ್ವಿದಂ ಬ್ರಹ್ಮವ, ಎಲ್ಲವೂ ಬ್ರಹ್ಮದಿಂದಲೇ ಆಗಿರೋದು, ಬ್ರಹ್ಮದಲ್ಲೇ ಇರೋದು, ಬ್ರಹ್ಮದಲ್ಲೇ ಹೋಗೋದು. ಅದು ನೀವು, ಅಹಂ ಬ್ರಹ್ಮ ಅಸ್ಮಿನ್, ನಾನು ನಾನು ಅಂತ ಯಾವುದನ್ನ ಅಂತ ಇದ್ದೀನೋ ಅದು ಶರೀರದಂತೆ ನಿರ್ಣಯವಾಗುವುದಲ್ಲ. ಯಾಕೆ? ಶರೀರಕ್ಕೆ ನಿರ್ಣಯವೇ ಇಲ್ಲವಲ್ಲ. ನೆನ್ನೆ ಇರಲಿಲ್ಲ, ಇಂದು ಇದೆ, ನಾಳೆ ಇರುವುದಿಲ್ಲ. ಅಯ್ಯ, ಯಾವುದು ಮೂರು ಅವಸ್ಥೆಗಳಲ್ಲೂ ಇರುವುದಿಲ್ಲವೋ ಅದಕ್ಕೆ ನಿರ್ಣಯ ಹೆಂಗೆ ಬರೀತೀರಿ? ಬರೀತೀರಾ? ಇಲ್ಲ, ನಿಲುಗಡೆನೆ ಇಲ್ಲ ಅಲ್ವ ಸರ್? ಜೈಲಲ್ಲಿರುವವನಿಗೆ ಇಂಥ ದಿವಸ ಒಂದನೇ ತಾರೀಕು ಇವನಿಗೆ ನೇಣು ಹಾಕಲಾಗುತ್ತದೆ ಅಂತ ಒಂದು ಸುಪ್ರೀಂ ಕೋರ್ಟ್ ಬಂದ್ಬಿಡುತ್ತೆ, ತೀರ್ಮಾನ ಬಂದ್ಬಿಡುತ್ತೆ ಅಂತ ಇಟ್ಕೊಂಡಿರಿ. ಯಾಕೆಷ್ಟು ಕಟುವಾಗಿ ಮಾತಾಡ್ತಿದ್ದೀನಿ ಅಂದರೆ ನಿರ್ಣಯಕ್ಕೋಸ್ಕರ ಮಾತಾಡ್ತಿರೋದು. ಇದನ್ನು ಕೆಟ್ಟದಗಿಟ್ಟುವುದು ಅಂತಿಲ್ಲ, ಅಧ್ಯಾತ್ಮದಲ್ಲಿ ಕೆಟ್ಟದ್ದು ಒಳ್ಳೆಯದು ಅಂತ ಇರೋದಿಲ್ಲ. ಅದು ದೇರ್ ಇ ನೋ ಪಾಸಿಟಿವ್, ದೇರ್ ಇ ನೋ ನೆಗೆಟಿವ್, ವೈಬ್ರೇಷನ್ ವಿಬ್ರೇಷನ್ ಅವೆಲ್ಲ ಇದೆಯಲ್ಲ, ನೀವು ಅವ್ರ ಹತ್ರಕ್ಕೆ ಹೋಗ್ಬಿಡಿ, ನಿಮ್ಗೊಂಥರ ಅದೆಲ್ಲ ಆ ಥರ ಎಲ್ಲ ಅವತಾರಗಳೇ ಇಲ್ಲ ಇದ್ರೊಳಗಡೆ. ಏನಂತ ಹೇಳ್ತಿದ್ದೆ, ಒಬ್ಬನಿಗೆ ಶಿಕ್ಷೆಯಾಗಿದೆ, ಅವನಿಗೆ ಒಂದನೆಯ ತಾರೀಕು ನೇಣುಗಂಬಕ್ಕೆ ಏರಿಸಲಾಗುತ್ತದೆ ಬೆಳಗ್ಗೆ 5 ಗಂಟೆಗೆ ಅಂತ ಇದೆ. 28ನೇ ತಾರೀಕು ರಾತ್ರಿ ಅವನು ಜೈಲಿನಲ್ಲಿ ಹಸು ನೀಗುತ್ತಾನೆ. ಚೆನ್ನಾಗ್ತಾನಪ್ಪ, ಈಗ ಅವನಿಗೆ ಶಿಕ್ಷೆ ಬಾಕಿ ಉಳಿದ್ಬಿಡ್ತಲ್ಲ. ಈಗ ನೇಣು ಹಾಕೋದೊಂದು ಅರ್ಥ ಏನು? ಬದುಕಿರುವಾಗಲೇ ಅವನು ಇಲ್ಲದಂತೆ ನಾನು ಮಾಡುವುದು, ಯಾರು ಅಂದ್ರೆ ಪ್ರಾಣ ಇಲ್ಲದಂತೆ ಮಾಡುವುದು ನೇಣು ಹಾಕೋದು ಅಂತ ಅರ್ಥ, ಗಲ್ಲು ಶಿಕ್ಷೆ ಅಂದ್ರೆ ಅರ್ಥ. ಈಗ ಸತ್ತೋಗ್ಬಿಟ್ಟಿಯಾನೆ, ಈಗ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಕೊಟ್ಟಿರೋದು ಏನು ಮಾಡೋಕೆ, ಅದನ್ನು ತಪ್ಪೋ ಸರಿಯೋ ಅಥವಾ ಏನಾರು ಆಗಲಿ ಅವನು ಬದುಕಿ ಯಾಗಾರ ಆಗಲಿ ನೇಣಾಕ್ ಅದನ್ನ ಮಾಡ್ತಾರ ಇಲ್ಲ ಅಲ್ವಾ? ಅಂದ ಅರ್ಥ ಏನು ಅಂದರೆ, ನೀವು ಬದುಕಬೇಕು, ಭಾಳ ಕ್ರೂರವಾದದ್ದು ನಾವು ಉದಾಹರಣೆ ಕೊಡ್ತಿದ್ದು, ನೀವು ಬದುಕಬೇಕಾದರೆ ಅಂದರೆ ನಿಮಗೆ ನಿಮ್ಮ ಪರಿಚಯ ಆತ್ಮ ಪರಿಚಯ ಆಗಬೇಕಾದರೆ ಈಗ ನೀವು ಏನಾಗಿದ್ದೀರೋ ಅದು ಈಗಲೇ ಬದುಕಿರುವಾಗಲೇ ಸತ್ತು ಹೋಗಬೇಕು. ತುಂಬ ಕ್ರೂರವಾಗಿ ಕಾಣುತ್ತೆ ಸತ್ತು ಹೋಗುವುದು, ಒಂದು ಅರ್ಥ ಏನು ಅಂದರೆ ಸತ್ತಂತಾನೆ ಅದು ಯಾವುದನ್ನು ನಿಜ ಅಂತ ನೀವು ಅಂದ್ಕೊಂಡಿದ್ದೀರೋ ಅದು ಹೋಗಬೇಕು ಅಂತ ಅಷ್ಟೇ ಅರ್ಥ. ಸತ್ತೋಗೋದು ಒಂದಿನ, ಪ್ರಾಣ ಹೋಗೋದು ಅಂತಲ್ಲ ಅರ್ಥ. ಇದೆಲ್ಲ ನಾನು ಆಧ್ಯಾತ್ಮಿಕ ಪರಿಭಾಷೆನ ಮಾತಾಡ್ತಿರೋದು, ಅರ್ಥ ಆಯ್ತಲ್ಲ? ಸತ್ತು ಹೋಗುವುದು ಅಂದ್ರೆ ಏನು ಅಧ್ಯಾತ್ಮದಲ್ಲಿ? ಸತ್ ಅಂದರೆ ಯಾವುದು ನೀವು ಈಗ ಇದೆ ಇದೆ ಅಂತ ಅಂದ್ಕೊಂಡಿದ್ದೀರೋ, ಯಾವುದು ಶಾಶ್ವತ ಅಂತ ಅಂದ್ಕೊಂಡಿದ್ದೀರೋ, ಯಾವುದನ್ನು ನೆಚ್ಚಿಕೊಂಡು ಹಚ್ಚಿಕೊಂಡಿದ್ದೀರೋ ಅದನ್ನೇ ಸತ್ಯ ಅಂತ ಅಂದ್ಕೊಂಡಿದ್ದೀರೋ, ಅದೇನಾಗಬೇಕು? ಹೋಗಬೇಕು, ಸತ್ತು ಹೋಗಬೇಕು. ಆಗ ಅದು ಹೋದಾಗ ಏನಾಗುತ್ತೆ, ನಿಜವಾದ ನೀವು ಯಾರು ಇದ್ದೀರೋ ಅದು ಎಂದಿಗೂ ಸಾಯುವಂತಹುದು ಅಲ್ಲ, ಹುಟ್ಟುವಂತಹುದು ಅಲ್ಲತಕ್ಕಂಥ ಪೂರ್ಣ ಅನುಭವ ಬರುತ್ತಲ್ಲ, ಅದು ಭಾವದ ಮೇಲೆ ನಿಂತಿದೆ. ಸರ್ವಭಾವಾಶ್ರಿತ ಸಿ ಹೌದಲ್ವ? ಸರ್ವಭಾವೇನ ಭಾರತ ಅಂತ ಶ್ರೀಕೃಷ್ಣ ಈ ಭಾವವನ್ನೇ ಕುರಿತು ಹೇಳಿರೋದು ಅರ್ಜುನನಿಗೆ ಭಗವದ್ಗೀತೆಯಲ್ಲಿ. ಅದು ಕೇವಲ ಉಪನಿಷತ್ ಮಾತ್ರ ನಿರ್ಣಯ ಮಾಡೋಕ್ಕಾಗೋದು, ಬೇರೆ ಯಾವುದು ಇಲ್ಲ. ಬೇರೆ ಇಲ್ಲ ಅಂದರೆ ಇರುವುದು ಇದೊಂದೇ ಅಂತ. ಅದಕ್ಕೋಸ್ಕರನೇ ಇದರ ಹಿಂದಿನ ಎಲ್ಲ ಭಾಗಗಳು ಇಲ್ಲಿಯವರೆಗೂ ಈ ಉಪನಿಷತ್ತಲ್ಲಿ ನೀವು ಹಿಂದೆ ಕಂಡಂಥ ಯಾವ್ಯಾವುದು ಇದೆ ಅದರಲ್ಲಿ ನೀವು ನಿರ್ಣಯ ಆದದ್ದು ಇದು ಅಪರವಿದ್ಯಾ. ಈ ಅಪರವಿದ್ಯೆಯನ್ನು ಹೋಗಲಾಡಿಸುವುದಕ್ಕೆ ಅಕ್ಷರಜ್ಞಾನ ಅಂತಿದೆಯಲ್ಲ ಅದು ಅಪರವಿದ್ಯಾ ಅಂತ ಅಕ್ಷರದ ಎಲ್ಲ ಲಕ್ಷಣಗಳನ್ನು ಹೇಳಿಕೊಂಡು ಬಂದರು. ಆಮೇಲೆ ನೀವೆಲ್ಲ ಅಧ್ಯಯನ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ, ಹೌದಲ್ವಾ? ಹೋದ ಖಂಡದ ಕೊನೆಯ ಭಾಗದವರೆಗೂ ಏನಿರೋದು ಅಕ್ಷರದಲ್ಲಿ ಇರತಕ್ಕಂಥ ಪರಿಪೂರ್ಣ ಜ್ಞಾನ ಏನಿದೆ ಅದನ್ನ ಪರಾವಿದ್ಯೆ ಅಂತ ಕರೆದರು, ಹೌದಲ್ವಾ? ಪರಾವಿದ್ಯೆಗೆ ಇದು ಪರಾವಿದ್ಯೆಯೇ ಎಂದು ನಿಮಗೆ ಖಚಿತವಾಗಬೇಕಾದರೆ ಅದಕ್ಕೆ ಪೂರಕವಾಗಿರತಕ್ಕಂಥ ಕೆಲವು ವೈಲಕ್ಷಣಗಳನ್ನು ಹೇಳಬೇಕಾಗಿದೆ. ದೇವರು ಅಂದರೆ ಬ್ರಹ್ಮ ಕಣಯ ಅಂತ ಹೇಳ್ಬಿಟ್ರು ತಿಳ್ಕೊಳ್ಳಿ. ಈಗ ನಿಮಗೆ ಬೇಕಾಗಿರೋದೇನು? ದೇವರು ಅಂದರೆ ಬ್ರಹ್ಮ, ನಾನು ಅಂದರೆ ಬ್ರಹ್ಮ, ಹೌದಲ್ವಾ? ಇದೆಲ್ಲ 28 ಇದೆಲ್ಲ ಯಾವುದು ನಿಜವಾದ ಬ್ರಹ್ಮ? ಎಲ್ಲನೂ ಬ್ರಹ್ಮನೇ ಕಣಯ, ಅರ್ಥವಾಗಲ್ಲ, ಹೌದಲ್ವಾ? ಅದಕ್ಕೋಸ್ಕರ ಕಾಂಪ್ಲಿಮೆಂಟ್ರಿ ಫ್ಯಾಕ್ಟರ್. ಹಾಗೆಂದರೆ ಶ್ರವಣ ಅನ್ನೋದೇನಿದೆ ಭಾಗವತದಲ್ಲಿ ಒಂದು ಕಡೆ ಒಂದು ಮಾತು ಬರುತ್ತೆ, ಈ ಶ್ರವಣ ಏನಿದೆ ಭಾಗವತದ ಶ್ರವಣ ಇರೋದು ಔಷಧದಂತೆ ಅಂತ ಶುಕಮುನಿಗಳು ಮಾತಾಡ್ತಾರೆ, ಹೇಳ್ತಾರೆ. ಏನು ಔಷಧ ಅಂತೆ ಅಂದರೆ, ಈ ಔಷಧಿ ಇದೆಯಲ್ಲ, ಈ ಔಷಧಿಗೆ 2 ಲಕ್ಷಣಗಳಿದೆ. ಒಂದೇನು ಅಂದರೆ, ಇದು ಕಾಯಿಲೆ ಇರುವ ರೋಗದಿಂದ ನರಳುತ್ತಿರುವವನಿಗೆ ಇದು ಔಷಧ. ಹಾಗಾದರೆ ಇದು ರೋಗ ಇಲ್ಲದೇ ಇರೋರಿಗೆ
ರಸಾಯನ ಟಾನಿಕ್. ಸೊ ಎರಡೂ ಕಡೆಯವರು ಇಬ್ಬರೂ ಕೂಡ ಇದನ್ನು ಸೇವಿಸತಕ್ಕದ್ದು, ಅಂದರೆ ಇದನ್ನು ಅನುಭವಿಸತಕ್ಕ, ಇದನ್ನು ಅಧ್ಯಯನ ಮಾಡತಕ್ಕದ್ದು ಅಂತ ಭಾಗವತದಲ್ಲಿ ಸ್ಪಷ್ಟವಾಗಿದೆ. ಹುಷಾರು, ಚೆನ್ನಾಗಿರೋರು ಉಪನಿಷತ್ತು ಯಾಕಬೇಕು ಸರ್, ಏನಾಗುತ್ತೆ ಉಪನಿಷತ್ತಿಂದ, ನಾವೆಲ್ಲ ಚೆನ್ನಾಗೇ ಇದೀವಲ್ಲ ಅಂತಾನಲ್ಲ. ಆ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡವ್ರಿಗೆ ದಷ್ಟಪುಷ್ಟವಾಗೋದಕ್ಕೆ ಟಾನಿಕ್ ಬೇಕಲ್ಲ, ಆ ಥರ ಉಪನಿಷತ್ತು. ಕಾಯಿಲೆ ಇರೋರಿಗೆ, ಬಹುರೋಗದಿಂದ ನಲ್ತಾ ಇರೋರಿಗೆ ಔಷಧಿಯೇ, ನೇರವಾಗಿ ಔಷಧಿಯೇ ಹೊತ್ತಾನೆ. ಈ ಔಷಧಿ ಮತ್ತು ರಸಾಯನದ ನಡುವೆ ಇರತಕ್ಕಂಥದ್ದು ಯಾವುದು ಸಮೃದ್ಧ ತುಂಬು ಭಾವ ಇದೆ, ಅದು ಬ್ರಹ್ಮಭಾವ. ಸೊ ಕೇವಲ ಆನಂದ, ಏನನ್ನಾದರೂ ಮಾಡಿ ನೀವು ಆನಂದ ಪಡೆಯೋದು ಅಥವಾ ನೀವೇ ಆನಂದಮಯವಾಗಿ ಬಿಡುವುದು, ಆನಂದಮಯವಾಗಿ ಆಗಿಬಿಡುವುದು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆನಂದ ನಮ್ಗೆ ಗೊತ್ತಾಯ್ತು, ಆನಂದಮಯವಾಗಿರೋದು ಅಂದಮೇಲೆ ಆನಂದಮಯ ಆಗಿಬಿಟ್ಟ ಮೇಲೆ ಏನು ಸ್ಟೇಜ್ ಅದು ಮಯ ಅನ್ನೋದು. ಹಾಂ, ವೆರಿ ಗುಡ್, ಅದು ನೀನು ನನ್ನ ಗುರಾಯಿಸ್ದಾಗಲೇ ಗೊತ್ತಾಯ್ತು, ಮಯಾನ ತಪ್ಪು ಉಪಯೋಗಿಸ್ತಿದ್ದೀರ ಪದ ನೀವು ಅನ್ಕೊಂಡ್ರಿಲ್ಲ, ಅಲ್ಲ ಉಪಯೋಗಿಸ ಆಗಿಲ್ಲ. ಆನಂದ ಎಲ್ಲೆಲ್ಲಿ ಮಯಟ್ ಅಂತ ಬರುತ್ತೆ ಅದೆಲ್ಲವೂ ಮಾಯಾಚ್ಛಾದಿತ. ಎಲ್ಲೆಲ್ಲಿ ಮಾಯಾಚ್ಛಾದಿತ ಅಂತಿದೆ ಅದು ಸ್ವಭಾವ, ಸ್ವಭಾವ ಅಂತ ಎಲ್ಲೆಲ್ಲಿ ಬರುತ್ತೆ ಅದು ಪ್ರಕೃತಿ. ಎಲ್ಲೆಲ್ಲಿ ಪ್ರಕೃತಿ ಅಂತ ಬರುತ್ತೆ ಅದು ಮೂರು ಗುಣಗಳಿಂದ ಕೂಡಿರೋದು, ಸತ್ವರಜೋ ತಮೋ. ಇಡೀ ಜಗತ್ತು, ಇಡೀ ಸಂಸಾರ, ಇಡೀ ಶರೀರ, ಈ ಹುಟ್ಟು ಸಾವು, ಇದರ ಸುಖ ದುಃಖ ಎಲ್ಲವೂ ನಿಂತಿರುವುದು ಈ ಮೂರು ಗುಣಗಳ ಅಸಮ ಮಿಶ್ರಣದಿಂದ. ಈ ಗುಣಕ್ಕೆ ಅತೀತವಾದಂಥದ್ದು ಯಾವುದು ಭಾವ ಇದೆ, ತುಂಬು ಭಾವ ಇದೆ, ಅಲ್ಲಿ ವಿಕಾರ ಇರೋದಿಲ್ಲ. ವಿಕಾರ ಯಾವ್ಯಾವುದು? ಹುಟ್ಟು ಸಾವು ಮತ್ತು ಮಧ್ಯದಲ್ಲಿರ್ತಕ್ಕಂಥದ್ದು ಬೆಳವಣಿಗೆ, ರೋಗ ರುಜಿನ, ಹೌದಿಲ್ವ? ಭಾವಗಳು, ವಿಕಾರಗಳು, ರಾಗದ್ವೇಷಗಳು, ನಾನು ನಂದು ಇದೆಲ್ಲ ಇದೆಯಲ್ಲ, ಇದೆಲ್ಲ ತರತಮ ಭಾವಗಳು ಏನಿದೆ ತುಂಬಿಕೊಂಡಿರತಕ್ಕಂಥ ಈ ಸಂಸಾರವನ್ನು ಈಗ ದಾಟಬೇಕಾಗಿದೆ, ಈಜಬೇಕಾಗಿದೆ, ಹೌದಿಲ್ವಾ? ಯಾವ ಈ ಭವಸಾಗರವನ್ನು ದಾಟಬೇಕಾಗಿದೆಯೋ ಈ ಜೀವ ಮಾನವ ಜನ್ಮದಲ್ಲಿ ನಿಂತಿದೆ. ಸೊ ಈ ಭವಸಾಗರವನ್ನು ದಾಟಬೇಕಾದರೆ ಜೀವಕ್ಕೆ ಒಂದು ನೌಕೆ ಬೇಕಲ್ಲ, ಗೊತ್ತಾನೆ? ಈ ಸಂಸಾರ ನಮ್ಗೆ ಯಾಕೆ ಬೇಕು? ಈ ಶರೀರದ ಹೊಣೆ, ಶರೀರದ ಜವಾಬ್ದಾರಿಗೋಸ್ಕರ ಸಂಸಾರ ಬೇಕು, ಗೊತ್ತಾನೆ? ಶರೀರಕ್ಕೇನೋ ಕರ್ಮ ಮಾಡಬೇಕು, ಇದು ಕಂಡುಕೊಂಡಿದೆ, ಹೆಂಡತಿ ಮಕ್ಕಳು ಅದೆಲ್ಲ ಇದೆ, ಹೊಸ ಆಗುತ್ತೆ, ಅದು ಬೇಕು, ದುಡ್ಡು ಬೇಕು, ಒಳ್ಳೆ ಉಡುಪು ಬೇಕು, ಮೇಕಪ್ ಸೆಟ್ ಬೇಕು, ಏನೇನೋ ಬೇಕುಗಳಿಗೆ ಕಾರಣದಿಂದ ನಮಗೆ ಈ ಶರೀರ ಪೋಷಣೆಗೆ ನಾವು ಸಂಸಾರಕ್ಕೆ ಅಂಟಿಕೊಂಡಂಥ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇದಕ್ಕೆ ಬೇಕಾಗಿರುವುದಕ್ಕೆ ಏನೇನೋ ಮಾಡ್ತಾವೆ ಅದೆಲ್ಲ ಮಾಡ್ತಾ ಇದ್ವಿ. ಸೊ ನಮಗೆ ಇಲ್ಲಿ ಒಂದೊಂದು ಸತಿ ಒಂದೊಂದು ನೌಕೆ. ನಾವು ಇಲ್ಲಿಂದ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಸೈಕಲ್ಲೋ ನಡ್ಕೊಂಡು ಹೋಗೋದು, ಕಾಲೋ ಗೀಲೋ ಯಾವುದೋ ಒಂದು ನೌಕೆ. ಅಲ್ಲೋಗಿ ಏನಾದ್ರು ಕೊಂಡ್ಕೋಬೇಕಾದ್ರೆ ಮಾಧ್ಯಮ ಯಾವುದು? ನಾವು ನೌಕೆ ಅಂದರೆ ಮಾಧ್ಯಮ ಅಂತ, ದುಡ್ಡು ಮಾಧ್ಯಮ. ಅದೆಲ್ಲ ಬೇಕಾದ್ರೆ ಇದೆಲ್ಲನೂ ಯಾತಕ್ಕೆ ಬೇಕು? ಈ ಶರೀರ ಪೋಷಣೆಗೆ, ಸಂಸಾರ ಸಾಗರದಲ್ಲಿ ತೇಲುತ್ತಿರುವುದಕ್ಕೆ. ಅರ್ಥ ಮಾಡ್ಕೊಳ್ಳಿ, ಸಂಸಾರದಲ್ಲಿ ತೇಲುತ್ತಿರುವುದಕ್ಕೆ ಇದೆಲ್ಲ ಬೇಕು. ಆದರೆ ಇದು ಯಾವಾಗಲೂ ತೇಲ್ತಾ ಇರಲ್ವಲ್ಲ, ಇದು ಮುಳುಗೋಗುತ್ತಲ್ಲ, ಅದಲ್ವಾ? ಆಗಾರ ಏನು ಮಾಡ್ಬೇಕು ಮನುಷ್ಯನ, ಅದನ್ನು ಹೊಂದಿಸಿ ಯೋಚನೆ ಮಾಡುತ್ತೆ, ಇಲ್ಲಿ ತೇಲದು ಬೇಡ, ಇಲ್ಲಿ ಇದನ್ನು ದಾಟಬೋಣ ಅಂತ. ದಾಟಬೇಕಾದ್ರೆ ನಿಂತ ಕಡೆ ನಿಲ್ಲ ಆಗಿಲ್ವಲ್ಲ, ನಿಮ್ದಿಗೆ ಪ್ರಶ್ನೆಗೆ ಉತ್ತರ. ಈ ನದಿಯಲ್ಲೇ, ಈ ಸತಿ, ಈ ಭವಸಾಗರದಲ್ಲಿ ನಾವು ತೇಲ್ಬೇಕಾದ್ರೆ ಏನು ಮಾಡಬೇಕು? ತೇಲುತ್ತಾ ತೇಲುತ್ತಾ ಮುಂದಕ್ಕೆ ಹೋಗಬೇಕು. ದಾಟುವುದು ಒಂದು ಅರ್ಥ ಏನು? ಮುಂದಕ್ಕೆ ಹೋಗೋದು ಅಂತ. ಹಲೋ ಸರ್, ಮುಂದಕ್ಕೆ ಹೋಗಿ ಎಲ್ಲಿಗೆ ಹೋಗೋದು, ಎಲ್ಲಿಗೆ ಹೋಗೋದು ಅಂತ ನೀವು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಮಧುವಲ್ಲಿರ್ತಕ್ಕಂಥದ್ದು ಹೋದವರ ಎಲ್ಲ ಹೇಳಿದ್ದೀನಿ, ಅದು ಹೋದವರು ಬೇರೆ ಕಡೆ ಎಲ್ಲ ಹೇಳಿದ್ದೀನಿ. ಮನುಷ್ಯನಾದವನು ಮನುಷ್ಯ ಶರೀರದಲ್ಲಿ ಮಧುಲು ಗೊತ್ತು ಮಾಡಿಕೊಳ್ಳಬೇಕಾದದ್ದು ಅಂತಿಮವಾಗಿ ಈ ಜೀವಕ್ಕೆ ಗುರಿ ಏನು ಮತ್ತು ಇದಕ್ಕಿರತಕ್ಕಂಥ ದಾರಿ ಏನು. ದಾರಿಯೇ ಗುರು. ಗುರು ನಾಮೇಲೆ ಮಾತಾಡೋಣ ಬೇಕಾದ್ರೆ. ಗುರಿ ಮೊದಲು ಒಂದು ಇರಬೇಕು. ಆ ಗುರಿನಲ್ಲಿ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ, ಅದು ಇಲ್ವಾ? ಎಲ್ಲಿಗೆ ಬಂದಿದ್ದೀವಿ? ಎಲ್ಲ ದಾಟಿಕೊಂಡು, ಎಲ್ಲ ಶರೀರಗಳನ್ನು ದಾಟಿಕೊಂಡು ಮನುಷ್ಯ ಶರೀರಕ್ಕೆ ಈ ಜೀವ ಬಂದಿದೆ. ಇಲ್ಲೂ ನಾನು ಅಂತ ಪದವನ್ನು ಬಳಸಬಾರ್ದು, ಇಲ್ಲಿಂದ ಬಿಟ್ಬಿಡ್ಬೇಕು ನೀವು. ಜೀವವು ಎಲ್ಲ ಶರೀರಗಳನ್ನು ದಾಟುತ್ತಾ ದಾಟುತ್ತಾ ಮಾನವ ಶರೀರಕ್ಕೆ ಬಂದಿದೆ. ಆವಾಗ ನಿಮಗೆ ಒಂದು ವಿಸ್ತಾರವಾಗಿ ವಿಶಾಲದಲ್ಲಿ ವ್ಯಾಸಭಾವದಲ್ಲಿ ಯೋಚನೆ ಮಾಡೋದಕ್ಕೆ ತಾಕತ್ ಬರುತ್ತೆ. ಅದರಿಂದ ಏನು ಮಾಡ್ಬೇಕು ನೀವು ಮೊದಲು? ನನಗೇನಾಗಿದೆ ಅಂದರೆ ಎಲ್ಲ ಶರೀರನೂ ದಾಟ್ಕೊಂಡು ಬನ್ನ, ಈ ಥರ ಎಲ್ಲ ಮಾತಾಡಬಾರ್ದು. ಅದೆಲ್ಲ ಆಗೋಯ್ತು, ಅಪರದಲ್ಲಿ ಮುಗಿದೋಯ್ತು. ಇವಾಗ ಏನು ಹೇಳ್ಬೇಕು ನೀವು? ಜೀವವು ಬೇಕಾದಷ್ಟು ಶರೀರಗಳನ್ನು ದಾಟಿ ಇವಾಗ ಮಾನವ ಶರೀರಕ್ಕೆ ಬಂದಿದೆ. ಈ ಶರೀರದಲ್ಲಿರೋದು ಜೀವನೇ ತಾನೇ. ಸಮನ್ವಯ ಆಮೇಲೆ ಮಾಡ್ಕೊಳ್ಳಿ. ನಾನು ಅನ್ನೋದು ಸೀಮಿತವಾಗಿರುವ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಸೀಮಿತವಾದ ಪದವನ್ನು ಇಲ್ಲಿಂದ ಆಚೆಗೆ ಕಳಚಿಕೊಳ್ಳಬೇಕು, ಬಿಡ್ತಾ ಹೋಗಬೇಕು, ಅದು ಅಲ್ವಾ? ಸೊ ಇಲ್ಲಿ ನಾನು ಅನ್ನೋದು ನಾವು ಅನ್ನಬೇಕಾರೆ, ಅಂದರೆ ಜೀವರಾಶಿಗಳೆಲ್ಲವೂ, ಜೀವವೆಲ್ಲವೂ ಇಲ್ಲಿ ಪ್ರಕೃತಿಯಲ್ಲಿರಲ್ಲವೂ ದಾಟುತ್ತಾ ದಾಟುತ್ತಾ ಕೊನೆಯ ಹಂತ ಏನು ಈ ಜಗತ್ತಿನಲ್ಲಿ ಸ್ವಲ್ಪ ವಿಶ್ಲೇಷಣೆ ಮಾಡಿ. ಕೊನೆಯದಾದ ಭೌತಿಕವಾಗಿರತಕ್ಕಂಥ ಭೌತಿಕ ಶರೀರದ ಕೊನೆಯ ಹಂತ ಯಾವುದು? ಮಾನವ ಶರೀರ. ಈಗ ಮಾನವ ಶರೀರದಲ್ಲಿ ಜೀವ ಇದೆ.
ನಾನು ನಾನು ಅನ್ನುವ ಈ ಜೀವವು ಕೂಡ ಯಾವ ಶರೀರದಲ್ಲಿದೆ? ಇವಾಗ ಮಾನವ ಶರೀರದಲ್ಲಿದೆ. ಇದನ್ನು ನಾನು ನಾನು ಅಂದ್ಕೊಂಡಿದ್ದೀನಿ. ಹೀಗೆ ನೀವು ಯಾವುದರಲ್ಲಿ ನೋಡೋದು, ಯಾವ ಮನುಷ್ಯರಲ್ಲಿ ನೋಡೋ ಕೂಡ ನೀವೇ ಇರೋದು, ಹೌದಲ್ವಾ? ಜೀವಭಾವದಿಂದ ನೀವೇ ತಾನೇ ಇರೋದು. ಹಾಗಾದರೆ ಇದನ್ನು ದಾಟಬೇಕು. ದಾಟಬೇಕಾದರೆ ನಮಗೆ ಒಂದು ನೌಕೆ ಬೇಕು, ದೋಣಿ ಬೇಕು. ಆ ದೋಣಿಯನ್ನು ಬೇರೆ 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 ಪ್ರಕಾರದಲ್ಲಿ ಬೇರೆ ಬೇರೆ ಉಪನಿಷತ್ಕಾರರು, ಬೇರೆ ಬೇರೆ ಗುರು ಪರಂಪರೆಯಲ್ಲಿ ಬಂದವರು ಬೇರೆ ಬೇರೆ ರೀತಿ ಹೇಳಿದ್ದಾರೆ. ಗುರುವೇ ಆ ಹಡಗು, ಆ ದಾರಿ ಅಥವಾ ಆ ದೋಣಿ ಅಂತ ಕರೆದಿದ್ದಾರೆ, ಹೌದಲ್ವ? ದೈವವನ್ನೇ ನಂಬಿ ಎಂದು ಎಲ್ಲವೂ ದೈವವೇ ಅಂದರೆ ಗುರಿನೂ ಗುರುನೂ ದೈವನೇ, ಆ ದೈವನೂ ಗುರುವೇ, ದೈವವೇ ಗುರಿ, ದೈವವೇ ದಾರಿ, ದೈವವೇ ಗುರು. ಸೊ ಮೂರರಲ್ಲೂ ಏನು ವ್ಯತ್ಯಾಸ ಇಲ್ಲ ಅಂತ ಕೂಡ ವ್ಯಾಖ್ಯಾನಗಳು ಬಂದಿದೆ. ಅದು ಮೇಲಿನ ಹಂತದ ವ್ಯಾಖ್ಯಾನಗಳು. ಅಲ್ಲಿಗೆ ಹೋಗತಕ್ಕ ನಾವು ತಿಳ್ಕೋಬೇಕಾದ್ದೇನು ಅಂದರೆ, ಈ ದಾರಿಯಲ್ಲಿ ಭವಸಾಗರವನ್ನು ದಾಟಬೇಕಾದರೆ ನಮಗೆ ಎರಡು ರೀತಿಯಾದದ್ದು ಒಂದು ಕಾಣುತ್ತದೆ, ಹೌದಲ್ವ? ಜ್ಞಾನ ಪ್ಲವೇನ, ಅಂದರೆ ನನಗೆ ಈಗಿರತಕ್ಕಂಥ ಜ್ಞಾನ ಏನಿದೆ ಚಿಕ್ಕದಾಗಿದೆ, ಇದನ್ನು ನಾವು ದೊಡ್ಡದು ಮಾಡ್ಕೋಬೇಕು, ತಾಳ್ಬೇಕು ಅಂತ ಅರ್ಥ ಏನು ಮಾಡಬೇಕು, ಇಲ್ಲಿರುವ ಎಲ್ಲ ಜ್ಞಾನವನ್ನು ಬಿಟ್ಟಾಗ ನಮಗೊಂದು ದೊಡ್ಡದಾದಂಥ ಒಂದು ಹಡಗಿದೆ, ಅದನ್ನು ಭಾವ ಅಂತ ಕರೆದರು. ಸೊ ಭಾವದಲ್ಲಿ ತೇಲುತ್ತದೆ ಇದು, ಭಾವ ನಿರ್ಣಯ ಆಗತಕ್ಕಂಥದ್ದು. ಯಾಕೆ ಅಂದರೆ ಈ ಭಾವವು ಪೂರ್ಣವಾಗಬೇಕು, ಆಗ ಇದು ಪೂರ್ಣ ಭಾವವಾಗುತ್ತದೆ. ನೋಡಿ ಉದಾಹರಣೆಗೆ, ಪ್ರತಿ ಸತಿನೂ ಎಲ್ಲ ಕಡೆನೂ ಕೊನೆಯಲ್ಲಿ ಎಲ್ಲರೂ ಸೇರಿ ಹೇಳ್ತೀವಿ, ಪೂರ್ಣಮದಃ ಪೂರ್ಣಮಿದಂ ಅಂತ ಇದೆ, ಜ್ಞಾನಮದಃ ಜ್ಞಾನಮಿದಂ ಅಂತ ಇಲ್ಲ, ಪ್ರಜ್ಞಮದ ಪ್ರಜ್ಞಮಿದಂ ಅಂತ ಇಲ್ಲ, ಅದಲ್ವಾ? ಹಾಗಾದರೆ ಪೂರ್ಣವಾಗಬೇಕಾದದ್ದು ಯಾವುದೋ ಅದು ಈಗ ಅಲ್ಪವಾಗಿದೆ. ಸೊ ನಮಗಿರುವ ಅಲ್ಪ ಭಾವವನ್ನು ಪೂರ್ಣ ಭಾವವಾಗಿ ನೋಡತಕ್ಕದ್ದು. ಹಾಗಾದರೆ ಇಲ್ಲಿ ನಮಗೆ ಬದಲಾಗಬೇಕಾದದ್ದು ದೃಷ್ಟಿಯೇ ಹೊರತು ಸೃಷ್ಟಿ ಅಲ್ಲ. ಸೃಷ್ಟಿ ಯಾವಾಗಲೂ ಹೀಗೇ ಇರುತ್ತೆ, ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ವಿಸ್ತಾರದಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಯಾವುದರಲ್ಲೂ ಏನು ದೋಷನೇ ಕಾಣೋದಿಲ್ಲ. ದೋಷವನ್ನು ಕಾಣ್ತಾ ಇದ್ದದ್ದು ನನ್ನ ಅಜ್ಞಾನ ದೃಷ್ಟಿಯಿಂದಲೇ ಹೊರತು ಜ್ಞಾನ ದೃಷ್ಟಿಯಿಂದ ಅಲ್ಲ. ಜ್ಞಾನ ದೃಷ್ಟಿ ನೋಡಿದಾಗ ಅಜ್ಞಾನದ ಪರೆ ಕಳ್ಸೋಗಿರುತ್ತೆ, ಯಾಕೆಂದ್ರೆ ಪರನೇ ಇರಲ್ಲ, ಇರಲ್ಲ ಅಂತ ಗೊತ್ತಾಗಬೇಕಲ್ಲ, ಅಲ್ಲಿ ತಂಗೆ ತಲುಪಬೇಕಲ್ಲ ನಾವು. ಈಗಲೂ ನಮಗೆಲ್ಲರಿಗೂ ಅನುಮಾನ ಉಂಟಾಗ್ತಾ ಇರೋದು ಯಾವ ಕಾರಣದಿಂದ ಅಂದರೆ, ನಮಗೆ ಜೀವಿತ ಕಾಲದಲ್ಲಿ ಈ ಶರೀರದಲ್ಲಿರುವ ಪುಟ್ಟ ಆ ಜ್ಞಾನದ ಈ ಜಗತ್ತಿನ ಸಂಬಂಧದಿಂದ ಉಂಟಾಗಿರುವ ಜ್ಞಾನದಿಂದ ಈ ನಮಗೆ ಪ್ರಶ್ನೆಗಳೆಲ್ಲ ಮೂಡೋದು, ಅನುಮಾನಗಳು ಉಂಟಾಗೋದು. ಈ ಅನುಮಾನಗಳ ತೀರ್ಮಾನ ಆಗಬೇಕಾದ್ರೆ ಏನು ಮಾಡಬೇಕು, ಮಾನಾಪಮಾನಗಳನ್ನು ಮೀರಬೇಕು. ಯಾಕೆ? ಸ್ವಭಾವದ ವೈಲಕ್ಷಣವನ್ನು ತಿಳ್ಕೋಬೇಕು. ಅದಕ್ಕೋಸ್ಕರ ಶಂಕರ ಭಗವತ್ಪಾದರು ಈ ಗ್ರಂಥದಲ್ಲಿ ಹಿಂದಿನ ಭಾಗದ ಈಗಿನ ಭಾಗದ ಸಂಬಂಧವನ್ನು ಒಂದು ಚೂರು ಹೇಳ್ತಾರೆ, ಕೇಳಿ. ಮುಂದಿನ ಗ್ರಂಥದ ಸಂಬಂಧ, ಯಾವುದರಿಂದ ಆ ಅಕ್ಷರವೆಂಬ ಪುರುಷನೆಂಬ ಹೆಸರಿನ ಸತ್ಯವನ್ನು ಅರಿತುಕೊಳ್ಳಬಹುದು, ಆ ಪರವಿದ್ಯೆಯನ್ನು ಹೇಳಿದ್ದಾಯಿತು. ಆ ಅಕ್ಷರವನ್ನು ಅರಿತುಕೊಂಡರೆ ಹೃದಯ ಗ್ರಂಥಿಯೇ ಮುಂತಾದ ಸಂಸಾರ ಕಾರಣವು ಅತ್ಯಂತವಾಗಿ ನಾಶವಾಗಬಹುದು. ನಿದ್ರಾದಿಗಳಲ್ಲಿ ಇವು ಕಾಣುವುದಿಲ್ಲವಾದರೂ ತೀರಾ ಹೋಗಿರುವುದಿಲ್ಲ, ಅಕ್ಷರ ಪುರುಷನ ಜ್ಞಾನದಿಂದಲೇ ಇವು ತೀರಾ ಹೋಗಿಬಿಡುತ್ತವೆ. ಆ ಪುರುಷನನ್ನು ಕಂಡುಕೊಳ್ಳುವುದಕ್ಕೆ ಸಾಧನವಾಗಿ ಧನುಸ್ಸನ್ನು ತೆಗೆದುಕೊಳ್ಳುವುದು ಮುಂತಾದ ಕಲ್ಪನೆಯಾದ ಯೋಗವನ್ನು ಹೇಳಿದ್ದಾಯಿತು. ಇಲ್ಲಿ ಯೋಗ ಅಂದ್ರೆ ಅನುಸಂಧಾನ ಮಾಡಿ ಏಕಾಗ್ರವಾಗಿ ಪರಿಶೀಲಿಸುವ ಪ್ರಣಿಧಾನವನ್ನೇ ಇಲ್ಲಿ ಯೋಗ ಎಂದು ಕರೆದಿದೆ. ಅರ್ಥ ಆಯ್ತಾ? ಸಂಬಂಧವನ್ನು ಹೇಳುದು ಅಂದ್ರೆ, ಇಲ್ಲಿಯವರೆಗೂ ನೀವು ಹಿಂದೆ ಏನೇನು ಉಪನಿಷತ್ತಿನ ಚರ್ಚೆ ಮಾಡ್ಕೊಂಡು ಬಂದ್ರು ಅಂದ್ರೆ, ಈ ಉಪನಿಷತ್ತಿನ ಹಿಂದಿನ ಭಾಗಗಳು ಎಲ್ಲ ಮಾಡ್ಕೊಂಡು ಬಂದ್ರೆ ಅಲ್ಲಿ ಧನಸ್ಸು ಬಿಲ್ಲು ಬಾಣ ಎಲ್ಲ ಕೇಳಿದ್ದೀರಾ? ಬಾಣ ಹೂಡಿದಿರೋ ಬಿಟ್ಟಿದ್ದೀರೋ ಬಾಣ? ಅದು ಅನುಮಾನಾಸ್ಪದವಾಗಿರುತ್ತಲ್ಲ. ಅದು ಕಾರಣದಿಂದ ಶಂಕರ ಭಗವತ್ಪಾದರು ಎರಡಕ್ಕೆ ಒಂದು ಲಿಂಕ್ ಅನ್ನ ಏರ್ಪಡಿಸ್ತಾರೆ. ಅಂದ್ರೆ ಲಿಂಕ್ ಅಂದ್ರೆ ಯೋಗ, ಅದನ್ನ ಯೋಗ ಅಂತ ಅಂದ್ರೆ ಇದನ್ನ ಮುಂದುವರಿಸಿಕೊಂಡು ಹೋಗತಕ್ಕದ್ದು, ಅದನ್ನೇ ಪರಿಣಿತಿ ಅಂತ ಕರೆದ್ರು. ಅಂದ್ರೆ ಮುಂದಕ್ಕೆ ಇಲ್ಲಿರ್ತಕ್ಕಂತ ಪದಕ್ಕೆ ಬೇರೆ ಭಾಷೆ ನಾನು ಹೇಳಿರೋದು, ಇಲ್ಲಿರ್ತಕ್ಕಂಥದ್ದು ಒಂದು ಯೋಗ. ಯಾವ್ದು ಯೋಗ ಅಂದ್ರೆ ಪ್ರಣಿಧಾನ, ಅದನ್ನ ಆ ಪದ ಬರಲಿ. ಏಕಾಗ್ರವಾಗಿ ಪರಿಶೀಲಿಸುವ, ಏಕಾಗ್ರವಾಗಿ ಪರಿಶೀಲಿಸುವ ಅಂದ್ರೆ ಏನರ್ಥ? ಅದನ್ನೇ ಮುಂದಕ್ಕೂ ಬಳಸಿಕೊಂಡು ಹೋಗುವ ಅಂತ ಅರ್ಥ, ಹೌದಲ್ಲ? ಏಕಾಗ್ರ ಅಂತಂದ್ರೆ ಅರ್ಥನೇ ಬೇರೆ ಬೇರೆ ಧ್ಯಾನ ಭಾಗದಲ್ಲಿ ಹೇಳಿರುವ ಭಾಗ ಇದು. ಇಡೀ ಜೀವಿತ ಕಾಲದಲ್ಲಿ ನಾವು ಅಮೂಲಾಗ್ರವಾಗಿ ನೋಡಬೇಕಾದ ಏಕ ರೀತಿಯ ಒಳದೃಷ್ಟಿ ಅಂತ ಇದಕ್ಕೆ ಅರ್ಥ ಮಾಡಬೇಕು. ಅದು ಯೋಗ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ, ಯಾತಕ್ಕೆ ಈ ಮಾತನ್ನು ಇಲ್ಲೇ ಆಡಿದ್ದಾರೆ ಶಂಕರ ಭಗವತ್ಪಾದರು ಅಂದರೆ, ಮುಂದೆ ಮುಂದೆ ಗ್ರಂಥ ಭಾಗಗಳಲ್ಲಿ ಈ ಅಪರಾವಿದ್ಯೆ ಅಂತ ನಾವೇನು ಕರಿತಾ ಇದ್ದೀವಿ, ಪರಾವಿದ್ಯೆ ಅಂತ ಏನು ಕರಿತಾ ಇದ್ದೀವಿ, ಏನನ್ನು ಅಕ್ಷರ ಅಂತ ಕರಿತಾ ಇದ್ದೀವಿ, ಏನು ಪರಬ್ರಹ್ಮ ಅಂತ ಕರಿತಾ ಇದ್ದೀವಿ, ಯಾವುದನ್ನು ಅಹಂ ಅಂತ ಕರಿತಾ ಇದ್ದೀವಿ, ಯಾವ ಯಾವುದು ನಾನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಮತ್ತು ನಾನು ಅನ್ನುವುದರ ಪ್ರತ್ಯಯಗಳು ಏನೇನಿದೆ ಅದೆಲ್ಲವೂ ಒಂದೇ ಆಗಿದೆ ಮಗು,
ಅಂತ ಮುಂದೊಂದು ದಿನ ಹೇಳಬೇಕಾಗಿರುವುದರಿಂದ ಈಗಲೇ ಈ ಬೀಜವನ್ನು ನಮ್ಮ ಎದೆಯಲ್ಲಿ ಗುರುಗಳು ಬಿತ್ತುತ್ತಿದ್ದಾರೆ. ಅರ್ಥ ಆಯ್ತಲ್ಲ, ಹೂನಿ ಅರ್ಥ ಆಗದಿದ್ರು ಹೂಂತಾ ಇರಿ ನೀವು, ಸುಮ್ಮನೆ ಒಂದು ದಿವಸ ಅರ್ಥ ಆಗುವ ಸಂಭವ ಇದೆ ಪ್ರಸಜ್ಞಗೂ. ಅದರಿಂದ ಇಲ್ಲಿ ನೋಡಿ ಈ ಸಂಬಂಧವನ್ನು ಏರ್ಪಡಿಸ್ತಾರೆ. ಅಕ್ಷರ ಅಂತ ಕೇಳಿದ್ವಿ, ಬ್ರಹ್ಮ ಅಂತ ಕೇಳಿದ್ವಿ, ಹೌದಲ್ವಾ? ಆದರೆ ಇಲ್ಲಿ ಪ್ರಮುಖವಾದದ್ದು ಇದರೊಳಗಡೆ ಇದೆಲ್ಲವನ್ನು ಬಿಟ್ಟರು ಸತ್ಯ ಅಂತ ಒಂದು ಪದವನ್ನು ಬಳಸಿದ್ದಾರೆ, ಹೌದಲ್ವಾ? ಸತ್ಯ ಅನ್ನೋದು ವೈಲಕ್ಷಣವಾಗಿರತಕ್ಕಂಥ ಬ್ರಹ್ಮದ ಲಕ್ಷಣ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮವನ್ನ ಬ್ರಹ್ಮದ ಲಕ್ಷಣಗಳಿದೆಯಲ್ಲ ಅಂದ್ರೆ, ಹಾಗಾದ್ರೆ ಏನಾಯ್ತು? ನಮಗೆ ಗುರಿ ಗುರಿ ಅಂತ ಮಾತಾಡ್ತಿದ್ನಲ್ಲ ಆಗ್ಲೇ, ಅಂದ್ರೆ ಅದು ಲಕ್ಷ್ಯ. ನಮ್ಮ ಲಕ್ಷ್ಯವು ಬ್ರಹ್ಮ. ಆ ಲಕ್ಷ್ಯದ ಲಕ್ಷಣಗಳು ಯಾವ್ಯಾವುದು? ಸತ್ಯ, ಜ್ಞಾನ, ಅನಂತತೆ ಅಥವಾ ಅಖಂಡತೆ, ಹೌದಲ್ವಾ? ಅದೇ ಬ್ರಹ್ಮ. ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು ನಾವು? ಈ ಬ್ರಹ್ಮ ಅನ್ನುವುದು ಭಾವ, ಹೌದಲ್ವಾ? ಈಗ ಭಾವದೃಷ್ಟಿಯಿಂದ ಸತ್ಯ ಎಂದರೇನು, ಭಾವದಿಂದ ನಾವು ನೋಡುವಾಗ ಅನಂತ ಎಂದರೇನು, ಜ್ಞಾನ ಎಂದರೆ ಯಾವ ಜ್ಞಾನ ಪೂರ್ಣವಾಗಿದೆಯೋ ಅದು ಭಾವವಾಗುತ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದನ್ನುವಾಗ ನಮಗೆ ಎಲ್ಲ ದೊಡ್ಡದಾಗಿರ್ಬೇಕು, ಏಕವಾಗಿರ್ಬೇಕು, ಅದಕ್ಕೆ ಇನ್ನೊಂದು ಅಂಟಿಸಿರಬಾರಬಾರದು, ಹೌದಲ್ವಾ? ಹಾಗಾದ್ರೆ ಅದಕ್ಕೆ ಏನ್ ಮಾಡೋಣ? ಪೂರ್ಣ ಸೇರಿಸ್ಕೊಳ್ಳೋಣ. ಪೂರ್ಣ ಸತ್ಯ, ಪೂರ್ಣ ಭಾವ, ಪೂರ್ಣ ಅಖಂಡ, ಪೂರ್ಣ ಬ್ರಹ್ಮ ಇತಿ ಭಾವ ಭಗವಂತ. ಭಾವಕ್ಕೆ ಇದನ್ನೆಲ್ಲ ನಾವು ನಿರ್ಣಯಾತ್ಮಕವಾಗಿ ನಿಶ್ಚಯಾತ್ಮಕವಾಗಿ ನಮ್ಗೆ ಆಗಬೇಕಲ್ಲ, ಅದಕ್ಕೋಸ್ಕರ ಭಾವವನ್ನು ಪ್ರಧಾನವಾಗಿ ಮಾತಾಡ್ತಾ ಇದ್ದಾರೆ. ಸೊ ನಮಗೆ ನಮಗಿರತಕ್ಕಂಥ ಈ ಜ್ಞಾನವು ಪೂರ್ಣವಾಗಬೇಕಾದರೂ ಭಾವದಿಂದಲೇ ಪೂರ್ಣವಾಗಬೇಕು. ಎಷ್ಟೋ ಸಲ ನಿಮ್ಗೆ ಅನಿಸ್ಬೋದು ಹಾಗಾದರೆ ಬ್ರಹ್ಮ ಅನ್ನೋದು ಕೂಡ ಒಂದು ಕಲ್ಪನೆಯೇ ಅಲ್ವೇ ಅಂತ, ಹೊತ್ತಾನೆ? ಆದರೆ ಆ ಕಲ್ಪನೆ ಅನ್ನೋದು ಅಜ್ಞಾನದಿಂದ ಜನ್ಯವಾದದ್ದಲ್ಲ. ಅಜ್ಞಾನದಿಂದ ಜನ್ಯವಾದದ್ದೆಲ್ಲವೂ ಲೋಕಾನುಭವ, ಇಂದ್ರಿಯಾನುಭವ, ಈ ಸ್ವಾನುಭವ ಅಂತೀವಲ್ಲ, ಇದು ಇದೆಲ್ಲವೂ ಅಜ್ಞಾನದಿಂದ ಆದದ್ದು. ಆದರೆ ಅದು ಪರಿಪೂರ್ಣ ಜ್ಞಾನದಿಂದ ಉಂಟಾದದ್ದು, ಪರಿಪೂರ್ಣವಾದ ಭಾವ. ಆದ್ದರಿಂದ ಅದು ಕೂಡ ಕಲ್ಪಿತವಾದರೂ ಕೂಡ ಅದು ಕೂಡ ನಮಗೆ ನಮ್ಮಲ್ಲಿ ಊಹೆಯಲ್ಲಿರ್ತಕ್ಕಂಥ ಸಂಪೂರ್ಣವಾಗಿ ನಿಲ್ಲಬೇಕಾದದ್ದಾಗಿರುವುದರಿಂದಲೇ ಅದನ್ನು ಆ ರೀತಿ ಹೇಳಿರೋದು. ಯಾಕಂದರೆ ರಾಮಾಯಣದಲ್ಲಿ ಒಂದು ಭಾಗದಲ್ಲಿ ಒಂದು ಕತೆ ಏನು ಬರುತ್ತೆ ಅಂದರೆ, ಹನುಮಂತ ಸೀಮೋಲ್ಲಂಘನ ಮಾಡಿದ. ಕೇಳಿದಿರಲ್ವಾ? ಸೀಮೋಲ್ಲಂಘನ ಮಾಡೋದು ಅಂದ್ರೇನು? ಸೀಮೋಲ್ಲಂಘನ ಸಮುದ್ರ ದಾಟೋದು. ಸಮುದ್ರವನ್ನು ಹೇಗೆ ದಾಟಿದ? ಹಾರಿ ದಾಟಿದ, ಹೌದಲ್ವಾ? ನೇರವಾಗಿ ಒಂದು ವ್ಯಾಖ್ಯಾನ ಒಂದು ಕಡೆಗೆ ವ್ಯಾಖ್ಯಾನ ಬರುತ್ತೆ. ಸಮುದ್ರವನ್ನು ದಾಟಿದ ಆ ಹನುಮನಿಗೆ, ಆಂಜನೇಯನಿಗೆ, ಪರಮ ಭಕ್ತನಿಗೆ ಸಮುದ್ರದ ಆಳ ತಿಳಿದೀತೆ? ನೋಡಿ ಎಷ್ಟು ವ್ಯಂಗ್ಯವಾಗಿದೆ. ಸಮುದ್ರದ ಆಳಕ್ಕೇನು ಹೋಗ್ಲಿವಲ್ಲ ಅವನು, ಸಮುದ್ರ ದಾಟ್ಕೊಂಡು ಹೊರಟೋದ. ಆಳ ಏನ್ರಿ ಗೊತ್ತು ಅವನಿಗೆ? ಅಂದರೆ ಭಕ್ತಿಯ ವಿಚಾರ ಮಾಡುವಾಗ ಸಮುದ್ರದ ಒಳಗಡೆ ಇರುವ ಅತ್ತಿಮೀನುಗಳು, ಆ ಮೊಸಳೆಗಳು, ಆ ಮೀನುಗಳಿಗಿಂತ ಸಮುದ್ರದ ಆಳ ಹನುಮನಿಗೆ ತಿಳಿದೀತೆ, ಹೌದಲ್ವಾ? ಆದರೆ ಮುಂದಿನ ವ್ಯಾಖ್ಯಾನ ಇನ್ನೂ ಚೆನ್ನಾಗಿದೆ ನೋಡಿ. ಈ ಸಮುದ್ರವನ್ನೇ ಅಂದರೆ ಈ ಸಮುದ್ರದಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಚರಾಚರಗಳನ್ನು ದಾಟಿಬಿಟ್ಟ ಹನುಮ ಅಂದರೆ ಅರ್ಥ ಏನು ಅಂದರೆ, ಭಕ್ತಿಯ ಪರಾಕಾಷ್ಠತೆಯಲ್ಲಿದ್ದ ಎಂದು ತಿಳಿಯಬೇಕು. ಹಾಗೆ ತಿಳ್ಕೋಬೇಕಾದ್ರೆ ನಮಗೇನಾಗಿರ್ಬೇಕು? ನಮಗೆ ಭಾವವು ಪೂರ್ಣವಾಗಿರಬೇಕು. ಅದರವೈಸ್ ನಮಗೇನಿಸುತ್ತೆ ಅಂದರೆ ಆಂಜನೇಯನೇ ಹೋಪ್ಲೆಸ್ ಫೆಲೋ. ಏನಾಗುತ್ತೆ, ಮೀನು ಮಸಳೆಗಿಂತ ಅವನಿಗೆ ಏನು ಅದಕ್ಕೂ, ಅವನೇ ಅವರೇ ಅವೇ ಬೆಟರು, ಇವನು ಹೋಪ್ಲೆಸ್ ಅನ್ಸತ್ತಾ ಇಲ್ವಾ? ಹಾ, ಅದಕ್ಕೆ ನಮಗೆ ಅಲ್ಪವಾಗಿರುವುದನ್ನು ಮಹತ್ತಾಗಿ ನೋಡತಕ್ಕಂಥದ್ದು ದೃಷ್ಟಿಯಲ್ಲಿರುವ ಪೂರ್ಣ ಭಾವವೇ ಹೊರತು ಬೇರೆ ಏನಿಲ್ಲ. ಪ್ರಿಯ ಮಿತ್ರರೇ, ಇಂದಿನಿಂದಲೇ ತಿಳ್ಕೊಳ್ಳಿ, ತತ್ವ ಅನ್ನೋದು, ಭಗವಂತ ಅನ್ನೋದು ಎಲ್ಲವೂ ಕೂಡ ಪರಿಪೂರ್ಣ ಭಾವ ಮಾತ್ರ. ಅಲ್ಲಿ ಯಾವುದೇ ಲವಲೇಶ ಇಲ್ಲ. ಕೊಳಲಿರುವ ಕೃಷ್ಣನು ಪರಬ್ರಹ್ಮನೇ, ಗೆಜ್ಜೆ ಕಟ್ಟಿದ ಕೃಷ್ಣನು, ಕುಣಿಯುವ ಕೃಷ್ಣನು ಬ್ರಹ್ಮನೇ, ಹೌದಲ್ವಾ? ಕಿರೀಟವಿಟ್ಟಿರುವ ಕೃಷ್ಣನು, ನೀಲಮೇಘ ಶ್ಯಾಮನು ಬ್ರಹ್ಮನೇ. ಆಹಾ, ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಆ ಪರಬ್ರಹ್ಮನೇ ಶ್ರೀಕೃಷ್ಣ, ಶ್ರೀಕೃಷ್ಣನೇ ಪೂರ್ಣಾವತಾರ, ಪರಬ್ರಹ್ಮ ವಸ್ತು. ಆದರೆ ಅನುಸಂಧಾನ ಮಾಡುವಾಗ ನಮಗೆ ಕೃಷ್ಣ ಎಂದರೆ ಇನ್ನೊಂದು ಅವನನ್ನು ಬಿಟ್ಟು ಪೂರ್ಣ ಭಾವದಲ್ಲಿ ನಿಲ್ಲುವ ಯಾವುದೇ ಆಕೃತಿ ಬರೋದೇ ಇಲ್ಲ. ಕೃಷ್ಣ ಅಂದ ತಕ್ಷಣ ನಮಗೆ ಕೊಳಲು ಹೊತ್ತಾನೆ, ನವಿಲ್ಗಿರಿ ಕಿರೀಟ, ಕಾಲಿಗಿಟ್ಕೊಂಡಿರೋದು ಪೀತಾಂಬರಧಾರಿ, ಮೋಹಕವಾದ ಮುಗುಳ್ನಗೆಯುಳ್ಳಂಥ ಒಂದು ಬೊಂಬೆ. ಇದೆಲ್ಲವೂ ಕೂಡ ನಿಮಗೆ ಚಿತ್ರಣವಾಗ್ತಾ ಇದೆಯಲ್ಲ ಎಲ್ಲಿ? ನಿಮ್ಮ ಅರಿವಿನಲ್ಲಿ. ಆ ನಿಮ್ಮ ಅರಿವು ಏನಾಗಿರುತ್ತದೆ? ಕೇವಲ ಭಾವವಾಗಿರುತ್ತದೆ. ಅಲ್ಲಿ ನಿಜವಾಗಲೂ ಯಾವ ಕೃಷ್ಣನು ರಾಮನು ಇರೋದಿಲ್ಲ. ಯಾಕೆ ಅಂದರೆ ಬದಲಾಯಿಸ್ಬಿಡ್ಬೋದು ನೋಡಿ ಒಂದೇ ನಿಮಿಷಕ್ಕೆ. ನಿಮಗೆಲ್ಲ ಕಣ್ಣು ಮುಚ್ಕೊಳ್ಳಿ ಅಂತೀನಿ ನಾನು, ಒಂದು ನಿಮಿಷ ಕಣ್ಣು ಮುಚ್ಕೊಂಡ್ರೆ ಕೃಷ್ಣ ಅಂತೀನಿ ತಕ್ಷಣ ನಿಮಗೇನಾಯ್ತು ಒಳಗಡೆ? ತಕ್ಷಣ ಅದು ನಿಮ್ಮ ಮುಂದೆ ಬಂತು ಚಿತ್ರ. ಕೃಷ್ಣ ಹೇಗೆ, ನೀವು ಏನು ನೋಡಿದಿರೋ ಚಿತ್ರ ಆಗಿತ್ತರ ಬೊಂಬೆ, ಅದು ಬಂದ್ಬಿಡ್ತು.
ತಕ್ಷಣ ಆಮೇಲೆ ನಾನು ಇದ್ದಕ್ಕಿದ್ದಾಗೆ ಪೈನಾಪಲ್ ಅಂತೀನಿ. ತಕ್ಷಣ ನಿಮಗೆ ಒಂದು ಜುಟ್ಟು, ಈ ಕೃಷ್ಣನ ಜುಟ್ಟು ಇಟ್ಟು ಹೊಟ್ಟೋಯ್ತು, ಆ ಜುಟ್ಟು ಮುಳ್ಳು ಮುಳ್ಳು ಇರ್ತಕ್ಕಂಥ ಒಂದು ಕಾಯಿ ಪೈನಾಪಲ್ಲು. ಮೊದಲಿದ್ದ ಕೃಷ್ಣ ಏನದ ಹೊಟ್ಟೋದ? ಯಾಕೆ ಭಾವವಿಕಾರ ಅದು. ಇದು ಭಾಳ ನಿಮ್ಗೆ ಏನೋ ಒಂಥರ ಅನಿಸುತ್ತೆ, ಬಟ್ ಇದು ಉಪನಿಷತ್ ತಿಳ್ಕೊಳ್ಳಬೇಕು. ಪೈನಾಪಲ್ ಎಲ್ಲ ಆಮೇಲೆ ನಿಮ್ಗೆ ಇದ್ದಕ್ಕಿದ್ದ ರಾಮ ಅಂತೀನಿ, ತಕ್ಷಣ ಪೈನಾಪಲ್ ಹೊಟ್ಟೋಯ್ತು. ರಾಮ ಕೋದಂಡ ಇದ್ಕೊಂಡು ಬಿಲ್ಲು ಗಿಲ್ಲು ಇಟ್ಕೊಂಡು ನಿಂತಿದ್ದ, ಹೌದಲ್ವಾ? ಹುನ್ನಿ ಆಮೇಲೆ ಅದಾಗ್ತಿದ್ದಾಗೆ ನೀವು ಏನಾದರೂ ಗಂಡಾಗಿದ್ದರೆ ನಿಮ್ಮ ಹೆಂಡತಿ, ಹೆಣ್ಣಾಗಿದ್ದರೆ ನಿಮ್ಮ ಗಂಡ ಅಂದ್ವಿ. ತಕ್ಷಣ ನಿಮಗೆ ಯಾವ ಚಿತ್ರ ಬರುತ್ತೋ ನಂಗೆ ಗೊತ್ತಿಲ್ಲ, ಆದರೆ ಮೊದಲಿದ್ದ ರಾಮ ಕೃಷ್ಣ ಪೈನಾಪಲ್ ಎಲ್ಲ ಏನಾಯ್ತು ಅದು. ಆಮೇಲೆ ಬರೋದು ಕೂಡ ವಿಕಾರಗಳು, ಬದಲಾವಣೆಗೆ ಒಳಗಾಗುವ ನಮ್ಮ ಅಭಿಪ್ರಾಯ. ವಿಕಾರ ಅಂದರೆ ಕೆಟ್ಟದ್ದು ಅಂತ ಎಂದೂ ಅಂದ್ಕೋಬೇಡಿ. ಈ ಉಪನಿಷತ್ತಲ್ಲಿ ಅಂದರೆ ಯಾವುದೇ ಉಪನಿಷತ್ ಕ್ಲಾಸಿನಲ್ಲಿ ಯಾವುದೇ ಭಾಷೆಯಲ್ಲಿರ್ತಕ್ಕಂಥ ಯಾವುದೇ ಅರ್ಥದಲ್ಲೂ ವಿಕಾರ ಎಂದರೆ ಬದಲಾವಣೆ ಮಾತ್ರ, ಕೆಟ್ಟದ್ದು ಒಳ್ಳೆಯದು ಅಂತ ಭಾವಿಸಬಾರದು. ಯಾಕಂದರೆ ಅದು ಇಲ್ಲವೇ ಇಲ್ಲ, ಕೆಟ್ಟದ್ದು ಒಳ್ಳೇದು ಅಂತ ಈ ಜಗತ್ತಲ್ಲ ಇಲ್ಲ. ನೀವು ಮುಂದೆ ಗೊತ್ತಾಗುತ್ತೆ ನಮಗೆ ಯಾವ್ಯಾವುದು ಅನುಕೂಲ ಇದೆ ಅದು ಒಳ್ಳೇದು ಇಲ್ಲವೇ ಇಲ್ಲ, ಹೌದಲ್ವಾ? ಐ ಲವ್ ಯು ವಾಟ್ ಯು ಸೇ ಅಂತ ಒಬ್ಬ ಹುಡುಗಿನ ಕೇಳಿದ್ರೆ ಯು ಬ್ಲಡಿ ಬಾಸ್ಟರ್ಡ್ ಅಂದ ಅಂತ ಇಟ್ಕೊಳ್ಳಿ, ಅವಳು ಅನ್ಲು ಅಂತ ಇಟ್ಕೊಳ್ಳಿ, ಇವನೇ ತಕ್ಷಣನೇ ಹೋಪ್ಲೆಸ್ ಲೇಡಿ, ಹೌದಲ್ಲ? ಯಾವ ವಿಕಾರ ಅವನಿಗೆ ಐಟು ಅಂದ್ಬಿಟ್ಲು ಅಂತ ಇಟ್ಕೊಳ್ಳಿ. ಹೋ ಯೂಟ್ಯೂಬ್ ಯಾ ಆಗಲೇ ಟಕೋ ಟಕೋ ಯೂಟ್ಯೂಬಲ್ಲಿ ಓಡಾಡ್ತಾ ಇರ್ತದೆ, ಏನಂತ ಅರ್ಥ? ಅದೆರಡೂ ಕೂಡ ಉಂಟಾಗೋದಿಲ್ಲಿ. ನಿಮಗೆ ಎಲ್ಲ ಅನುಭವಗಳು ಹೊರಗಡೆ ಉಂಟಾಗುತ್ತೆ. ಈ ಜಗತ್ತಿನಲ್ಲಿ ನಿಮ್ಮ ಅನುಭವ ಎಲ್ಲ ಹೊರಗಡೆ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳ ಆಟದಿಂದ ನಿಮಗೆ ವಿಕಾರ ಉಂಟಾಗುತ್ತೆ. ಅದರ ಅನುಭವ ಉಂಟಾಗೋದಿಲ್ಲಿ, ಒಳಗಡೆ ಮಾತ್ರ. ಆ ಅನುಭವ ಒಳಗಡೆ ಆಗೋದು ಯಾವಾಗಲೂ ಬದಲಾಗ್ತಾ ಇರೋದು ನಿಮಗೆ ಚಂದ್ರದಲ್ಲಿ ಅರ್ಥವಾಗುತ್ತೋ ಇಲ್ವೋ, ಬೇರೆಯವ್ರಿಗೆ ಗೊತ್ತಾಗುತ್ತೋ ಬಿಡುತ್ತೋ, ನಮಗೆ ಗೊತ್ತಾಗುತ್ತೋ ಇಲ್ವೋ? ಯಾರದು ನನಗೆ ಯಾರಿಗೆ ಗೊತ್ತಾಗುತ್ತೋ ಅವನು ಯಾರು? ಅವನು ಭಾವ, ನಿಮ್ಮ ಭಾವ ಒಳಗಡೆನೇ ಇದ್ದಾನೆ ಅಂತ ಅರ್ಥ, ಹೌದಲ್ಲ? ಈಗ ನೋಡಿ, ಈ ಅನುಬಂಧವನ್ನು ಹೇಳಿದ್ರು, ಇದರ ಎರಡರ ಸಂಬಂಧವನ್ನು ಹೇಳಿದ್ರು, ಆ ಅಕ್ಷರದಿಂದ ಪ್ರಬಲವಾಗಿರುವುದಕ್ಕೆ ಈಗ ಸತ್ಯ ಅನ್ನುವುದರ ಒಂದು ಕಾಂಪ್ಲಿಮೆಂಟರಿ ಫ್ಯಾಕ್ಟ್ರು. ಎಲ್ಲಾನು ಅಷ್ಟೇ, ಈಗ ಯಾವ್ದಾದ್ರು ಒಂದು ನಿಮಗೆ ಕಾಯಿಲೆ ಬಂದ್ರೂ ಲೌಕಿಕದಲ್ಲೂ ಕೂಡ ಔಷಧಿ ತೊಗೊಂಡ್ರೆ ಏನಪ್ಪ ನಾನು ಕೊಡೋ ಔಷಧಿ ನೀನು ಸರಿಯಾಗಿ ತೊಗೋಬೇಕಪ್ಪ, ಒಂದೇ ಡೋಸ್ ತೊಗೋಬಾರ್ದು. ಅಥವಾ ನೀವು ಹೇಳಿದ್ದೀರಾ ಮೂರ್ನಾಲ್ಕು ಸತಿ ಕುಡಿಯಾರು ಅಂತ ಒಂದೇ ಸತಿ ಘಟ ಘಟ ಕುಡಿದ್ಬಿಟ್ಟೆ, ಈ ಥರ ಎಲ್ಲ ಮಾಡಬಾರ್ದಪ್ಪ. ಮೂರು ಡೋಸು ಅಂದರೆ ಮೂರು ಸತಿನೇ ತೊಗೋಬೇಕು, ಟೈಮ್ ಇಷ್ಟಿರಬೇಕು. ಆಮೇಲೆ ಇದನ್ನೆಲ್ಲ ಅದೆಲ್ಲ ಕಾಂಪ್ಲಿಮೆಂಟ್ರಿ ಫ್ಯಾಕ್ಟ್ರಿಯಾ, ಮೈಗೂಡುತ್ತೆ ನಿಮಗೆ. ಆಮೇಲೆ ದಿವಸ ಒಂದು ಸೇಬು ತಿನ್ನು ಹೇಳ್ತಾರೋ ಇಲ್ವಾ? ಬ್ರೆಡ್ಡೇ ತಿನ್ನಪ್ಪ ಬರೀ ಅಂತಿರ್ತಾರೆ. ನೀವು ಬ್ರೆಡ್ ಬೇಜಾರು, ಉಪ್ಪಿನಕಾಯನ್ನ ತಿನ್ನೋ ಈಗಲೇ ತಿನ್ನಬಾರ್ದಪ್ಪ, ಕಾಯಿಲೆ ಜಾಸ್ತಿ ಆಗ್ಬಿಡುತ್ತೆ ಅಂತಾರೋ ಇಲ್ವಾ? ಸೊ ಪೂರಕ ಅಂಶಗಳೇನಿದೆ ಅದರಲ್ಲಿ ಮೊದಲನೆಯದು ಸತ್ಯ. ಇದರಲ್ಲಿ ನೋಡಿ, ಸತ್ಯ ಅನ್ನೋ ಪದವನ್ನು ಆಡಿದ್ದಾರೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಏನು ಮಾತಾಡ್ಕೋತೀವಿ, ಅದರಲ್ಲಿ ಬ್ರಹ್ಮಕ್ಕೆ ಕಾಂಪ್ಲಿಮೆಂಟರಿ ಫ್ಯಾಕ್ಟರಿ ಫಸ್ಟ್ ಯಾವುದು? ಬರೀ ಸತ್ಯ ಅಂತ ತಿಳ್ಕೋಬಾರ್ದು, ಪೂರ್ಣ ಸತ್ಯ. ಪೂರ್ಣ ಸತ್ಯ ಅನ್ನೋದು ಭಾವ ಮಾತ್ರ. ಉದಾಹರಣೆಗೆ ನಿಮಗೆ ಸತ್ಯ ಎಂದರೇನು ಅಂತ ನಿಮ್ಗೆ ಯಾರು ಪ್ರಶ್ನೆ ಹಾಕ್ಬಿಟ್ರೆ ಏನು ಉತ್ತರ ಹೇಳ್ತೀರಿ? ಪೂರ್ಣವಾಗಿ ಹೇಳಬೇಕು ಸತ್ಯ ಅಂದ್ರೆ ಏನು ಅಂತ. ಸತ್ಯವೆಂದರೆ ಅಂದರೆ ಸತ್ಯದ ಬಗ್ಗೆ ಮಾತಾಡ್ತೀರ ಅಂತ ಅರ್ಥ ಆಗ್ಬಿಡುತ್ತೆ. ಅಧ್ಯಾತ್ಮದಲ್ಲಿರೋರು ನೀವೆಲ್ಲ ಹೆಂಗೆ, ನೀವೆಲ್ಲ ಅಂದರೆ ಈ ಅಧ್ಯಾತ್ಮನೇ ಹೀಗೆ. ಯಾಕೆ ನಾವು ಉಪನಿಷತ್ ಬೇಡ್ರಪ್ಪ ನಿಮಗೆ ಹೆಣಗೆ ಬೇಡಿ ಅಂತ ಹೇಳಿದ್ರು ಈ ಕಾರಣಕ್ಕೆ. ಸತ್ಯ ಎಂದರೆ ನನ್ನ ಅಭಿಪ್ರಾಯದಲ್ಲಿ ತಿದ್ದಾಗೇನೆ ಸತ್ಯ ಸತ್ತೋಯ್ತು, ಹೌದಾ ಇಲ್ವಾ? ನೋಡಿದ್ರ ಏನೋ ಒಂಥರ ಇದು ಹೇಳಿದ ಸರಿಯೋ ಅದು ಹೇಳಿದ ಸರಿಯೋ ಅಲ್ವಾ? ನಮಗೆ ಎಲ್ಲನೂ ಕೂಡ ಭಾವದಲ್ಲಿ ಪ್ರಭಾವದಲ್ಲಿರ್ತಕ್ಕಂಥದ್ರಲ್ಲಿ ನಮಗೆ ಬೇರೆ ಬೇರೆ ಭಿನ್ನಾಭಿಪ್ರಾಯ ಬರುತ್ತದೆ. ಹಾಂ, ಅದಲ್ವಾ? ಅದು ಸತ್ಯದ ವ್ಯಾಖ್ಯಾನಗಳಲ್ಲಿ ಬರುವಾಗ ಅದು ಯಾವಾಗಲೂ ಇರುವುದು, ಒಂದೇ ಥರ ಇರುವುದು, ಬದಲಾಗದೆ ಇರುವುದು ಅಂತೆಲ್ಲ ಹೇಳ್ತೀವಿ. ಅದೆಲ್ಲ ಸರಿನಪ್ಪ, ಸತ್ಯ ಎಂದರೇನು? ಸತ್ಯ ಎಂದರೆ ಏನು ಎಂದರೆ, ಅಂದರೆ ಸತ್ಯ ಎಂದರೆ ಯಾವುದನ್ನು ತೋರಿಸಲಾಗುವುದಿಲ್ಲವೋ, ಹೇಳಲಾಗುವುದಿಲ್ಲವೋ, ಮುಟ್ಟಲಾಗುವುದಿಲ್ಲವೋ, ಮುಸಲಾಗುವುದಿಲ್ಲವೋ, ಆದರೆ ಅದೆಲ್ಲವೂ ಯಾವುದರ ಮೇಲೆ ನಿಂತಿದೆಯೋ ಅದು ಆ ಥರ ಹೇಳಬೇಕು. ಉತ್ತರ ಕಲ್ತ್ಕೊಂಡಿರಿ, ಇದು ಸತ್ಯ ಅದು ಸತ್ಯ ಅಲ್ಲ. ಈಗ ನಾವೇನೇನು ನೋಡ್ತಿದ್ದೀವೋ, ನೋಡ್ತಾ ಇದ್ದೀವಲ್ವಾ, ನೋಡ್ತಾ ಇದ್ದೀವಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ ಎಲ್ಲ ಮುಟ್ತೀವಿ, ಮೂಸ್ತೀವಿ, ನೋಡ್ತೀವಿ, ಎಲ್ಲನೂ ಇದೆಯಲ್ಲ. ಸತ್ಯನ ಹೀಗೆ ಮಾಡೋಕ್ಕಾಗಲ್ಲ, ಆದರೆ ಇದೆಲ್ಲ ನಾವು ಮಾಡಬೇಕಾದ್ರೆ ಸತ್ಯ ಇರಬೇಕು. ಸತ್ಯಂ ಪರಂ ಧೀಮಹಿ, ಎಲ್ಲವೂ ಸತ್ಯದನ್ನು ಆಶ್ರಯಿಸಿರೋದು. ಆದರೆ ಸತ್ಯವು ಯಾವುದನ್ನು ಆಶ್ರಯಿಸಿಲ್ಲ, ಏಕೆಂದರೆ ಸತ್ಯವು ಸ್ವಯಂ ಆಶ್ರಿತ. ಅದಕ್ಕೋಸ್ಕರನೇ ಆ ಆತ್ಮದ ವಿಚಾರ ಬ್ರಹ್ಮದ ವಿಚಾರ ಹೇಳುವಾಗಲೂ ಸಚ್ಚಿದಾನಂದ ರೂಪಾಯ ಮದೋಲೆ ಸತ್ತು. ಇದನ್ನು ನೀವು ಕನ್ವರ್ಟ್ ಮಾಡಿಕೊಂಡ್ರೆ ಈಗ ನಿಮ್ಗೆ ಯಾವ್ಯಾವುದು ವಿರೋಧ ಕಾಣ್ತಾ ಇದೆ, ಎಲ್ಲ ಅಪರವಾಗಿ ಕಾಣ್ತಾ ಇದೆಯಲ್ಲ, ವಿರೋಧಾಭಾಸ ಕಾಣ್ತಾ ಇದೆಯಲ್ಲ, ಎಲ್ಲವನ್ನ ನೆಕ್ಸ್ಟ್ ಮುಂದಕ್ಕೆಲ್ಲ ಏನು ಹೇಳ್ತೀರಿ? ಚಿದಾಭಾಸ. ಇದು ಅಭಾಸನೇ.
ಜ್ಞಾನದಿಂದ ಉಂಟಾಗಿರುವ ಆಭಾಸ, ಆಮೇಲೆ ಮುಂದೆ ಆಭಾಸ ತೆಗೆದಾಕ್ಬೇಕು. ಇಲ್ಲಿವರೆಗೂ ನಮ್ಗೇನಾಗಿತ್ತು? ವಿರೋಧಾಭಾಸ, ಎಲ್ಲದೂ ವಿರೋಧಾಭಾಸ. ಹಸಿವಾಗುತ್ತಿದೆ, ಊಟ ಮಾಡಿದೆ, ವಿರೋಧಾಭಾಸ. ಸೂರ್ಯ ಬಂದ, ಕತ್ತಲಾಯಿತು, ರವಿ ಚಂದ್ರ ಬಂದ, ವಿರೋಧಾಭಾಸವೇ. ನಾನು ಗಂಡು, ಅದು ಹೆಣ್ಣು, ವಿರೋಧಾಭಾಸವೇ. ಇದು ಲಾಭ, ಇದು ನಷ್ಟ, ವಿರೋಧಾಭಾಸವೇ. ಒಂದಕ್ಕೊಂದು ಕೊಂದದೇ ಇಲ್ಲ, ಹೌದಲ್ವಾ? ಒಂದು ಚಾಂಚಲ್ಯ, ಒಂದು ಸ್ಥಿರವಾಗದು. ಲಕ್ಷ್ಮಿಗೆ ಹೆಸರಂತೆ ಯಾವ ಸರ್ ಇದು? ವಿರೋಧಾಭಾಸ. ಎಕ್ಸಾಕ್ಟ್ಲಿ. ಈ ವಿರೋಧಾಭಾಸ ನೋಡುತ್ತಾ ನೋಡುತ್ತಾ, ವಿರೋಧ ಮತ್ತು ಆಭಾಸ ಇದರ ಮೇಲೆ ಇರತಕ್ಕಂಥದ್ದು ಯಾವುದಿದೆಯೋ ಅದು ಚಿದಾಭಾಸ. ಪ್ರತಿಯೊಂದರ ನಾಮರೂಪಗಳ ಹಿಂದೆ ಇರತಕ್ಕಂಥದ್ದು ಭಾವವೇ. ನಮಗೆ ಗೊತ್ತಾಗ್ತಾ ಇಲ್ಲ, ನಮ್ಗೆ ಇಮ್ಮಿಡಿಯೇಟ್ ಆಗಿ ಕಂಡ ನಾಮರೂಪವೇ. ಯಾವುದೋ ಒಂದು ಎದುರುಗಡೆ ಬಂದರೆ ಇದು ಹೆಣ್ಣು, ಇದು ಗಂಡು ಅಂತ ನಮಗೆ ಗೊತ್ತಾಗತ್ತೆ, ನೋಡಿದ ತಕ್ಷಣ ಗೊತ್ತಾಗತ್ತೆ, ಹೌದಲ್ವಾ? ಆಮೇಲೆ ಅದರ ನಾಮ ಗೊತ್ತಾಗತ್ತೆ, ಆ ರೂಪ ಎದುರುಗಡೆ ಕಾಣ ಫಸ್ಟ್ ರೂಪ. ಜಗತ್ತಲ್ಲಿ ನಮ್ಮನ್ನು ತಕ್ಷಣ ಇದಕ್ಕೆ ಬಂಧನಕ್ಕೆ ಒಳಗು ಮಾಡೋದು ಅಂದರೆ ಅಭಿಪ್ರಾಯಕ್ಕೆ ಒಳಗು ಮಾಡೋದು ರೂಪ. ಆ ರೂಪಕ್ಕೆ ಸಂಬಂಧಪಟ್ಟ ಇರೋದು ನಾಮ, ಆಮೇಲೆ ಅದರ ವಿಸ್ತಾರ. ಹಾಗೆ ಅದು ಹಿಂದೆ 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 ಹೋಗ್ತಾ ಅಪರೋಕ್ಷದಲ್ಲಿ ಹೋಗಿ ನಿಲ್ತೀರಿ. ಆವಾಗ ಇದೆಲ್ಲ ನಾಮರೂಪಗಳಿಗೂ, ಅದರ ಹಿಂದೆ ಇರತಕ್ಕಂಥ ಎಲ್ಲ ಅದರ ವಿಸ್ತಾರವಾಗಿರುವ ವಿಚಾರಕ್ಕೂ, ಮೂಲವಾಗಿರುವ, ಅಗ್ರವಾಗಿರುವ, ಅಮೂಲ ಅಗ್ರವಾಗಿರುವ ಯಾವುದಿದೆಯೋ ಅದು ಬ್ರಹ್ಮ ಅಂತ ನಿಮಗೆ ಅರಿವಿಗೆ ಬಂದ್ಬಿಡುತ್ತೆ. ಅದು ಬ್ರಹ್ಮ, ಅದೇ ನಿಜವಾದ ನಾನು, ಇದೆಲ್ಲವೂ ಅದರ ಪ್ರತ್ಯಯ ಅಂತ ಗೊತ್ತಾಗಬೇಕು. ಇದೇ ಉಪನಿಷತ್ತಿನ ಮೂಲ ಉದ್ದೇಶ. ಅದರ ಉದ್ದೇಶ ಏನಾದ್ರೂ ಇರಲಿ, ನಿಮ್ಗೆ ಅನುಭವ ಬಂತ ಅನ್ನೋದೇ ಮುಖ್ಯ, ಬರಬೇಕಲ್ವಾ? ಆದ್ದರಿಂದ ಅನುಭವ, ಅನುಭಾವ ಅಂದರೆ ಅನುಸರಿಸಬೇಕಾದ, ಜೊತೆಯಲ್ಲೇ ಇರಬೇಕಾದ. ನೋಡಿ, ಅನುಭವ ಅಂದರೆ ಜೊತೆ ಜೊತೆಯಲ್ಲೇ ಹುಟ್ಟಿರುವ, ಜೊತೆ ಜೊತೆಯಲ್ಲೇ ಭಾವ ಅಂದರೆ ಹುಟ್ಟೋದು, ಭಾವ ಅಂದರೆ ಭಾವದಿಂದ ಯಾವ್ಯಾವುದು ಹುಟ್ಟಿದೆಯೋ ಅದೆಲ್ಲವೂ ಅನುಭವ. ಅರ್ಥ ಆಯ್ತಲ್ಲ ಸರ್? ನಮಗೆ ಏನಿದೆ ಇವಾಗ? ಇಂದ್ರಿಯ ಅನುಭವ. ನಮ್ಮ ಇಂದ್ರಿಯ ಅನುಭವ ಜ್ಞಾನಾನುಭವ ಹೊತ್ತಾನೆ. ಇದೆಲ್ಲವೂ ಯಾವ್ದ್ರ ಮೇಲೆ ಅವಲಂಬನೆ ಆಗಿದೆ? ಆಗಲೇ ಮಾತಾಡಿದ್ದೀನಿ ನಾನು, ಒಂದು ಲೋಕಾನುಭವ. ಜಗತ್ತೆಲ್ಲ ಹೇಳುತ್ತೆ, ಅದರಿಂದ ಅದನ್ನೇ ನಾನು ಅನುಸರಿಸ್ತಾ ಇದ್ದೀನಿ. ಅಥವಾ ನನಗಿರ್ತಕ್ಕಂಥ ಸ್ವಾನುಭವ ಏನು? ಓದ್ಕೊಂಡಿದ್ದೀನಿ, ಗ್ರಂಥ ನೋದಿನಿ, ಗುರುಗಳು ಹೇಳಿದ್ದಾರೆ, ವೇದ ಹೇಳುತ್ತೆ, ಅದು ಹೇಳುತ್ತೆ, ಇದು ಹೇಳುತ್ತೆ, ಇದೆಲ್ಲವೂ ಕೂಡ ಏನರ್ಥ? ಲೋಕಾನುಭವದಲ್ಲಿರ್ತಕ್ಕಂಥ ಸ್ವಾನುಭವ. ನಾನು ಓದ್ಕೊಂಡಿರೋದು, ಕೇಳಿರೋದು, ಮಾಡಿರೋದು ಇದ್ಯಾವುದು ಕೂಡ ಸ್ವಾನುಭವದಲ್ಲಿ ಇರತಕ್ಕಂಥ ಒಂದು ಸಣ್ಣ ಅಂಶ ಮಾತ್ರ. ನನಗೆ ಸ್ವ ಅನುಭವ ಆಗಿಲ್ಲ, ಆದರೆ ಸ್ವ ಇಂದ ಅನುಭವ ಆಗಿದೆ, ಹೌದಲ್ವಾ? ಯಾಕೆಂದ್ರೆ ಅನುಭವ ಆಗ್ತಾ ಇರೋದು ನನಗೇನೆ, ನನಗೆ ಯಾವ್ಯಾವ್ದ್ರದ್ದು ಅನುಭವ ಆಗ್ತಾ ಇದೆ, ಆದರೆ ನನಗೆ ನಾನು ಯಾರು ಎಂಬ ನನ್ನ ಅನುಭವ ನನಗೆ ಆಗುತ್ತಿಲ್ಲ. ಯಾಕೆ ಆಗುತ್ತಿಲ್ಲ ಅಂದರೆ ಅದು ಆಗುವ ಹೋಗುವ ವಿಚಾರವೇ ಅಲ್ಲ, ಅದು ಯಾವಾಗಲೂ ಇರತಕ್ಕಂಥ ಸ್ವಸ್ಥಿತಿ, ಅದು ಇರತಕ್ಕಂಥ ಸ್ಥಿತಪ್ರಜ್ಞತೆ, ಅದು ಇರತಕ್ಕಂಥ ಬ್ರಹ್ಮಭಾವ, ಅದು ಇರತಕ್ಕಂಥ ತತ್ವಮಸಿ ಎಂಬ ವಾಕ್ಯದ ಪೂರ್ಣ ಫಲ ಅಂತ ಭಾವಿಸ್ಬೇಕು. ಅದಕ್ಕೆ ಶಂಕರ ಭಗವತ್ಪಾದರು ಭಾಷೆಯಲ್ಲಿ ಏನ್ ಹೇಳ್ತಾರೆ ನೋಡೋಣ. ಇನ್ನು ಈಗ ಅದಕ್ಕೆ ಸಹಕಾರಿಗಳಾದ ಸತ್ಯವೇ ಮುಂತಾದ ಸಾಧನಗಳನ್ನು ಹೇಳಬೇಕು ಎಂದು ಅದಕ್ಕಾಗಿ ಮುಂದಿನ ಗ್ರಂಥವನ್ನು ಆರಂಭಿಸಿರುತ್ತದೆ. ನೋಡಿ, ಸಹಕಾರಿಯಾಗಿ ಜಚ್ಚತಲೆ ಇರುವಂತದ್ದು ಅಂತ, ಉಪಕಾರಿಯಾಗಿ ಸಹಕಾರಿಯಾಗಿ ಅಂತ ಕಾಂಪ್ಲಿಮೆಂಟರಿ ಅದೇನೆ. ಮುಖ್ಯವಾಗಿ ತತ್ವ ನಿರ್ಧಾರವನ್ನು ಹಿಂದೆಯೇ ಮಾಡಿದೆ, ಆದರೂ ಅದು ತಿಳಿಯುವುದಕ್ಕೆ ಬಹಳ ಕಷ್ಟವಾಗಿರುವುದರಿಂದ ಇದನ್ನು ಬೇರೆ ಬಗೆಯಿಂದಲೂ ಮಾಡಲಾಗುತ್ತದೆ. ಹೌದು ತಾನೆ, ಗುರುಗಳು ಅಷ್ಟೊಂದು ಕಳಕಳಿಯಿಂದ ಹೇಳ್ತಾ ಇದ್ದಾರೆ, ಬೇರೊಂದು ಬಗೆಯಲ್ಲಿ ಮಾಡ್ತೀನಪ್ಪ, ಯಾವ್ದಾದ್ರು ತಿಳ್ಕೊಳ್ರಪ್ಪ ಅಂತ. ಆಯ್ತು ಹೇಳಿ ಸ್ವಾಮಿ ಅಂದರೆ ಅದು ನೀನು ಹೇಳಿದ್ ಮುಗಿದು ಸಾಕು ಅನ್ನೋ ಥರ ನಮ್ಮ ಜನ ನಮ್ಮಲ್ಲಿ ಇರುತ್ತೆ, ಶ್ರವಣದಲ್ಲಿ ಅದೊಂದು ಭಾವ ಇದೆ. ಮುಂದಕ್ಕೆ ಏನು ಹೇಳ್ತಾರೆ ನೋಡಿ. ಇಲ್ಲಿ ಪರಮಾರ್ಥ ವಸ್ತುವನ್ನು ಗೊತ್ತುಪಡಿಸುವುದಕ್ಕಾಗಿ ಸೂತ್ರವಾಗಿರುವ ಒಂದು ಮಂತ್ರವನ್ನು ಮೊದಲು ಹೇಳಲಾಗುತ್ತದೆ. ಸೂತ್ರ ಇವಾಗ ಈ ಗ್ರಂಥದಲ್ಲಿ ಸೂತ್ರವಾಗಿರುವ ಮಂತ್ರ ಅಂದರೆ ನಾವು ಇಷ್ಟ ತನಕ ಮೊದಲು ಮಂತ್ರ ಓದ್ಕೊಂಡ್ಬಿಟ್ಟಿದ್ದೀವಿ, ಅದಲ್ವಾ? ಸೂತ್ರವಾಗಿರುವ ಮಂತ್ರ ಅಂದರೆ ಏನು? ಸೂತ್ರವಾಗಿರುವ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಏನೇನು ಅಖಂಡವಾಗಿ, ವಿಸ್ತಾರವಾಗಿ, ದೊಡ್ಡದಾಗಿ, ಜನ್ಮ ಜನ್ಮಾಂತರದಲ್ಲೂ ಅರ್ಥವಾಗದೇ ಇರತಕ್ಕಂಥ, ಬೇಕಾದಷ್ಟು ಎಳೆ ಎಳೆಯಾಗಿ ತುಂಬಿರತಕ್ಕಂಥ ವಾಕ್ಯಗಳಿಂದ, ಪದಗಳಿಂದ, ಅರ್ಥಗಳಿಂದ ತುಂಬಿದೆಯೋ ಅದೆಲ್ಲವನ್ನು ಅಮೂಲಾಗ್ರವಾಗಿ ಚಿಕ್ಕದಾಗಿ ಹೇಳುವುದು ಯಾವುದೋ ಅದು ಸೂತ್ರ. ಅಂದರೆ ವಿಸ್ತಾರವಾದದ್ದನ್ನು ಚಿಕ್ಕದಾಗಿ ಹೇಳುವುದು ಸೂತ್ರ, ಅದಲ್ವಾ? ಸೊ ಬ್ರಹ್ಮದ ಸೂತ್ರ ಅದು ಇಲ್ಲ, ಬ್ರಹ್ಮಸೂತ್ರ, ಬ್ರಹ್ಮವೇ ಸೂತ್ರ, ಸೂತ್ರೇ ಮಣಿಗಣ ಇವ ಭಗವದ್ಗೀತೆ. ಅರ್ಥ ಆಯ್ತಲ್ಲ? ಅದರಿಂದ ಸೂತ್ರದಂತೆ ಇದೆ ಇದು, ಸೂತ್ರದಂತೆ ಇದೆ ಅಂದರೆ ನಮ್ಮ ಮೇಲ್ನೋಟಕ್ಕೆ ಇದು ನಾವು ಹೇಗೆ ಗುಹೆ ಮಾಡ್ತೀವೋ ಅದಕ್ಕೆ ಹೊಂದುವಂತಹದಾಗಿದೆ. ಈಗ ನಾನು ನೋಡಿ, ದಾರ ಏನಿದೆ, ದಾರನ ಹೊಲಿತಾ ಇರ್ಬೋದು, ಹೊದಲ್ವ? ಹೊಲಿಬೋದು, ಯಾವುದಕ್ಕಾದ್ರೂ ಸುತ್ತಬೋದು, ಕೆಳಗಡೆ ಬಿದ್ದೋಗ್ಬೋದು. ಗಾಳಿಪಟ ದಾರ ಅಂತಂತಿದ್ದಾಗೇನೆ ಬೇಕಾದಷ್ಟು ವಿಸ್ತಾರವಾದಂಥ ಇದಿದೆ.
ಆದ್ರೆ ಮೂಲದಲ್ಲಿ ಈ ದಾರ ಅನ್ನತಕ್ಕಂಥದ್ದು ಯಾವ್ದ್ರಿಂದ ಆಗಿದೆಯೋ, ಹೇಗೆ ಬಂದಿದೆಯೋ ಅದನ್ನ ವರ್ಣನೆ ಮಾಡ್ಬೇಕಾದ ನಮ್ಗೆ ಇದನ್ನ ಪೂರ್ತಿ ಬೇಕಲ್ಲ. ಅದಕ್ಕೋಸ್ಕರ ಕಾಂಪ್ಲಿಮೆಂಟರಿ ಫ್ಯಾಕ್ಟ್ ಹೇಳಿದ್ರು, ಯಾವ್ಯಾವ್ದನ್ನ ನಾವು ದಾರೆಯಲ್ಲ ಹಿಡಿದು ನೋಡುತ್ತಾ ನೋಡುತ್ತಾ ಹೋದರೆ ಅಲ್ಲಿಗೆ ತಲುಪುತ್ತೇವೋ. ಸುಮ್ಮನೆ ನೋಡಿ, ಇಲ್ಲಿಂದ ನಾವು ಬಾಂಬೆಗೆ ಹೋಗ್ಬೇಕು. ಬಾಂಬೆಗೆ ಹೋಗುವಾಗ ರಸ್ತೆ ಇದೆ, ನಮಗೆ ದಾರಿಲಿ ಹೋಗ್ತಾ ನಾವು ಹೋಗ್ತಾ ಇರೋದು ಬಾಂಬೆಗೇನೆ ಅಂತ ಗೊತ್ತಾಗುವಂತ ಗುರುತು ಮಾಡುವಂತ ಯಾವುದು ಅಕ್ಕಪಕ್ಕದಲ್ಲಿ ಇಲ್ಲ ಅಂತ ಇಟ್ಕೊಳ್ಳೋಣ. ಹೇಗೆ ಹೋಗ್ತೀರಿ? ಯಾರು ಕಣ್ಣಿಗೆ ಬೀಳಲ್ಲ, ಏನೂ ಇಲ್ಲ. ಆದ್ರೆ ನಿಮ್ಗೆ ಏನ್ ಮಾಡ್ತೀರಿ ಇವಾಗೆಲ್ಲ ಇದ್ರೊಳಗೆಲ್ಲ ಇದೆಯಲ್ಲ, ನಿಮ್ಗೆ ಏನ್ ಹಾಕೋತೀರಿ? ಅದು GPS ಅಲ್ವಾ? GPS ಇದ್ರೆ ಸಾಕು, ಯಾವನು ಬೇಡ, ಟೀ ಟೀ ಟೀ, ಅದು ಕಲ್ಯಾಣ್ ಬಾಂಬೆ ಹತ್ತಾನೆ ಹೋಗ್ತಾರ ಇಲ್ವಾ? ಇದು ಅದಕ್ಕಿಂತ ಮೇಲಿನದು. ರಸ್ತೆ ಮಾರ್ಗ ಅಲ್ಲ ಇದು, ವಾಯು ಮಾರ್ಗ ಅಲ್ಲ ಇದು, ಆಕಾಶ ಮಾರ್ಗ. ಅಂದ್ರೆ ಶಬ್ದವನ್ನು ಭೇದಿಸಬೇಕಾದದ್ದು. ವಿಮಾನಕ್ಕೂ ಕೂಡ, ವಿಮಾನ ಇವಾಗ ಬಾಂಬೆಯಿಂದ ಹೊರಟ್ರೆ ಬೆಂಗಳೂರಿಗೆ ಒಂದು ಬಿಳಿತೀನಿ ಅಂತ ಪೈಲಟ್ ಹೇಗೆ ಗೊತ್ತಿದೆ? ಈ ಡೈರೆಕ್ಷನ್ ಹೋದ್ರೆ ಬೆಂಗಳೂರು ಸಿಗುತ್ತೆ. ಆಕಾಶದಲ್ಲಿ ಏನು ಇದೆಯಾ, ಮರ ಗಿಡ ಬಳ್ಳಿ? ಸ್ವಾಮಿ ಯಾವುದು ಮುಂದೆ ಯಾರನ್ನು ಕೇಳಕ್ಕೆ ಯಾರು ಇಲ್ವೇ ಇಲ್ವಲ್ಲ ಆಕಾಶದಲ್ಲಿ? ಅದಲ್ವಾ ಲೌಕಿಕದ ಉದಾಹರಣೆ ತಗೊಳ್ಳಿ. ನೀವು ಇಲ್ಲಿಂದ ಅಮೆರಿಕಾ ಹೋಗ್ತಾ ಇದ್ದೀರಾ, ಸಮುದ್ರದ ಮೇಲೆ ಹೋಗ್ತಾ ಇದೆ, ನಿಮಗೆ ಅಮೆರಿಕಾಗೆ ಹೋಗ್ತಾ ನೀವು ತೊಳಗಡೆ ತಗೊಳ್ತಾ ಇದ್ದೀರಾ. ಅವನು ಇದೇನೋ ದಾರಿ ತಪ್ಪಿಡು ಸ್ವಾಮಿ, ಯಾವುದು ದೇಶನೇ ಕಾಣ್ತಾ ಇಲ್ಲ ಮುಂದಕ್ಕೆ, ಪೆಟ್ರೋಲ್ ಬೇರೆ ಮುಗಿತಾ ಇದೆ, ಏನು ನಿಮ್ಗೆ ಗತಿ ಅಂದ್ರೆ ಮಾಡ್ತೀನಿ? ಸಮುದ್ರವೇ ಗತಿ. ಸರಿ, ಅರ್ಜೆಂಟಾಗಿ ನಾನು ಮೊದಲೇ ಇಳಿದ್ಬಿಡ್ತೀನಪ್ಪ ಬಿದೋದ್ರೆ ಗತಿ ಬಿಂದು ದುಮ್ ಕುದ್ರು ಅಂತ ಇಟ್ಟು ಹೇಳಿ, ಏನು ಮಕ್ಕಳು ಎಲ್ಲಿಗೆ ಬಿಡ್ತೀರಿ? ಭವಸಾಗರ ಅಂದ್ರೆ ಅದೇ. ಈಗ ನಾವೆಲ್ಲರೂ ವಿಮಾನದಲ್ಲಿ ಹೋಗ್ತಾ ಇದ್ದೀವಿ, ಹೌದಲ್ವ? ಆದರೆ ವಿಮಾನದಕ್ಕಿಂತ ಅಂದರೆ ಇರೋದು ಆಕಾಶ ಮಾರ್ಗ ಅಂದರೆ ವಿಮಾನದಲ್ಲಿ ಹೋಗೋದು ಅಂತಲ್ಲ. ಆಕಾಶ ಮಾರ್ಗದಲ್ಲಿ ವಿಮಾನದ ಅವಶ್ಯಕತೆಯು ಇಲ್ಲದೆ ಹೋಗತಕ್ಕಂಥದ್ದು ಯಾವುದಿದೆ ಅದು ಭಾವ, ಭಾವ ವಿಮಾನ. ನೀವು ಬರ್ಕೊಳ್ಳಿ ಬೇಕಾದ್ರೆ ಏನು ಬೇಕಾದ್ರೆ ಅದರೊಳಗಡೆ ಇವಾಗ ನೀವು ಭಾವದಲ್ಲಿ ತೇಲಬೇಕು. ಈ ಭಾವದಲ್ಲಿ ತೇಲುತ್ತಾ ಹೋಗ್ತಾ ಇರುವಾಗಲೇ ನಿಮಗೆ ಮೂಲ ಏನು ಅಂತ ಗೊತ್ತಾಗತ್ತೆ. ಅದರಿಂದ ಇದರಲ್ಲಿ ಏನು ಶಂಕರ ಭಗವತ್ಪಾದರ ಭಾಷ್ಯ ಇದೆ, ಎಲ್ಲ ಮುಂದಿನ ಭಾಷ್ಯಕಾರರು ಅದನ್ನು ಅವಲಂಬಿಸಿಯೇ ಇದನ್ನೆಲ್ಲ ಬರೆದಿರೋದು. ದ್ವಾಸಪೂರ್ಣ ಅದು ಇದು ತಂದಾಗ ಏನು ಅಂತ ಬರೀತಾರೆ ಕೇಳಿ, ಅದನ್ನು ಚರ್ಚೆ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಮುಂದಿನ ವಾರನು ಅದನ್ನು ಚೂರು ಹೇಳೋಣ. ಇವತ್ತು ಏನು ಹೇಳ್ತಾರೆ ನೋಡ್ಬೋಣ. ಮೊದಲು ಜೊತೆಯಲ್ಲಿಯೇ ಇರುವ ಸಖರಾಗಿರುವ ಎರಡು ಸುಪರ್ಣಗಳು ಒಂದೇ ವೃಕ್ಷವನ್ನು ಆಲಂಗಿಸಿಕೊಂಡಿವೆ. ಇವುಗಳಲ್ಲಿ ಒಂದು ಸವಿಯ ಪಿಪ್ಪಲವನ್ನು ತಿನ್ನುತ್ತಿದೆ, ಇನ್ನೊಂದು ತಿನ್ನದೇ ನೋಡುತ್ತಿದೆ. ಇವಾಗ ಇದಕ್ಕೆ ಭಾಷೆಯನ್ನು ನೋಡಿ. ದ್ವಾ ಸುಪರ್ಣವು ಎರಡು ಸುಪರ್ಣಗಳು ಚೆನ್ನಾಗಿ ಹಾರಾಡುವುದರಿಂದ ಇವು ಸುಪರ್ಣಗಳು, ಅಥವಾ ಇಲ್ಲಿ ಪಕ್ಷಿಗಳ ಹೋಲಿಕೆಯನ್ನು ಕೊಟ್ಟಿರುವುದರಿಂದ ಇವು ಸುಪರ್ಣಗಳು. ಸಯುಜವು ಯಾವಾಗಲೂ ಜೊತೆಯಲ್ಲಿಯೇ ಕೂಡಿಕೊಂಡಿರುವುಗಳು. ಸಖಾಯವು ಸಮಾನವಾದ ಖ್ಯಾತಿ ಉಳ್ಳವುಗಳು, ತಮ್ಮನ್ನು ಬೆಳಗಿ ತೋರಿಸುವ ಒಂದೇ ಕಾರಣ ಉಳ್ಳವುಗಳು ಎಂದು ಅರ್ಥ. ಹೀಗೆ ಇರುವವುಗಳಾಗಿ ಈ ಎರಡು ಹಕ್ಕಿಗಳು ಸಮಾನವಾದ ಎಂದರೆ ಯಾವ ವಿಶೇಷವೂ ಇಲ್ಲದ ಅರಿಯುವುದಕ್ಕೆ ಆಶ್ರಯವಾಗಿ ಒಂದೇ ಆಗಿರುವ ವೃಕ್ಷವನ್ನು ವೃಕ್ಷದಂತೆ ನಾಶವಾಗುವುದೆಂಬ ಹೋಲಿಕೆ ಇರುವುದರಿಂದ ಶರೀರ ಎಂಬ ವೃಕ್ಷವನ್ನು ಆಲಂಗಿಸಿಕೊಂಡಿವೆ. ಹಣ್ಣು ತಿನ್ನುವುದಕ್ಕೆ ಒಂದೇ ಮರವನ್ನು ಆಶ್ರಯಿಸಿಕೊಂಡಿರುವ ಎರಡು ಹಕ್ಕಿಗಳಂತೆ ಆಶ್ರಯಿಸಿಕೊಂಡಿದೆ. ಈ ವೃಕ್ಷವೇ ಅಲ್ಲವೇ ಮೇಲೆ ಬೇರು ಕೆಳಗೆ ಕೊಂಬೆಗಳು ಇರುವ ಅಶ್ವತ್ಥವು? ಯಾವುದದು ಭಗವದ್ಗೀತೆಯಲ್ಲಿ ಮದ ಶಾಖ ಅದು. ಇದು ಅವ್ಯಕ್ತ ಎಂಬ ಮೂಲದಿಂದ ಹುಟ್ಟಿ ಕ್ಷೇತ್ರವೆನಿಸಿಕೊಂಡು ಎಲ್ಲಾ ಪ್ರಾಣಿಗಳ ಕರ್ಮದ ಫಲಕ್ಕೂ ಆಶ್ರಯವಾಗಿರುವುದು. ಇದನ್ನು ಅವಿದ್ಯೆ ಕಾಮ ಕರ್ಮವಾಸನೆ ಇವುಗಳಿಗೆ ಆಶ್ರಯವಾಗಿರುವ ಲಿಂಗ ಶರೀರ ಎಂಬ ಉಪಾಧಿಯುಳ್ಳ ಜೀವಾತ್ಮನೂ ಈಶ್ವರನೂ ಎರಡು ಹಕ್ಕಿಗಳಂತೆ ಆಶ್ರಯಿಸಿಕೊಂಡಿರುವರು. ಇಲ್ಲೆಲ್ಲಾನು ದಿರುಕ್ತಿಯಲ್ಲಿ ಅಂದ್ರೆ ಪ್ಲೂರಲ್ ಅಲ್ಲಿ ಅಥವಾ ಒಂದೊಂದು ಈಶ್ವರನು ಜೀವಂತ ಬಳಸ್ತಾ ಇರೋದನ್ನ ಹಾಗಾಗೆ ಕಿವಿ ಮೇಲೆ ಕೇಳಿಸ್ಕೊಳ್ಳಿ. ಇದಕ್ಕೆ ಆಮೇಲೆ ಏನು ಭಾಷೆ ಇದು ಏನಿದೆ ವಿಚಾರ ಚರ್ಚೆ ಹೇಳ್ತೇನೆ. ಹೀಗೆ ಆಶ್ರಯಿಸಿಕೊಂಡಿರುವ ಈ ಇಬ್ಬರಲ್ಲಿ ಒಬ್ಬನು ಎಂದರೆ ಲಿಂಗೋಪಾಧಿ ಉಳ್ಳ ಕ್ಷೇತ್ರಜ್ಞನು ವೃಕ್ಷವನ್ನು ಆಶ್ರಯಿಸಿಕೊಂಡು ಸವಿಯಾದ ಎಂದರೆ ಬಲು ಬಗೆಯಾಗಿರುವ ಅನೇಕ ಅನುಭವಗಳನ್ನು ಸವಿಯುವುದು ಎಂಬ ಪಿಪ್ಪಲವನ್ನು ಎಂದರೆ ಸುಖ ದುಃಖ ರೂಪವಾದ ತನ್ನ ಕರ್ಮದಿಂದ ಆಗಿರುವ ಫಲವನ್ನು ತಿನ್ನುತ್ತಾನೆ, ಭಕ್ಷಿಸುತ್ತಿರುತ್ತಾನೆ, ಅವಿವೇಕದಿಂದ ಉಪಭೋಗಿಸುತ್ತಿರುವನು. ಅವಿವೇಕದಿಂದ ಉಪಭೋಗಿಸುತ್ತಿರುವನು ಜ್ಞಾಪಕ ಇಟ್ಕೊಂಡ್ರಿ. ಇನ್ನೊಬ್ಬನು ತಿನ್ನದೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿ ಸರ್ವಜ್ಞನಾಗಿ ಸರ್ವಸತ್ವೋಪಾದಿಯಾಗಿ ಈಶ್ವರನಾಗಿರುವುದರಿಂದ ತಿನ್ನದೇ ಇರುತ್ತಾನೆ. ಇವನು ವಶ್ಯ ಭಕ್ತೃ. ಈ ಇಬ್ಬರನ್ನೂ ಯಾವಾಗಲೂ ಸಾಕ್ಷಿಯಾಗಿ ಬರಿಯ ತನ್ನ ಇರುವಿನಿಂದಲೇ ಪ್ರೇರಿಸುತ್ತಿರುವವನಲ್ಲವೇ? ಆದ್ದರಿಂದ ಇನ್ನೊಬ್ಬನಾದ ಅವನಾದರೆ ತಿನ್ನದೇ ಅಭಿಚಾಕ ಶೀತಿ, ಸುಮ್ಮನೆ ನೋಡುತ್ತಲೇ ಇರುವನು. ಅವನು ಪ್ರೇರಣೆ ಮಾಡುವನು ಎಂಬುದು
ಸುಮ್ಮನೆ ಅರಸನಂತೆ ನೋಡುತ್ತಿರುವುದೇ ಹೊರತು ಮತ್ತೇನೂ ಅಲ್ಲ. ಅರ್ಥ ಆಯ್ತಾ? ಹೂನ್ನೆ ಅರ್ಥ, ನೀವು ಅಂದ್ರೆ ಅರ್ಥವಾಗ್ಲಿಲ್ಲ, ನಾನು ಅರ್ಥ ಮಾಡ್ಕೋತೇನೆ. ಅದೇ ಇಲ್ಲೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಎಲ್ಲವೂ ಪರಮಾತ್ಮವೇ, ಎಲ್ಲವೂ ಆತ್ಮವೇ, ಎಲ್ಲವೂ ಚೈತನ್ಯವೇ. ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾದ್ರೂ ಆತ್ಮಾನಾತ್ಮ ವಿವೇಕ. ನಿತ್ಯಾನಿತ್ಯ ವಸ್ತು ವಿವೇಕ ಅಲ್ಲ, ಆತ್ಮಾನಾತ್ಮ ವಿವೇಕ. ಇಲ್ಲಿ ಅನಾತ್ಮ ಯಾವುದು ಆತ್ಮ ಯಾವುದು ನೋಡಿ, ಒಂದೇ ವೃಕ್ಷದಲ್ಲಿ ಈ ಶರೀರದಲ್ಲಿ ಎರಡು ಭಾವ ಇದೆ. ಎರಡು ಭಾವ ಇದೆ ಅಂದ್ರೆ ಏನರ್ಥ? ಒಂದು ದೇಹದ ಇಂದ್ರಿಯಗಳ ದೆಸೆಯಿಂದ ಆತ್ಮವು ಜೀವ ಎನಿಸಿಕೊಳ್ಳುತ್ತದೆ, ಕರ್ಮ ಇದೆ ಈ ಜೀವದ, ಇದರ ದೆಸೆಯಿಂದ ತಾನೇ ಇದನ್ನು ಅನುಭವಿಸಿದಂತೆ ಮಾಡಿದಂತೆ ಆಗ್ತಾ ಇರುತ್ತೆ. ಅದು ನಿಜವಾಗಲೂ ವಾಸ್ತವದಲ್ಲಿ ಈ ಜೀವವೇ ಆತ್ಮ, ಹೌದಲ್ವಾ? ಜೀವಾತ್ಮ ಅಂದ್ರೆ ಅರ್ಥ ಏನು? ಪರಮಾತ್ಮ ಅಂದ್ರೇನು? ಅದ್ರೊಳಗಿರೋ ವ್ಯತ್ಯಾಸ ಏನು? ಇದು ಜೀವ, ಅದು ಪರ. ಪರ ಮತ್ತು ಜೀವ ಎರಡು ತೆಗೆದ್ಬಿಟ್ರೆ ಎರಡೂ ಕೂಡ ಆತ್ಮವೇ. ಆದರೆ ಭಾಷ ಹೇಗಿದು? ವಿರೋಧಾಭಾಸ ಇರೋದ್ರಿಂದ ಹೀಗೆ ಕಾಣುತ್ತೆ. ಸಾರಿ, ಇದಕ್ಕೆ ಒಳ್ಳೆ ಉದಾಹರಣೆ ಏನು ಅಂದರೆ, ಕನ್ನಡಿಯಲ್ಲಿ ನಾವು ಆಚೆ ಕಡೆ ಒಂದು ದಿವಸ ಬೆಳಗ್ಗೆ ಹೊತ್ತು ಈ ಕನ್ನಡಿ ಇಟ್ಕೊಂಡಿರಿ, ಸೂರ್ಯನ ಬಿಂಬ ಕಾಣುತ್ತೆ. ಕಾಣುತ್ತಾ ಇಲ್ವಾ? ಮೂರು ಕನ್ನಡಿ ಇಟ್ಕೊಂಡಿರಿ, ಮೂರು ಸೂರ್ಯ ಕಾಣ್ತಾರೆ, ಹೌದಾ? ಕನ್ನಡಿ ಮೂರು ಜನ ಇಟ್ಕೊಂಡಿದ್ದೀರಿ, ಯಾವ್ದಾರು ಅಲ್ಲಾಡಿದರೆ ನಮಗೆ ಸೂರ್ಯನೇ ಅಲ್ಲಾಡಿದಂತೆ ಅನಿಸುತ್ತದೆ. ಆದ್ರೆ ನಿಜವಾಗ್ಲು ಸೂರ್ಯ ಅಲ್ಲಾಡ್ತಾನ? ನಾನು ಆತ್ಮವೇ ಆಗಿದ್ದರೂ, ನಾನು ನಾನು ಅದು ಪೂರ್ಣವಾಗಿ ಆ ಚೈತನ್ಯವೇ ಆಗಿದ್ದರೂ, ಚೈತನ್ಯವಾಗಿರತಕ್ಕಂಥ ಈ ಆತ್ಮವು ದೇಹದ ದೆಸೆಯಿಂದ ಅಲ್ಲಾಡಿದಂತೆ, ಅಂದರೆ ಇಂದ್ರಿಯಗಳ ಅನುಭವದಿಂದ ಅಲ್ಲಾಡಿದಂತೆ, ತಾನು ಸುಖಿ ಎಂದು, ದುಃಖಿ ಎಂದು, ಹುಟ್ಟಿದವನೆಂದು, ಸತ್ತವನೆಂದು, ಗಂಡೆಂದು, ಹೆಣ್ಣೆಂದು ಒಳಗಡೆ ಪರಿತಪಿಸುತ್ತದೆ. ಪರಿತಪಿಸುತ್ತದೆ, ಬಗೆ ಬಗೆಯಾಗಿ ಯೋಚಿಸುತ್ತದೆ, ಆಲೋಚಿಸುತ್ತದೆ. ಯಾವ ಕಾರಣದಿಂದ? ಆಗ್ಲೇ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವಿವೇಕದಿಂದ ಅಂದ್ರೆ, ಅವಿವೇಕ ಅಂದ್ರೆ, ವಿವೇಕ ಅಂದ್ರೆ ಏನು? ನಿತ್ಯ ಎಚ್ಚರ ಅಂತ. ಅವಿವೇಕ ಅಂದ್ರೇನು? ಆ ನಿತ್ಯ ಎಚ್ಚರ ಆಗಾಗ್ಲೇ ಮರ್ತೋಗೋದು. ಎಲ್ರಿಗೂ ವಿವೇಕ ಇದೆ ಅಂದ ಅರ್ಥ ಏನು? ಆತ್ಮಾನಾತ್ಮ ವಿವೇಕ ಇಲ್ಲದಿರುವುದು ಅವಿವೇಕ, ಬೇರೆ ಏನು ಇಲ್ಲ. ಅಧ್ಯಾತ್ಮದಲ್ಲಿ ಭಾಷೆಯಲ್ಲೇ ಮಾತಾಡ್ತೀನಿ ನಿನ್ ಮುಂದೆ. ಅಧ್ಯಾತ್ಮ ಪರಿಭಾಷೆ ಏನು? ಆತ್ಮಾನಾತ್ಮ ವಿವೇಕ ಇಲ್ಲದೆ ಇರುವುದು ಅವಿವೇಕ, ಹೌದಲ್ವ? ಅಂದ ಅರ್ಥ ಏನಾಯ್ತು? ನನ್ನ ಸ್ವರೂಪದ ವಿಸ್ಮರಣೆ, ನನ್ನ ನಿಜವಾದ ಸ್ವರೂಪ ಏನು ಅನ್ನೋದು ನಾನು ಮರೆತಂತಿರುವುದು ವಿರೋಧಾಭಾಸ. ನಿಜವಾಗಲೂ ಈ ಶರೀರದಲ್ಲಿ ಎರಡಿರದೇ ಇಲ್ಲ, ಹೌದಲ್ವಾ? ಯೋಚನೆ ಮಾಡಿ, ಏನ್ ಹೇಳುತ್ತೆ ನಿಮ್ ಸೈನ್ಸ್? ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್. ಆದ್ರೆ ಏನಂದೆ, ಯು ಕೆನ್ ಫೀಲ್ ಇಟ್ ಇನ್ ಟೂ ವೇಸ್, ಟೂ ಡಿಫರೆಂಟ್. ಅದಕ್ಕೋಸ್ಕರನೇ ಮಡಕೆಯಲ್ಲಿರತಕ್ಕಂಥ ನೀರು ಗಾಳಿಯಿಂದ ಅಲ್ಲಾಡಿದರೆ ಸೂರ್ಯನೇ ಅಲ್ಲಾಡಿದಂತೆ ಅನಿಸುತ್ತದೆ, ಆದರೆ ಸೂರ್ಯ ಅಲ್ಲಾಡುವುದಿಲ್ಲ. ಈ ಜಗತ್ತಿನಲ್ಲಿ ಆಗತಕ್ಕಂಥ ಎಲ್ಲ ಜೀವಭಾವವು ಅತ್ಯಂತ ಸಹಜವಾದದ್ದು. ಸಹಜವಾದದ್ದು ಅಂದರೆ ಪ್ರಕೃತಿ ದತ್ತವಾದದ್ದು. ಪ್ರಕೃತಿ ದತ್ತವಾದದ್ದು ಅಂದರೆ ಸ್ವಭಾವವಾದದ್ದು. ಸ್ವಭಾವವಾದದ್ದು ಅಂದರೆ ಮೂರು ಗುಣಗಳಿಂದ ಕೊಡಿರೋದು. ಮೂರು ಗುಣಗಳು ಯಾವಾಗಲೂ ಅಸಮ ಮಿಶ್ರಣದಲ್ಲಿರುವುದರಿಂದ ಅತ್ಯಂತ ಸಹಜವಾಗಿ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಾವು ಯಾರು ಅನ್ನೋದು ದೇಹದಿಂದ ಗುರುತಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಒಂದೊಂದ್ಸತಿ ನಾವೇ ಒಳ್ಳೆಯವರು, ಒಂದೊಂದ್ಸತಿ ನಾವೇ ಕೆಟ್ಟವರು. ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಳಿ, ನಾನು ತುಂಬ ಒಳ್ಳೆಯವನು ಅನ್ಸುತ್ತಾ ಇಲ್ವಾ? ಹಾಂ, ನಾವೇ ಕೆಟ್ಟವನು ಅಂತ ಅನ್ಸಿದ್ರೆ ಕರೆಕ್ಷನ್ಗೆ ಸಬ್ಜೆಕ್ಟಾಗೆ ಒಳಗಾಗುತ್ತೆ. ಅದರಿಂದ ನಾವು ಯಾವಾಗಲೂ ಅನ್ಕೊಳ್ಳೋದೇ ಇಲ್ಲ. ಅದು ಐ ಆಮ್ ಆಲ್ವೇಸ್ ಗುಡ್, ಹೌದೇ ಇಲ್ವಾ? ವೆನ್ ಐ ಆಮ್ ಗುಡ್ ಇನ್ ದಿಸ್ ಬಾಡಿ, ಐ ಮಸ್ಟ್ ಬಿ ಗುಡ್ ಇನ್ ಎವರಿ ಬಾಡಿ. ಹಾಗೆ ಅನ್ಬೇಕಾದ್ರೆ ನಿಮಗೆ ಪೂರ್ಣ ಭಾವ ಬೇಕಲ್ಲ, ಭಾವ ಪೂರ್ಣ ಆಗ್ಬೇಕಲ್ಲ. ಅದಿಲ್ಲದೆ ಇರೋದು ನಮಗೇನಾಗುತ್ತೆ ಅಂದರೆ, ನಾಮರೂಪಗಳಲ್ಲಿರುವ ತರನವ ಭಾವದಿಂದಲೇ ಜೀವವು ಒಂದೊಂದು ವಸ್ತು ವ್ಯಕ್ತಿ ವಿಚಾರಗಳ ಸಂಘದಿಂದ, ಅವನಿಗೆ ಆಗತಕ್ಕಂಥ ಅಭಿಪ್ರಾಯ ಭೇದದಿಂದ ಅವನಿಗೆ ಈ ಇಂದ್ರಿಯಾನುಭವ ಉಂಟಾಗುತ್ತೆ. ಈ ಭಾವದಲ್ಲಿ ಅವನೇನು ಮಾಡ್ತಾನೆ? ತನ್ನನ್ನು ತಾನು ತನ್ನ ಪೂರ್ಣತ್ವದಿಂದ ಬೇರೆಯಾಗಿ ಕಂಡುಕೊಳ್ಳುತ್ತಾನೆ. ನಾನು ಪೂರ್ಣವಾಗಿರುವ ಪರಬ್ರಹ್ಮವೇ ಎನ್ನುವ, ಪೂರ್ಣವಾಗಿ ಇರಬೇಕಾದ, ಇದ್ದಿರುವ, ಇದ್ದೇ ಇರುವ, ಯಾವಾಗಲೂ ಇರುವ ಭಾವದಿಂದ ಪ್ರತ್ಯೇಕಿಸಿ ತಾನು ಜೀವವೆಂದು, ತಾನು ಸಂಸಾರಿ ಎಂದು, ತಾನು ಗಂಡೆಂದು, ಹೆಣ್ಣೆಂದು, ಸಾಯುವವನೆಂದು ಅಂತ ಜಗತ್ತಿನಲ್ಲಿರತಕ್ಕಂಥ ಲೋಕಾನುಭವವನ್ನೇ ಪದೇ ಪದೇ ಅಭ್ಯಾಸ ಮಾಡಿಕೊಳ್ಳುತ್ತಾನೆ, ಹೌದಲ್ವಾ? ಇದನ್ನ ಏನ್ ಮಾಡ್ಬೇಕು? ಇದನ್ನ ಚಿದ್ದೇನ ಅಸಂಗ ಶಸ್ತ್ರೇಣ. ಇದು ನಿಜವಾಗ್ಲಿ ಸಂಘ ಅಲ್ಲ. ನಿಜವಾಗ್ಲೂ ಅರ್ಥ ಏನು ಅಂದ್ರೆ, ನಿಮಗೆ ಬೇರೆ ಇನ್ನೊಂದು ಸಂಘದ ಅವಶ್ಯಕತೆ ಇಲ್ಲ, ನೀವೇ ನೀವಾಗಿದ್ದೀರಿ ಅಂತ ಗೊತ್ತಾಗಬೇಕಾರೆ. ಆದರೆ ಈ ಲೋಕದ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾವಹಾರಿಕ ಸತ್ಯ ಏನಿದೆ, ಅದರಲ್ಲಿ ನೀವು ಇರತಕ್ಕಂಥ ಪಾತ್ರಗಳಲ್ಲಿ ನೀವು ಮಾಡತಕ್ಕಂಥದ್ದು ಯಾವುದಿದೆಯೋ ಅದು ಕರ್ತವ್ಯ ಕರ್ಮ. ಆದರೆ ಅದೇ ನಾನೆಂದುಕೊಳ್ಳತಕ್ಕಂಥ ಅವಿವೇಕ ಇದೆಯಲ್ಲ, ಅದನ್ನು ಬಿಡಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಅವಿವೇಕ ಬೇಡ. ನಾನು ಶರೀರದಲ್ಲಿದ್ದರೂ ಸಾಕ್ಷಿಯಂತೆ ನೋಡುತ್ತಿರುವ ಚೈತನ್ಯನೋ ಅಥವಾ
ಚೈತನ್ಯವನ್ನು ಇಟ್ಟುಕೊಂಡು ಜೀವವಾಗಿ ದೇಹದ ದೆಸೆಯಿಂದ ಆಗುತ್ತಿರತಕ್ಕಂಥ ಕರ್ಮಿಯೋ, ಕಾಮ್ಯಕರ್ಗಳಲ್ಲಿ ಕಾಮ್ಯಕರಣಗಳಲ್ಲಿ ಮುಳುಗಿರತಕ್ಕಂಥ ಸಂಸಾರಿಯೋ? ಯತ್ನ ಮಾಡಬೇಕು. ಸಂಸಾರಿಯಂತೆ ಕಾಣುತ್ತಿದ್ದರೂ ನಾನು ನಿಜವಾಗಲೂ ಪರಿಪೂರ್ಣವಾಗಿರುವ ಚೈತನ್ಯವೇ. ಇವೆರಡು ಚೈತನ್ಯ ಇರೋದಿಲ್ಲ, ಹೌದಲ್ವ? ಒಂದೇ ಇರೋದು, ಒಪ್ಕೊಳ್ಳಲ್ವಾ? ನಾವು ಚೈತನ್ಯವೋ ಜಡವೋ? ಈ ಜಡದಲ್ಲಿದ್ದುಕೊಂಡರೂ ಜಡವನ್ನೂ ಬೆಳಗುತ್ತಿರುವ ಚೈತನ್ಯವ ನಾನು ಏಕವಾಗಿದ್ದೇನೋ ಅನೇಕವಾಗಿದ್ದೇನೋ? ಏಕವಾಗಿರುವ ನಾನೇ ಅನೇಕವಾಗಿ ಕಾಣುತ್ತಿದ್ದೇನೆ ನಾಮರೂಪಗಳಾಗಿ ಅನ್ನತಕ್ಕಂಥ ದೃಷ್ಟಿ ಬರಲಿ ಅಂತೇಳಿ ಶಂಕರ ಭಗವತ್ಪಾದರು ಇದನ್ನು ಬಳಸ್ಯಾರ. ಈಗ ಅರ್ಥ ಆಯ್ತಲ್ಲ ನಿಮಗೆ, ಒಂದೇ ಈ ಸಂಸಾರವೆಂಬ ಅಥವಾ ಈ ಶರೀರವೆಂಬ ವೃಕ್ಷದಲ್ಲಿ ಒಂದು ಚೈತನ್ಯ ಇದೆ, ಇನ್ನೊಂದು ಚೈತನ್ಯವನ್ನು ಆರೋಪ ಮಾಡಿಕೊಂಡು ದೇಹದ ದಸೆಯಿಂದ ಪ್ರತ್ಯೇಕಿಸಿಕೊಂಡಿದೆ ಅಷ್ಟೇ, ಹೌದಲ್ವಾ? ಈಗ ನೀವೇನೆ ಮನೆಯಲ್ಲಿರುವಾಗ ಯಜಮಾನರು, ಮನೇನ ಸಾಹೇಬ ಅಂತ ಯಾರು ಕರೆಯಲ್ಲ, ಸುಮ್ಮನೆ ಪ್ರೀತಿ ಕರಿಬೋದು, ಏನು ಸಾಹೇಬರೇ ಚೆನ್ನಾಗಿದ್ದೀರಾ ಅಂತ, ಹೌದಲ್ವಾ? ಅದು ಇವತ್ತೇನು ಇವಾಗ ಈದ್ ಮೂಲಾದ್ರಿಂದ ಬೇಕಾದ ಸಾಹೇಬ್ರಿ ಸಾಬ್ರಿ ಅಂತ ಬೇಕಾದ್ರೆ ಕರಿಬೋದು ನಿಮ್ಗೆ, ಅದು ಇಲ್ಲಿ ಬಕ್ರಿದ್ದಾದ್ರಿಂದ ನಾವು ಬಕ್ರಾಗಳೇ ಆಗ್ಬಿಡ್ತೀವಿ ಒಂದೊಂದ್ಸತಿ. ಆಫೀಸಲ್ಲಿ ಹೋದಾಗ ಭಾಳ ಗಂಭೀರ, ಕರೆಕ್ಟ? ವ್ಯಾಖ್ಯಾನಗಳಲ್ಲಿ ಬರೀತಾರೆ. ಈ ನಿಮಗೆ ಪೂರ್ಣವಾಗಿ ಸ್ವರೂಪ ಜ್ಞಾನ ಬಂದ ಮೇಲೆ ನಿಮ್ಮ ಒಳಗಡೆ ಅತ್ಯಂತ ತುಂಬು ಗಾಂಭೀರ್ಯ ಬಂದು ಬಿಡುತ್ತದೆ. ಗಾಂಭೀರ್ಯವಾಗಿ ಗಂಭೀರದಿಂದ, ಅದ ಗಂಭೀರತ್ವ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಅದು ಆ ಭೀರತ್ವ ಅನ್ನೋದು ಪರಿಪೂರ್ಣವಾಗಿರತಕ್ಕಂಥ ಭಾವ, ಬೇರೇನಲ್ಲ. ಸುಮ್ಮನೆ ಜಂಬದಿಂದ ನಡೆಯೋದಲ್ಲ, ಜಂಬದಿಂದ ನಾನು ಉಪನಿಷತ್ತುಗಳ ಬಲ್ಲವನ್ನು ಗೊತ್ತಾಗ್ಬಿಡುತ್ತೆ ಇವನು ಬರೀ ಡೋಂಗಿ ಅಂತ, ಅದಲ್ಲ. ಗಂಭೀರತನ ಅಂದರೆ ಒಳಗಡೆ ಇರತಕ್ಕಂಥ ತುಳುಕದೇ ಇರುವ ತುಂಬಿದ ಕೊಡವ ಆಗಿರುವ ಆನಂದ ಸ್ಥಾಯಿ, ಆನಂದ ಭಾವ ಅದು. ಆನಂದನೇ ನೀವೇ ಆನಂದ, ನಿಮ್ಗೆ ಗೊತ್ತಾಗ್ಬಿಟ್ಮೇಲೆ ಮಿಕ್ಕಿದೆಲ್ಲನೂ ಕೂಡ ಅದರಲ್ಲಿ ಬಂದು ಹೋಗತಕ್ಕಂಥ ಎಲ್ಲ ವಿಚಾರ ನಿಮಗೆ ನಗು ಬರ್ತಾ ಇರುತ್ತೆ. ಅವನಾಗ ಯಾರು ಮಾತಾಡ್ತಾ ಇದ್ರು ಬಂದಾಗಲೂ ಕೂಡ ನಿಮಗೆ ಯಾವಾಗ ಸುಮ್ಮನೆ ಇದೇನು ಈ ಥರ ಇದೆ ಅಂತ ನಗು ಬಂದರೆ ನೀವು ಬ್ರಹ್ಮಕ್ಕೆ ಹತ್ರ ಇದ್ದೀರಾ ಅಥವಾ ನೀವೇ ಬ್ರಹ್ಮನ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅರ್ಥ. ಹೃದಯ ಹಿಂಡಬೇಕು, ಮುಖ ಹಿಂಡುವುದಲ್ಲ. ಮುಖ ಹಿಂಡಿದ್ರೆ ಹೋಯ್ತು ಅಲ್ವಾ, ಏನು ಬಂದವನು ಆ ಥರ ಹಣ ಎಲ್ಲ ಹೀಗಾಗ ಗೊತ್ತಾಗತ್ತೆ. ಅದೇ ಒಳಗಡೆ ಇದ್ದ ನಿಮ್ಗೆ ಒಳಗಡೆ ಬಂದ ಅವ್ನು ಮುಖ ನುಗ್ತಾ ಇದ್ದ ನಿಮಗೆ ನಗ್ತಾ ಇರುತ್ತೆ ಒಳಗಡೆ, ಯಾಕೆ ಹೀಗಿದ್ದಾನೆ ಇವನು ಅಂತ, ಹೌದಲ್ವಾ? ಇದಾನೆ ಅಂದರೆ ಅವನು ಅದೇ, ಆದರೆ ಅದು ಅವನೇ ಅಂತ ಅವನಿಗೆ ಗೊತ್ತಿಲ್ವಲ್ಲ. ಅದರಿಂದ ನಿಮಗೆ ಹೊರಗಡೆ ಕಾಣುವ ಎಲ್ಲ ಡೊಂಕುಗಳು ಅದು ಇದು ಎಲ್ಲನೂ ಕೂಡ ಎಂದು ಕಾಣುವುದೇ ಇಲ್ಲ. ಅಲ್ಲಿರುವುದು ನೀವೇ ಆಗಿರುವುದರಿಂದ ನೀವು ಅದನ್ನು ನೆಟ್ಟಗೆ ನೋಡುವ ದೃಷ್ಟಿಕೋನ ಇರುತ್ತದೆ, ಹೌದಲ್ವಾ? ನಮಗೆ ದೃಷ್ಟಿಕೋನ ನೆಟ್ಟಿಗೆ ಇರಬೇಕೋ ಡೊಂಕ್ ಡೊಂಕ್ ಇರಬೇಕೋ? ಆದರೆ ಲೋಕದಲ್ಲಿ ಡೊಂಕಾಗಿದ್ದರೆ ಸೌಂದರ್ಯ ನೋಡಿ, ಹರಿಯುವ ನೀರು ಡೊಂಕು ಡೊಂಕಾಗಿದ್ದರೆ ನದಿಯ ಸೌಂದರ್ಯ ಅಲ್ವಾ? ಸುಮ್ಮನೆ ಕಾಲುವೆಲಿ ಹಾಕಿಬಿಟ್ಬಿಟ್ರೆ ಎಷ್ಟೊತ್ತು ನೋಡ್ತೀರಿ ಕಾಲುವೆನ? ಸುಮ್ಮನೆ ಹೋಗ್ತಾ ಇದೆ. ಹಾಂ, ಅದಕ್ಕೋಸ್ಕರ ಈ ವೈವಿಧ್ಯಮಯವಾದದ್ದರಲ್ಲೂ ಒಂದಷ್ಟು ನಿಮಗೆ ಅಭಿರುಚಿಯೋ ಏನಾದರೂ ಕಾಣಬೇಕಾದರೆ ರುಚಿ ಇದ್ದರೆ ಅಭಿರುಚಿ, ಅದರಲ್ಲಿ ಆ ರುಚಿ ಎನ್ನತಕ್ಕಂಥದ್ದು ಏನಿದೆ ಅದು ಸ್ವಾನುಭವ ಆಗಿರತಕ್ಕಂಥ ಆ ಪರತತ್ವವೇ ಆಗಿದೆ, ಬ್ರಹ್ಮತತ್ವವೇ ಆಗಿದೆ ಅಂತ ಹೇಳೋದಕ್ಕೆ ಹೊರಟಿಯಾರೆ. ಮುಗಿತಾ? ಇನ್ನೇನಾದ್ರು ಇದೆಯಾ? ಹಾಂ, ಅರ್ಥ ಆಯ್ತಾ ನಿಮಗೆ? ಟೈಮ್ ಆಯ್ತಾ? ನೋಡಿದ್ರಾ, ಒಂದೇ ಶ್ಲೋಕ ಆಗಿದ್ದು ಇವತ್ತು. ಈಗ ಇದು ಹಿಂದೆ ಹೇಳಿದಂಥ ಮೊದಲು ಏನು ಪ್ರಸ್ತಾವನೆ ಈ ಶ್ಲೋಕ ಕೇಳಿದ್ವು, ಆ ಮಂತ್ರ ಕೇಳಿದ್ವು, ಅದನ್ನು ನೆನಪಿಟ್ಕೊಳ್ಳಿ. ದ್ವಾಸುಪರ್ಣ ಎರಡು ಹಕ್ಕಿಗಳು, ಹಕ್ಕಿಗಳೆರಡಲ್ಲ, ಒಂದೇ ಹಕ್ಕಿಯ ಎರಡು ಭಾವಗಳು, ಒಂದೇ ಥರ ಇರುವ ಸಖ. ಯಾಕೆ ಒಂದೇ ಥರ ಅಂತ ಹೇಳಿದ್ದಾರೆ ಅಂದರೆ ಜೀವವು ಆ ಪರಬ್ರಹ್ಮನ ಅಂಶವೇ, ಬೇರೆ ಅಲ್ಲ ಅಂತ ಅರ್ಥ. ಅದಲ್ವ, ಅದಕ್ಕೆ ಮೋಸ ಆಗೋದು ಹೇಗೆ ಅಂದರೆ ಕೋಗಿಲಿಯ ಮರಿ, ಕೋಗಿಲಿಯು ತಾಯಿ ತನ್ನ ಮರಿಯನ್ನು ಹಾಕಿ ಕಾಗೆ ಗೂಡಲ್ಲಿಟ್ಬಿಡು, ಆ ಕಾಗೆಗೆ ಅದು ನಮ್ಮ ಥರ, ಅದು ಗೊತ್ತಾಗೋದೇ ಇಲ್ಲ ಅದು, ಯಾಕೆಂದ್ರೆ ನನ್ನ ಮರಿನೇ ಅಂತ ತಿಳ್ಕೊಂಡು ಅದಕ್ಕೆ ಆಹಾರ ಅದು ಇದು ಕೊಟ್ಟು ಬೆಳೆಸತ್ತಂತೆ. ಕೋಗಿಲೆ ಬೆಳೆಯುವ ರೀತಿ ನಾನು ಹೇಳಿದ್ದಲ್ಲ, ಗ್ರಂಥಗಳಲ್ಲಿ ಓದಿ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ರೆಕ್ಕೆ ಪಕ್ಕ ಬಂದಮೇಲೆ ಅದು ಹಾರಟೋದು ನೋಡ್ತಾರೆ, ಇದಂತರ ಇದನ್ನು ಈ ಥರ ಇದೆ, ಅದು ಕೋಗಿಲೆನೇ. ಅಷ್ಟಾದರೂ ಕಾಗೆಯೇ ಬೆಳೆಸಿದರೂ ಈ ಕೋಗಿಲೆ ಹಾರಿ ಹೋದ ಮೇಲೆ ಕೋಗಿಲೆಯ ಕಂಠನೇ ಬೇರೆ, ಕಾಕ ಕಂಠನೇ ಬೇರೆ, ಹೌದಲ್ವ? ಈ ಜೀವ ಕಂಠ ಜೀವವೇ, ಪರಮಾತ್ಮನ ಅಂಶವೇ ಆಗಿದ್ದರೂ ಇದು ಆಮೇಲೆ ಏನು ಬೆಳೆದ ಮೇಲೆ ಗೊತ್ತಾಗೋದು, ಮೊದಲು ಗೊತ್ತಾಗಲ್ಲ ಅಂತ ಕರ್ಕಶವಾಗಿರುತ್ತೆ ಅಂತ, ಹೌದಲ್ವ? ಅದರಿಂದ ನಮಗೆ ಸರಿಯಾಗಿ ಅರ್ಥ ಆಗಬೇಕು ಈ ಜಗತ್ತಿನಲ್ಲಿ. ಈ ಮಂತ್ರಕ್ಕೆ ಗೊಂದಲ ಉಂಟಾಗಿದೆ ಅನ್ನೋದಕ್ಕೆ ವಾದ ಅನ್ನೋದು, ಇದಕ್ಕೆ ಅರ್ಥನೇ ಇಲ್ಲ ಅನ್ನೋದಕ್ಕೆ ಅವರು ವ್ಯಾಖ್ಯಾನಕಾರರು ಒಂದು ಮಾತು ಹೇಳ್ತಾರೆ. ಹೇಗೆಂದರೆ ಹಂಸ ಮತ್ತು ಒಂದು ಗೂಬೆ ಎರಡು ಮೀಟ್ ಮಾಡುತ್ತವೆ. ಈ ಬೆಳಕಿನ ಹೊತ್ತು ಮೀಟ್ ಮಾಡಿದಾಗ ಹಂಸ ಹೇಳ್ತಾ ಇದೆ ಇದು ಬೆಳಕು, ಇದು ಬೆಳಕಾಗಿದೆ, ಬೆಳಗಿನ ಹೊತ್ತು ಇದು ಅಂತ ಹೇಳುತ್ತೆ. ಒಪ್ಕೊಳ್ಳಲ್ಲ ಇದು ಯಾವುದು ಗೂಬೆ, ಏನು ಹೇಳುತ್ತದು?
ಕತ್ಲೆ ಕಣಯ್ಯ, ನೀನೇನು ಕತ್ಲೇನು ಹೋಗಿ ಬೆಳ್ಕೊಂಡು ಕರೀತಾ ಇದೆಯಾ? ಈ ವಾದ ಎಂದಾರು ಮುಗಿಯತ್ತಾ? ಇಲ್ಲ, ಹೋಗಲಿ, ಈವ್ನಿಂಗ್ ಮೀಟ್ ಮಾಡ್ತಾರೆ. ಈವ್ನಿಂಗ್ ಮೀಟುವಾಗ ಹಂಸ ಹೇಳುತ್ತೆ, ಇದು ಕತ್ತಲೆ, ಒಪ್ಕೊಳ್ಳೋದೇ ಇಲ್ಲ ಗೂಬೆ ಆವಾಗಲೂ. ಏನು ಹೇಳುತ್ತದು? ಎಷ್ಟು ಬೆಳಕಾಗಿದೆ ಕತ್ತಲೆಯಲ್ಲೇ ಗೂಬೆಗೆ ಕಣ್ಕಾಣೋದು ಹೊತ್ತಾನೆ, ಅದು ಹೇಳುತ್ತೆ. ಇದು ಕೂಡ ಜೀವಾತ್ಮ ಪರಮಾತ್ಮರ ವಿಚಾರದ ವಾದ ಇಲ್ಲಿಯವರೆಗೂ ಈ ವಾದದಂತೆಯೇ ನಡೆದುಕೊಂಡು ಬಂದಿದೆ. ಆದ್ದರಿಂದ ಇದನ್ನ ಗೂಬೆ ಹಂಸವಾದದಂತೆ ಮಾಡಬಾರದು, ಇದಕ್ಕೆ ಅರ್ಥ ಇಲ್ಲ ಅಂತ ಬರೆದಿದ್ದಾರೆ. ನೋಡಿ, ಎಂಥ ಉದಾಹರಣೆ ಚೆನ್ನಾಗಿದೆಯಲ್ವಾ? ಈಗ ನಾವು ಹಂಸವೋ ಅಲ್ವಾ, ನಾವು ಯಾವ್ದು ಯಥಾರ್ಥ ಜ್ಞಾನ ನಮಗೆ ಬರಬೇಕಾದ್ರೆ ಬೆಳಗಾಗಲಿ ರಾತ್ರಿ ಆಗಲಿ ಅದನ್ನು ನೋಡುವ ದೃಷ್ಟಿಯಲ್ಲಿ ಬೆಳಕಿರಬೇಕು. ಸೊ ಹಂಸ ಭಾವವೇ. ಅದಕ್ಕೋಸ್ಕರ ಯಾರು ಬೈಯುವಾಗ ಗೂಬೆ ಅಂತ ಕೇಳಿದ್ರೆ ಬೇಜಾರು ಮಾಡ್ಕೋತಾರೆ, ಹೌದಲ್ವಾ? ಏನು ಗೂಬೆ, ನೀನೊಂದು ಬೇಜಾರು ಮಾಡ್ಕೋತಾರ ಇಲ್ವಾ? ಹಾ, ಒಬ್ಬರೇ ಹೇಳಿದ್ದು, ಮಿಕ್ನಾದವ್ರು ಪರವಾಗಿಲ್ಲ ಅಂದು ಅಂದ್ಕೊಳ್ಳಿದ್ದು. ಆದರೆ ಹಂಸ ನೀನು ಅಂದರೆ ಅಬ್ಬ, ಖುಷಿನ ಖುಷಿ, ಹೌದಲ್ವಾ? ಸೊ ಮಾಧ್ಯಮ ಒಂದು ಬೆಳಕಿನ ಮಾಧ್ಯಮ, ಇನ್ನೊಂದು ಕತ್ತಲೆಯ ಕತ್ತಲೆ ಮಾಧ್ಯಮ ಅಲ್ವೇ ಇಲ್ಲ. ಕತ್ತಲೆಯೂ ಕತ್ತಲೆ ಎಂದು ಗೊತ್ತಾಗಬೇಕಾದರೆ ನಮಗೆ ಬೆಳಕಿನ ಅವಶ್ಯಕತೆ ಇದೆಯಲ್ವೋ? ಅದರಿಂದ ನೀವು ಯಾವಾಗಲೂ ಹಂಸವೇ. ಅಬ್ಬಾ, ಎಷ್ಟೋ ವಾಸೆ ಅಲ್ವಾ? ಹಾ, ಸೋಹಂ ಹಂಸಃ. ಅದರಿಂದ ಇವತ್ತೇ ಇಷ್ಟಕ್ಕೆ ಇದನ್ನು ತೀರ್ಮಾನ ಮಾಡೋಣ. ಮುಂದೆ ಇದನ್ನೇ ವಿಶದಪಡಿಸುವ ವಿಸ್ತಾರ ಮಾಡತಕ್ಕಂಥ ಇನ್ನೊಂದು ಮಂತ್ರ ಇದೆ, ಅದು ಬಹಳ ಚೆನ್ನಾಗಿರುತ್ತೆ. ಆದರೆ ಮುಂದಿನ ವಾರ ಕ್ಲಾಸ್ ಇರೋದಿಲ್ಲ. ಯಾಕೆ ಹೇಳಿ? ಗಾಂಧಿ ಜಯಂತಿ, ನೀವೆಲ್ಲ ಆಚರಿಸಿ. ಹಾಗೆಲ್ಲ ಏನಿಲ್ಲ, ನಾನು ಈ ಅವತ್ತು ಈ ಊರಲ್ಲಿರಲ್ಲ, ಸ್ವಲ್ಪ ಏನೋ ಕೆಲಸ ಇರೋದ್ರಿಂದ ನಾವು ಇರೋದಿಲ್ಲ. ಈ ಇದನ್ನೇ ನೋಡ್ಕೊಂಡಿರಿ, ಅದಾದ ಮುಂದಿನ ಶುಕ್ರವಾರದಿಂದ ನೆಟ್ಗೆ ನಡೆಯುತ್ತೆ. ಅಲ್ಲಿವರೆಗೂ ಇದನ್ನು ಏನು ಹೇಳಿದ್ದೀನಿ ನೋಡ್ಕೊಳ್ಳಿ, ದ್ವಾ ಸುಪರ್ಣ ಅದು ಇದು ಇನ್ನಷ್ಟು ಓದ್ಕೊಳ್ಳಿ. ಬೇರೆ ಬೇರೆ ಗ್ರಂಥಗಳಲ್ಲೂ ಉಲ್ಲೇಖ ಏನು ಮಾಡ್ಯಾರೆ ನೋಡಿ, ಅದೆಲ್ಲನೂ ಇಟ್ಕೊಂಡು ನಿಮ್ಮದೇ ಆದ ಒಂದು ಡ್ರಾ ಮಾಡಬೇಕು. ಯಾವಾಗಲೂ ಉಪನಿಷತ್ತಲ್ಲಿ ಏನಂದರೆ, ನಾನು ಹೇಳಿದ್ದು, ಈ ಗ್ರಂಥಗಳು ಹೇಳಿದ್ದು, ವ್ಯಾಖ್ಯಾನಗಳೆಲ್ಲ ತಿಳ್ಕೊಂಡ್ಮೇಲೆ ನಿಮಗೆ ಒಂದು ನಿರ್ಧಾರ ನಿರ್ಣಯ ಬರುತ್ತೆ, ಹೌದಲ್ವಾ? ಅಲ್ಲಿ ನಿಮಗೆ ದರ್ಶನ ಆಗುತ್ತದೆ. ಹಾಂ, ಇಲ್ಲಿಯವರೆಗೂ ನಿಮಗೇನಿದೆ ಸಮ್ಯಕ್ ಜ್ಞಾನ, ನನ್ನಿಂದ ಹಿಡಿದು, ಗ್ರಂಥದಿಂದ ಹಿಡಿದು, ವ್ಯಾಸರಿಂದ ಹಿಡಿದು, ಉಪನಿಷತ್ತಿನಿಂದ ಹಿಡಿದು, ಉಪನಿಷತ್ಕಾರರಿಂದ ಹಿಡಿದು, ಕೃಷ್ಣನಿಂದ ಹಿಡಿದು, ಎಲ್ಲ ಗ್ರಂಥಗಳು ನಿಮಗೆ ಸಾಧನ ಮಾತ್ರ. ಅದರಿಂದ ಸಾಧ್ಯವಾಗೋದು ನಿಮ್ಮಲ್ಲಿರುವ ಪುಟ್ಟ ಬೆಳಕು ದೊಡ್ಡದಾಗೋದು, ಚಿಕ್ಕದು ದೊಡ್ಡದಾಗೋದು. ದೊಡ್ಡದಾದಮೇಲೆ ಸಾಧ್ಯದಿಂದ ಉಂಟಾಗೋದು ಸಿದ್ಧಿ ಇದೆಯಲ್ಲ, ಆ ಸಿದ್ಧಿ ಅನ್ನೋದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಅಲ್ಲ. ಸಮ್ಯಕ್ ದರ್ಶನದಲ್ಲಿ ಜ್ಞಾನವು ಕುಸಿದು ಹೋಗುತ್ತದೆ. ಕೇವಲ ದರ್ಶನ, ಸ್ವಯಂ ದರ್ಶನ, ಆತ್ಮದರ್ಶನ, ವಿಶ್ವರೂಪ ಸಂದರ್ಶನ, ಇಟ್ ಈಸ್ ಇಂಟರ್ನಲ್ ವ್ಯೂ. ಅದನ್ನ ಮಜಾನೇ ಬಿಡೇ ಬಿಡಿ, ಅಲ್ಲಿ ಒಟ್ಟಾಬಿಟ್ಮೇಲೆ ನೀವು ಬೇರೆ ವಿಚಾರ, ಅದಲ್ವಾ? ಭಾವಜೀವಿ ಹೋಗಿ ಹೀಗೆ ಇದೆಲ್ಲ ಮಾತಾಡ್ತಾ ಇರ್ತೀವಿ, ಅದಲ್ವಾ? ಅದೆಲ್ಲ ಜೀವಿ ಪಾವಿ ಎಲ್ಲ ಒಟ್ಟೋಗುತ್ತೆ. ಕೇವಲ ಅದು ಭಾವ ಸಂಗಮ. ನಾವೇನೇನು ಎರಡೆರಡಾಗಿ ಮೂರು ಮೂರಾಗಿ ನೋಡ್ತಾ ಇದ್ದೀವಿ, ಅದು ಏಕವಾಗಿ ಇರುವ, ಅದು ನೀವೇ ಆಗಿರತಕ್ಕಂಥ ಬಹು ವಿಸ್ತಾರವಾದ ವಿಶಾಲವಾದ ಶಾಂತಿ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಅಂತ ಹೇಳೋದಕ್ಕೆ ಈ ಮುಂಡಕದ ಮೊದಲನೆಯ ಮಂತ್ರ ಹೊರಟಿದೆ. ಈ ಮಂತ್ರ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾ, ಇದನ್ನು ಎಷ್ಟೊತ್ತಿನಾರೂ ಓದಿ ನೀವು ಬೇಜಾರಾಗಲ್ಲ. ಯಾಕೆ ಬೇಜಾರಾಗಲ್ಲ ಅಂದರೆ, ಏನೋ ಇನ್ನೂ ಅರ್ಥ ಆಗಬೇಕಾದ ಬಾಕಿ ಇದೆ ಅಂತ ನಿಮ್ಗೆ ಅನುಮಾನ ಬರ್ತಾನೇ ಇರುತ್ತೆ. ಅದರಿಂದ ಇದು ಮುಗಿಯೋಲ್ಲ, ನಮಗಿದು ಅರ್ಥವಾಗಲ್ಲ. ಇಲ್ಲ, ಯಾವತ್ತು ನಿಮಗೆ ಅರ್ಥ ಆಗೋದು ನಿಂತೋಗುತ್ತೋ ಅವಾಗ ಇದು ಮುಗಿದೋಗುತ್ತೆ ಅಂತ ಅರ್ಥ. ಇದು ಇರದೇ ಆಗಿ ದ್ವಾಸಪೂರ್ಣ ಅನ್ನೋದು ಬೇರೆ ಬೇರೆ ಶ್ವೇತಾಶ್ವರ ಅಲ್ಲಿ ಇಲ್ಲಿ ಬೇರೆ ಉಪನಿಷತ್ತಲ್ಲಿ ಕೆಲವುಗಡೆ ಬರುತ್ತೆ, ಅದು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಅದೆಲ್ಲವನ್ನು ಆವಾಗ ವಿಸ್ತಾರವಾಗಿ ಮಾತಾಡೋಣ. ಈಗ ನಿಮಗಿದು ಇಲ್ಲಿ ಮಟ್ಟಿಗೆ ಇಷ್ಟಕ್ಕೆ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಹೌದಲ್ವೋ? ವೃಕ್ಷ ಎಂದರೆ ಶರೀರ, ಇದರಲ್ಲಿರತಕ್ಕಂಥ ದೇಹದ ದೆಸೆಯಿಂದ ಉಂಟಾಗಿರುವ ಜೀವಭಾವವು ಒಂದು ಅಂದರೆ ಆ ಪೀಪಲ್ ಹಣ್ಣನ್ನು ತಿಂತಾಕೋದೆ ಅಂದರೆ ಅರ್ಥ ಏನೋ, ಕರ್ಮವನ್ನು ಮಾಡಿ ಕರ್ಮದ ಫಲವಾಗಿರೋ ಸುಖ ದುಃಖಗಳು, ಹುಟ್ಟು ಸಾವುಗಳು, ಎಲ್ಲ ಜನ್ಮಗಳು ಎಲ್ಲ ತಗೊಳ್ತಾ ಇದೆ. ಇದನ್ನು ನೋಡ್ತಾ ಇದೆ ಚೈತನ್ಯವು, ಚೈತನ್ಯದ ಬೆಳಕಿನಲ್ಲೇ ಇದೆಲ್ಲ ನಡೀತಾ ಇರೋದು. ಒಂದು ಮೋಹದ ಅಜ್ಞಾನ ಅವಿವೇಕದ ಕಾರಣದಿಂದ, ಇನ್ನೊಂದು ನಿಜವಾಗಲೂ ನೀವು ನಾವು ಆತ್ಮವೇ ಆಗಿರುವುದರಿಂದ ಆತ್ಮವು ಸಾಕ್ಷಿಯಂತ ಇದನ್ನು ನೋಡುತ್ತಿದೆ. ಅದು ಏನನ್ನೂ ಅನುಭವಿಸುತ್ತಿಲ್ಲ. ಅದಕ್ಕೋಸ್ಕರ ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಏನೂ ಇಲ್ಲ ಅಂತನ್ನೋದು. ಸೊ ಚೈತನ್ಯವಾದ ನಾನು ಇದನ್ನು ನೋಡುವ ಸಾಕ್ಷಿ, ಹೌದಲ್ವಾ? ಸೊ ಅನಾತ್ಮದ ದೆಸೆಯಿಂದ, ಅನಾತ್ಮ ದೆಸೆಯಿಂದ ಯಾವುದು ಅನಾತ್ಮ? ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ಅನಾತ್ಮ. ಅದರ ದೆಸೆಯಿಂದ ಚೈತನ್ಯವಾಗಿರುವ ನಾನೇ ಸಂಸಾರಿಯಂತೆ ನಾನು ಇದನ್ನು ಅನುಭವಿಸುತ್ತಿದ್ದೇನೆ. ದುಃಖಿಯಾಗುತ್ತೇನೆ, ಸುಖಿಸುತ್ತೇನೆ, ಉದ್ವೇಗಗೊಳ್ಳುತ್ತೇನೆ, ಹೌದಲ್ವಾ? ಈ ಎರಡೂ ಕೂಡ ಭಾವ ಭೇದ. ಈ ಭಾವಭೇದ ಉಂಟಾಗಿರೋದಿಲ್ಲ ಜ್ಞಾನ ಭೇದದಿಂದ.
ಈ ಜ್ಞಾನದಲ್ಲಿರತಕ್ಕಂಥ ಭೇದವು ಅಭೇದವಾದಾಗ ನಿಮ್ಮಲ್ಲಿರತಕ್ಕಂಥ ಪೂರ್ಣ ವಿಸ್ತಾರವಾದ ನಿಮ್ಮ ಶಾಂತಾಕಾರಂ ಭುಜಗಶಯನಂ ಒಳಗಡೆನೆ ನಿಮಗೆ ದರ್ಶನ ಆಗುತ್ತೆ. ನಿಮ್ಮ ನೀವು ನೋಡ್ಕೊಳ್ಳೋದಕ್ಕೆ ಯಾವ ಕನ್ನಡಿ ಅವಶ್ಯಕತೆನೂ ಬೇಕಾಗಿರುವುದಿಲ್ಲ ಅನ್ನೋದು ಈ ಮಂತ್ರದ ಮೂಲ ಭಾವ. ಇದನ್ನು ಮುಂದಕ್ಕೆ ವಿಸ್ತಾರ ಮಾಡೋಣ, ಹೋಗ್ತಾ 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 ನೋಡ್ತೀರಿ ಅಂತೇಳಿ ಇವತ್ತು ಮಂಗಳಾಚರಣೆಯನ್ನು ಮಾಡೋಣ. ಅದಲ್ವಾ, ನಿಮಗೆಲ್ಲರೂ ಬಕ್ರೀದ್ ಶುಭಾಶಯಗಳು. ಇವತ್ತು ರಾತ್ರಿಯನ್ನು ಆಚರಿಸ್ಬೇಕಾಗಿದ್ರೆ ಆಚರಿಸ್ಕೊಳ್ಳಿ, ತಪ್ಪೇನಿಲ್ಲ. ಅದರ ಈದ್ ಮುಂದಿನ ಮಂತ್ರ ಹೇಳ್ಬಿಟ್ಟು ಮಂಗಳಾಚರಣೆಯನ್ನು ಮಾಡೋಣ. ಸಮಾನೇ ವೃಕ್ಷೇ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನೋ ಪುರುಷೋ ನಿಮಗ್ನೋ ಅನೀಶಯ ಅನೀಶಯ ಶೋಚತಿ ಮುಹ್ಯಮಾನಃ ಶೋಚತಿ ಮುಹ್ಯಮಾನಃ ದುಷ್ಟಂ ಯದಾ ಪಶ್ಯತಿ ದುಷ್ಟಂ ಯದಾ ಪಶ್ಯತಿ ಅನ್ಯವೀಷಮಸ್ಯ ಅನ್ಯವೀಷಮಸ್ಯ ಮಹಿಮಾನಮಿತಿ ಮಹಿಮಾನಮಿತಿ ವೀತಶೋಕಃ ವೀತಶೋಕಃ ಅಂಡರ್ಲೈನ್ ದಟ್ ವೀತಶೋಕಃ. ಮುಂದಕ್ಕೆ ಮಾಡೋಣ, ಮುಂದಿನ ವಾರ ಏನು ನೋಡೋಣ, ಮಂಗಳಾಚರಣೆ ಮಾಡೋಣ.